सूर्या फू नि जन्म के बैंक आक नविष्य हाला नम पारी नम मग सत्तोलाबड़ी हम इ ಜಲ್ಲಿಗಳು ವೇಸ್ಟ್ ಮಾಡ್ರ ಕಾಮನ್ ಸೆನ್ಸ್ ಇಲ್ಲ. ಏಯ್ ಯಾರು ಬಂದ್ ಮಲ್ಗವ್ನೆ? ಅಲೋ ಸಾಯಕ್ ಬಂದಿದ್ದೀರಮ್ಮ? ಇಲ್ಲ, ಫಸ್ಟ್ ನೈಟ್ ಮಾಡ್ಕೊಳಕ್ ಬಂದೆ. ಹೌದಾ? ಹುಡುಗಿಯಲ್ಲಿ ಆ ಕಡೆ ಸಾಯಕ್ ಬರ್ದೆ ಇನ್ನೇನಕ್ಕೋ ಬರ್ತಾರೆ. ನಾನು ಸಾಯಕ್ ಬಂದಿದ್ರು ಒತ್ಕೋ ಕಡೆ. ಇದೇನ್ ಪಕ್ಕದಲ್ಲಿ ಬಂದ್ ಮಲ್ಕೊಳಕ್ಕೆ ಡಬಲ್ ಕಟ್ ಬೆಡ್ಡೇನಲ್ಲಿ ಹೋಗೋ ಹೋಗ ಆ ಕಡೆ ಸಾಯ. ಏನ್ ಕರ್ಮ ಗುರು, ಯಾಳ ಜನಗಳು ಬದುಕುವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಸಾಯುವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ದೇವ್ರೆ, ಎಲ್ರ ಹಣ ಬರೋನು ಪೆನ್ನಲ್ಲಿ ಬರೆದ್ರೆ ನನ್ನ ಹಣ ಬರೋ ನತ್ತು. ಛೇ, ಈ ಜನ್ಮದಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಜನ್ಮದಲ್ಲಿ ನೋ ಕಾಂಪ್ರಮೈಸ್. ಓಕೆ, ಡನ್. ಟ್ರೈನು ಕರೆಕ್ಟ್ ಆಗಿ ಬರುತ್ತಲ್ವಾ ಸರ್? ಮನುಷ್ಯನ್ ಜೀವನನೇ ಟೈಮ್ ಪ್ರಕಾರ ಸರಿಯಾಗಿ ನಡೆಯಲ್ಲ ಅಂತಂದ್ರೆ ಟ್ರೈನ್ ಬಗ್ಗೆ ಕೇಳ್ತೀಯ ನೀನು? ಹಾಕ್ತೀನಿ, ಹೋಗ್ ಸಾಯ್ ಆ ಕಡೆ. ಹೌದು, ನಾನು ಇಲ್ಲೇ ಸಾಯ್ಬೇಕು. ಮಲ್ಕಳೆ, ಏನು ಇವ್ರ ಅಪ್ಪನ ಜಾಗ ಇಲ್ಲ. ಗುರು, ನಮ್ ಸಂಘಕ್ ಇನ್ನೊಬ್ಬ ಬಂದ ಸಾಯಕ್ಕೆ. ನಿಮ್ ಜಾಗ ಕೊಡೋದ್ ಬೇಡ, ಆ ಕಡೆ ಮಲ್ಕ್ಸಣ. ಇವ್ರೇ ಬೇಗ ಕೂಡ ಬಾಯ್, ಟ್ರೈನ್ ಬಂದ್ಬಿಡುತ್ತೆ. ಒಳ್ಳೆ ಬಿಸಿಲ್ ತರ ಕಾಣಿಸ್ತಿದೆ, ಟೈಮ್ ಸೆನ್ಸ್ ಇಲ್ಲ. ಏಯ್, ನಾನೇನ್ ಹೇಳಿನಾ ಅಲ್ಲಿ ಬಂದ್ ಸಾಯಕ್ಕೆ? ಮತ್ತೆ ಇಲ್ಲೇ ಬಂದೆ. ನಿಮ್ ತರ ಹೇಡಿಗಳು ಸುಯಿಸೈಡ್ ಮಾಡ್ಕೊಳಕ್ ಬರ್ತಾರಲ್ಲ, ಅಂತವ್ರು ಯಾರು ಸಿಗ್ತಾರಾ ಅಂತ ಹುಡ್ಕೊಂಡ್ ಬಂದ್ ನಿಂತಿದ್ದೀನಿ ಇಲ್ಲಿ. ಏಯ್, ಸಾಯವ್ರು ನೋಡಿ ಏನ್ ಖುಷಿ ಪಡ್ತಾವ್ ನೋಡು. ಲೂಸ್ ನನ್ ಮಗ. ಬೇಕಾ? ಹ್ಞೂ ಸರ್. ಕಮಾನ್, ಸಾಯಕ್ಕಿಂತ ಮುಂಚೆ ಒಂದೇ ಒಂದು ಪೇ ಕುಡ್ಕೊ ಬಂದ್ಬಿಡ್ತೀನಿ. ಯು ವಾಂಟ್? ನನಗೆ ನೋವು ಟೈಟ್ ಆದರೆ ಸಾಯೋಗ ನೋವು ಕೊಟ್ಟಾಗಲ್ಲ. ಒಂದೇ ಒಂದು ಪೇಕ್ ಕೊಡಿ ಸರ್. ಪೆಗ್ಗಳಿಯಕ್ಕೆ ಎಲ್ಲಪ್ಪ ಹೋಗ್ಲಿ, ಬಾಟ್ಲಿ ಇದೆ ತಗೋ. ಥ್ಯಾಂಕ್ ಯು. ಯಾಕೆ ಅಷ್ಟು ಅರ್ಜೆಂಟ್? ಅಯ್ಯೋ, ಟ್ರೈನ್ ಬಂದ್ಬಿಡ್ತದೆ ಸರ್, ನಮ್ಮ ಕಷ್ಟ ನಮಗೆ ಸುಮ್ಮನೆ. ಮಹಾಲಕ್ಷ್ಮಿ, 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 ಒಂಚೂರು ಒತ್ಕೊಳ್ಳಿ ಆ ಕಡೆ. ಟ್ರೈನ್ ಬರ್ತಾ ಇದೆ, ಮಲ್ಕೊಳ್ಳಿ ಮಲ್ಕೊಳ್ಳಿ. ಹ್ಯಾಪಿ ಜರ್ನಿ, ಬಾಯ್. ನನ್ನ ಮಗ ಬಾಯ್ ಅಂತ ಎಣ್ಣೆ ಕೊಟ್ಟವನು ಸುಮ್ಮನಿದ್ದೀನಿ. ಇಲ್ಲ ಸಾಯಿಸ್ಕೊಡ. ಏಯ್, ಹೋಯ್ ಅಂತ ಕಂಡಿದ್ದೀನಿ. ಟ್ರೈನ್ ಬರ್ತಾ ಇದೆ, ಕಾಲೇಜ್ ಕೇಳ್ರಿ, ಇಲ್ಲಿ ಈ ಭೂಮಿ ಮೇಲೆ ಒಂದು ಸಣ್ಣ ಹುಲ್ಕಡ್ಡಿ ಅಲ್ಲಾಡ್ಬೇಕಾದ್ರು ಮೇಲ್ಗಡೆ ಇರೋನ್ ಪರ್ಮಿಷನ್ ಬೇಕು. ಹಂಗಿರೋವಾಗ ನಿಮ್ ಇಷ್ಟಕ್ಕೆ ನೀವು ಬಂದು ಇಲ್ಲಿ ಸತ್ತೋಗ್ಬಿಡ್ತೀನಿ ಅಂದ್ರೆ ಅದಾಗ್ಬಿಡುತ್ತಾ? ಅವನು ನಿಮ್ ಹಣೆಲ್ ಏನು ಬರ್ದಿದಾನೋ ಅದೇ ನಡೆಯೋದು. ಏನ್ ಸರ್ ಬರ್ದವ್ರೆ ಮಣ್ಣಂಗಟ್ಟೆ, ಬದುಕು ಪೂರ್ತಿ ಕತ್ಲು ಸರ್. ಹ್ಞೂ ಸರ್, ಎಲ್ಲೇ ಹೋದ್ರು ಮೋಸ ಜನಗಳೇ ಸರ್. ಬದುಕ ದಾರಿನೇ ಕಾಣಿಸ್ತಿಲ್ಲ. ದಾರಿ ಕಾಣಿಸ್ತಾ ಇಲ್ವಾ? ನಾ ತೋರಿಸ್ತೀನಿ, ಕಾರ್ ಹತ್ತಿ ಬಂದ್ರಪ್ಪ. ತಲೆ ಮೇಲೆ ಕೈ ಇಟ್ಟು ಒಳ್ಳೆ ಮನೆ ಕಟ್ಸವ್ನಿ. ಏನ್ ಸರ್, ಮನೆ ಅರಮನೆ ಇದ್ದಂಗಿದೆ. ಓನಪ್ಪ, ಅರಮನೆ ಮುಂಚೆ ಇಲ್ಲಿ ಮಹಾರಾಜರು ವಾಸ ಮಾಡ್ತಾ ಇದ್ರು. ಈ ಮನೆ ಚಿಕ್ಕದು ಅಂದ್ರು, ಮೈಸೂರಲ್ಲಿ ಅವ್ರಿಗೆ ದೊಡ್ಡ ಅರಮನೆ ಕಟ್ಸ್ಕೊಟ್ಟು ನಾನು ಇಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾವು ಬುದ್ಧಿವಂತರೆ. ಏನಂದೆ? ಏನಿಲ್ಲ ಸರ್. ಅಯ್ಯೋ, ನಿನ್ ಮಕ್ಕೆ ಏನ್ ಕುಡಿತೀರ ಹೇಳಿ? ಪರವಾಗಿಲ್ಲ ಬಿಡಿ ಸರ್. ಸ್ಕಾಚ್ ಅದೇನಾ ನಿಮ್ ಬ್ರ್ಯಾಂಡು? ನಮ್ ದುಡ್ಡಾದ್ರೆ ಲೋಕಲ್ಲು, ಬೇರೆಯವ್ರದ್ದಾದ್ರೆ ಸ್ಕಾಚ್. ಜಾತ್ರೆ ಗುಂಪವ್ರು, ಯಾರ್ದೋ ದುಡ್ಡು, ಎಲ್ಲಮ್ಮನ್ ಜಾತ್ರೆ. ಕೂತ್ಕೊಳ್ಳಿ, ಬಂದೆ. ಒಂಚೂರು ಉಪ್ಪುಕಾಯ ಇದ್ರೆ ಕೊಡಿ ಸರ್. ಜಾತ್ರೆ ಬುದ್ಧಿ ಎಲ್ಲಿ ಬಿಡ್ತೀಯ? ಉಪ್ಪಿನಕಾಯಿ ಅಂತ, ಉಪ್ಪಿನಕಾಯಿ ಅದು ಸ್ಕಾಚು.
ಇದು ಮಟನ್ ಚಾಪ್ಸ್ ಚಪ್ಪರ್ಸ್ಕೋ. ಥ್ಯಾಂಕ್ಸ್. ಏನಪ್ಪ ನೋಡಕೊಳ್ಳೆ ಹೀರೋ ತರ ಇದ್ಯ, ಆತ್ಮಹತ್ಯೆ ಮಾಡ್ಕೊಳ್ಳೋಂತದ್ದು ಏನಾಯ್ತಪ್ಪ ನಿಂಗೆ? ಸರ್, ನನ್ನ ಹೆಸರು ಜೈಸೂರ್ಯ ಅಂತ. ನಮ್ಮೂರು ಮಂಡ್ಯ ಹತ್ರ ಇರೋ ಸಾತ್ನೂರು. ನಾನು 12 ವರ್ಷದವನಾಗಿದ್ದಾಗ ನಾಗರಾಜ್ ಮೇಸ್ಟ್ರು ಗೊತ್ತಾದ್ರೆ ಹೊಡಿತಾರ ಕಣ್ಲ ಸೊಡೆ ಬಿಡಿ ಮಾಸ್ಟ್ರ. ನನ್ಗೇನಾರು ಹೊಡೆದ್ರೆ ನಮ್ ಗುರುಗಳ ತರಾನೆ ಒಂದೇ ಡಿಚ್ಚಿ ಒಂದೇ ಪಂಚು. ಏ ಇವನಿಷ್ಟೇ ಬರಲ್ಲ, ಬೆಲ್ಲೊಡಿ ಹೋಗೋಣ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ತಾಯಿಲ್ಲದ ತಬ್ಲಿ ಮಗ ಅಂತ ಬುದ್ಧಿಯಿಂದ ಬೆಳೆಸಿದ್ದಲ್ಲ, ಅದೇ ನಾವು ಮಾಡಿದ ದೊಡ್ಡ ತಪ್ಪಾಗೋಯ್ತಾ? ನೀನ್ ಸ್ಕೂಲ್ ಹೋಯ್ತಿಯಾ, ನಾಲ್ಕು ಅಕ್ಷರ ಕಲ್ತು ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗ್ತೀಯ ಅಂತ ಕನಸು ಕಟ್ಕೊಂಡಿದ್ದಲ್ಲೋ. ನೀನ್ ನೋಡಿದ್ರೆ ಟೆಂಟು ಸಿನಿಮಾ ಹೀರೋ ಅಂತ ಆಯ್ಕೊಂಡಿದ್ದೀಯಲ್ಲೋ. ಬಡ್ಡೆ ಈ ಜುಜುಬಿ ಅಡ್ಗೆಲ್ಲಾರ ನೋವಾಗ್ತದ ಹೆಂಗೆ? ಸೂಪರ್ ಮಾಮಾ. ಮಾಮಾ ಸಿನಿಮಾಗ್ ಹೋಗಿದ್ದಲ್ಲ, ಹೇಗಿದೆ? ಸೂಪರ್ ಆಗಿತ್ತು. ಶಂಕರ್ನಾಥ್ ತರ ಆಕ್ಟ್ ಮಾಡ್ ತೋರ್ಸು. ಅಷ್ಟೇನಾ? ರಾಜ್ಕುಮಾರ್ ತರ ಆಕ್ಟ್ ಮಾಡ್ ತೋರ್ಸು. ಬಾಜು ಅಂಬರೀಷ್ ತರ ಆಕ್ಟ್ ಮಾಡ್ ತೋರ್ಸು. ವಿಷ್ಣುವರ್ಧನ್ ತರ ಆಕ್ಟ್ ಮಾಡ್ ತೋರ್ಸು. ಸೂಪರ್ ಆಗಿದೆ ಮಾಮಾ. ಮಾಮಾ ನಾನು ಹೇಳ್ತಾ ಇದ್ದೀನಿ, ಇವತ್ತೆಲ್ಲ ನಾಳೆ ಹೀರೋ ಆಗೇ ಆಗ್ತೀಯ. ನಿಂಗೆ ಸೈಕಲ್ ಕೊಡ್ತೀನೋ? ಏನ್ ರಮಣ, ತುಂಬಾ ಖುಷಿ ಆಗಿದ್ಯಾ? ಏನಿಲ್ಲ ಗೌಡ್ರೆ, ನನ್ನ ಮಗ 7ನೇ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಹೌದಾ? ಸಂತೋಷದ ವಿಷಯ ಕಣಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಓಡ್ ಬಾ. ಹೊಡಿತಾರೆ ಹೋಗು. ಅಯ್ಯೋ ಎಷ್ಟು ಹೇಳಿದ್ರು ನೀನ್ ಇಷ್ಟೇ, ಹೋಗು ಹೋಗು. ಯಜಮಾನ್ರೆ ಬನ್ನಿ. ಓಹೋ ಬರ್ಬೇಕು ಬರ್ಬೇಕು. ಬುದ್ಧಿಯವರು ಪಾಪ, ಶಾಲೆ ದೂರದಿಂದ ಬಿಸಿಲಲ್ಲಿ ನಡ್ಕೊಂಬಂದು ದಣವಾಗಿ ಬಿಟ್ಟಿರ್ಬೇಕು. ಈಗ ಏನ್ ತಗತ್ತೀರಾ? ಪಾನ್ಕ ತರ್ಲ, ಮಜ್ಜಿಗೆ ತರ್ಲ, ಇಲ್ಲ ಜ್ಯೂಸ್ ತರ್ಲ? ಅದ್ ಸರಿ, ಎಕ್ಸಾಮ್ ನಾಗ ಏನ್ ಬರ್ದಿದ್ರು? ದಮ್ಮಿದ್ರೆ ಪಾಸ್ ಮಾಡಿ ಅಂತ ಬರ್ದಿದ್ದೆ. ಅಯ್ಯೋ ಬಡ್ಡೆ ತದೆ, ನೀನ್ ಓದಿ ಗುಡ್ಡೆ ಹಾಕಲ್ಲ ಅಂತ ನನಗೆ ಗೊತ್ತು, ಪರೀಕ್ಷೆಲ್ ಪಾಸ್ ಆಗಲ್ಲ ಅಂತಾನು ಗೊತ್ತು. ಹೋಗ್ಲಿ, ಎಷ್ಟ್ರಲ್ಲಿ ಫೇಲ್ ಆಗಿದ್ಯಾ? ಬಗಳು ಒಂದ್ರಾಗೋ? ಅದಕ್ಕೂ ಮೇಲೆ. ಎರಡ್ರಲ್ಲಿ? ಅದಕ್ಕೂ ಮೇಲೆ. ಮೂರರಲ್ಲಿ? ಅದಕ್ಕೂ ಮೇಲೆ. ಐದರಲ್ಲ? ಅದಕ್ಕೂ ಮೇಲೆ. ಎಲ್ಲದರಲ್ಲೂ ಫೇಲ್ ಆಗ್ಬಿಟ್ಟಿದ್ಯಲ್ಲ. ಅಲ್ಲಲ್ಲಿ ನಾವು ಕನ್ನಡಿಗರಾಗ್ಬಿಟ್ಟು ಕನ್ನಡದಲ್ಲೂ ಫೇಲ್ ಆಗ್ಬಿಟ್ಟ. ಅವತ್ತು ಮೈಸೂರು ಥಿಯೇಟರ್ ಅಲ್ಲಿ ಓಂ ಸಿನಿಮಾ ರಿಲೀಸ್ ಆಗಿತ್ತು, ನೋಡಕ್ ಹೋಗಿದ್ದೆ. ಸಿನಿಮಾ ಸಿನಿಮಾ ಅಂತ ಸಾಹಿತ್ಯಲೇ ಹೊಟ್ಟೆ ತದೆ, ಇವತ್ತು ನೀನು ಹುಟ್ಟಲಿಲ್ಲ ಅನಿಸ್ಬಿಟ್ಟು. ಅವನಿಗೆ ಬಿಳಾಯ್ತು, ನಿನಗ್ ಬಿದ್ಬಿಟ್ಟು. ಮಗಳು ಏನ್ ಲಾಸ್ ಸಿಕ್ತೈತೆ ಸಿನಿಮಾ ನೋಡೋದ್ರಿಂದ ನಿನಗೆ? ಒಪ್ಪತ್ತಿನ ಊಟ ಸಿಕ್ತೈತೆ ಅಲ್ಲ, ಬದುಕೋ ದಾರಿ ಸಿಕ್ತೈತೆ ಅಲ್ಲ, ಏನ್ ಲಾಸ್ ಸಿಕ್ತೈತೆ? ತಲೆ ಎತ್ತಿ ಮಾತಾಡಕ್ಕೂ ಧೈರ್ಯ ಬೇಕು, ಯೋಗ್ಯತೆ ಬೇಕು. ಸೋಮಾರಿ ನನ್ನ ಮಗನೇ, ಯಾಕ್ಲ ನಿಂಗೆ ಉಳಿಕ್ ಬತ್ತಾದ್ಯಾ? ನನ್ ಕಣ್ಮುಂದೆ ಇರ್ಬೇಡ, ಎಲ್ಲಾದ್ರೂ ದೂರ ಹಾಳಾಗ ಹೊಂಟೋಗ್ಬಿಡು, ಆಗಾದ್ರೂ ನಾನು ನೆಮ್ಮದಿ ಆಗಿರ್ತೀನಿ. ಸಿನಿಮಾ ಸಿನಿಮಾ ಅಂತೀಯಲ್ಲ, ಅಲ್ಲೇ ಹೋಗಿ ಸಾಯೋಗಲೇ. ಅವ ಏನಿದೆಯಲ್ಲ, ಊರ್ ಜನ ಎಲ್ಲ ನೋಡ್ತಾ ಇದ್ದಾರೆ, ಅದೇನೇ ಮಾತಾಡ್ತಿದ್ರು ಒಳಗ್ ಕುಳಿತು ಮಾತಾಡೋಣ, ನಡೀರಿ ಒಳಗೆ. ಊರ್ ಬಿಟ್ ಬಂದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ, ಬೇಜಾನ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ ಸರ್. ನಾನು ಒಂದ್ ಪಿಕ್ಚರ್ಲು ನಿನ್ನ ನೋಡೇ ಇಲ್ಲ. ನೋಡಿ ಸರ್, ಇಲ್ಲಿದ್ದೀನಿ ನೋಡಿ ಸರ್. ಎಲ್ಲಪ್ಪ
ಎಲ್ಲ ಮೊಬೈಲ್ ಇಟ್ಕೊಂಡ್ಬಿಟ್ಟವನಿ ಬ್ಯಾಕ್ಗ್ರೌಂಡ್ ಅಲ್ಲಿ. ಹೌದು ಸರ್. ಇಲ್ಲ ಇದನ್ನ ನೋಡಿ ಸರ್, ಜೂನಿಯರ್ ಆರ್ಟಿಸ್ಟ್. ಅಯ್ಯೋ ಗುರುವೆ, ಈ ತರ ನೀನು 10,000 ಪಿಕ್ಚರ್ ಬಿಡಿದ್ರೆ ಯಾವನ್ನೂ ಗುರುತಿಡಿಯಲ್ಲ. ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು. ಸರಿ, ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಅಂದ್ರೆ, ನಮಸ್ಕಾರ, ನನ್ನ ಹೆಸರು ಮಣಿರಾಮ್ ಪ್ರೇಮ್ಸ್ ಅಂತ. ನಾನು ಈ ಪಿಕ್ಚರ್ನ ಡೈರೆಕ್ಟರ್, ಡೇರ್ ಅಂಡ್ ಡೈನಾಮಿಕ್ ಡೈರೆಕ್ಟರ್. ನಮಸ್ಕಾರ. ಹಲೋ, ಸೈಡ್ ಹೋಗ್ರಿ, ಮೊದಲು ಕ್ಲಾಪ್ ಹೊಡೆಯೋದು ಕಲೀರಿ, ಆಮೇಲೆ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ, ಆಮೇಲೆ ಡೈರೆಕ್ಷನ್ ಮಾಡೋ ಕನಸು ಕಾಣಿ. ಹೋಗ್ರಿ, ಹೀರೋ ಕರೀರಿ, ಹೋಗ್ರಿ. ಹೀರೋ ಸರ್, ಡ್ರೈವರ್ ಸ್ವಲ್ಪ ಗಾಡಿ. ನಮಸ್ಕಾರ ಡೈರೆಕ್ಟರ್. ನಮಸ್ಕಾರ ಸರ್. ಇರ್ಲೇ ಇರ್ಲೇ, ಹೀರೋಯಿನ್ ರೆಡಿನಾ? ಇಲ್ಲ ಸರ್, ಈಗ ಬೇರೆ ಸನ್ನಿವೇಶ. ಇದಾದ ನಂತರ ಹೀರೋಯಿನ್ ಸೀನ್. ಓಕೆ ಓಕೆ, ನೀನು ಹೋಗಪ್ಪ, ಹೋಗು. ಏನ್ ಸೀನ್ ಇದೆ ಇವತ್ತು? ಈಗ ನೀವು ಕಾಲು ಇಟ್ಕೊಳ್ರಿ, ನೀವು ಕೈ ಇಟ್ಕೊಳ್ರಿ, ಜಾಸ್ತಿ ಚಚ್ಚಾಗ್ಬಾರ್ದು. ಇಲ್ಲ ಇಲ್ಲ ನೋಡಿ, ನಾನು ಆಕ್ಷನ್ ಅಂದಾಗ ನೀವು ಜಾಗ ಸೋದಿಬೇಕು. ಓಕೆ, ಇವ್ರು ಬೀಳ್ತಾರೆ. ರೆಡಿನಾ? ರೆಡಿನಾ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಏನ್ರಾಯ್ತು, ಏನ್ರಾಯ್ತು? ಹೀರೋ ಆಗ್ತೇನೆ ಅಂತ ಬಂದು ಏನೋ ಇದು ಅಸಹ್ಯ ಮಾವ. ಶೂಟಿಂಗ್ ಮಾವ ಇದು? ಶೂಟಿಂಗ್ ಪಟ್ಟಿಂಗ್? ಏಯ್, ಊರಲ್ಲಿ ನಾವು ಗಣ್ಯ ಮನೆತನದವರು. ಹೋಗಿ ಹೋಗಿ. ಏ, ಅವನ ಹೀರೋಯಿನ್, ಹೀರೋಯಿನ್ ಅವನು, ಅವನ ಜೊತೆ ಒದಿಸ್ಕೊಳ್ತಾ ಇದೆಯಲ್ಲ. ಅಯ್ಯೋ, ನಮ್ಮ ಕರ್ಮ. ನೀನು ಉದ್ಧಾರ ಆಗೋದಿಲ್ಲ, ನೀನು ಉದ್ಧಾರ ಆಗೋದಿಲ್ಲ. ನೋಡು, ಈ ಜನ್ಮದಲ್ಲಿ ನನ್ನ ಮಗಳನ್ನ ನೀನು ಕೊಡೋದಿಲ್ಲ. ನೀನು ಆ ಸೂರಿನ ಮರ್ತು ಬಿಡು. ಈಗ ಬಂದಿರೋ ಹುಡುಗ ದೊಡ್ಡ ಜಮೀನ್ದಾರನ್ ಮಗ ಅಂತೆ. ನೀನ್ ಮನೆ ಸೊಸೆಯಾಗಿ ಹೋದ್ರೆ ಮಹಾರಾಣಿ ತರ ಇರ್ಬೋದು ಕಣೆ. ಅಮ್ಮ, ನಾನ ಮನೆಗೆ ಸೊಸೆಯಾಗಿ ಹೋಗಲ್ಲ, ಹೆಣ್ವಾಗ ಹೋಗ್ತೀನಿ. ಮಹಾಲಕ್ಷ್ಮಿ ಕೂತ್ಕೋಮ್ಮ. ಅಪ್ಪಯ್ಯ, ಹುಡುಗಿ ಯಾಕೆ ನನ್ನ ಮುಖನ ನೋಡ್ತಿಲ್ಲ? ಯಾಕೆ ನಾನು ಕಪ್ಪು ಇದೀನಿ ಅಂತ ಬೇಜಾರಾ? ರಾಮಾಕಿದ್ಗೆರೆ ಲಕ್ಷ್ಮಣ್ ಹ್ಯಾಗ್ ದಾಟಲ್ವೋ, ಅದೇ ರೀತಿ ನಮ್ಮ ಬೈರೇಗೌಡರು ಮಗಳು ಅಷ್ಟೇ, ತಂದೆ ತಾಯಿ ಮಾತು ಮಾತ್ರ ಮೀರೋದಿಲ್ಲ. ಮತ್ತೆ ತಡ ಮಾಡ್ತಿದ್ದೀರಿ, ಮೊದಲು ತಟ್ಟೆ ಬದಲಾಯಿಸ್ಕೊಳ್ಳಿ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೊರಡು ಇಲ್ಲಿಂದ. ಜೊತೆಲಿ ಮಹಾಲಕ್ಷ್ಮಿನ್ ಕಳ್ಸ್ಕೊಡಿ, ಕರ್ಕೊಂಡು ಹೋಗ್ತೀನಿ. ಮಹಾಲಕ್ಷ್ಮಿನ್ ಮರೆತು ಬಿಡು ಅಂತ ಅವತ್ತೆ ಹೇಳಿಲ್ವಾ ನಿನಗೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳನ್ನ ಇಲ್ಲಿಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ. ಅವಳು ಯಾವತ್ತಿದ್ರು ನನ್ನೋಳೆ. ಅವಳನ್ನ ಮದುವೆ ಆಗೋ ಯೋಗ್ಯತೆ ಏನಿದೆಯೋ ನಿನಗೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಣ ಮದುವೆ ಆಗಕ್ ಬೇಕಾಗಿರೋದು ಯೋಗ್ಯತೆ ಅಲ್ಲ, ಗಂಡಸ್ತನ. ಕೈ ಹಿಡಿದೋಳನ್ನ ಕೊನೆವರೆಗೂ ಕಾಪಾಡ್ತೀನಿ ಅನ್ನೋ ತಾಕತ್ತು ನಂಬಿಕೆ ನನ್ನ ಹತ್ರ ಇದೆ. ಮಾಮಾಲಕ್ಷ್ಮಿ, ನೀನ್ ಈ ರೀತಿ ಗಲಾಟೆ ಮಾಡಿದ್ರೆ ನಾನು ಇವಳನ್ನು ಕಳಿಸ್ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೀಯಾ? ಏಯ್, ನನ್ನ ಪ್ರಾಣ ಹೋದರೂ ಸರಿ, ನಿನಗೆ ನನ್ನ ಮಗಳನ್ನು ಕೊಡೋದಿಲ್ಲ. ಅಪ್ಪ, ನನಗೋಸ್ಕರ ಹುಟ್ಟಿರೋ ಮಹಾಲಕ್ಷ್ಮಿನ ಇನ್ನೊಬ್ರಿಗೆ ಕೊಟ್ಟು ಮದುವೆ ಮಾಡೋದಲ್ಲ. ಬರೀ ನಿಶ್ಚಿತಾರ್ಥ ನಡೆದ್ರು ನರಮೇಧ ಯಾಗ ನಡೆದು ಬಿಡುತ್ತೆ. ನಮ್ಮಿಬ್ಬರ ಪ್ರೀತಿ ಮಧ್ಯೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ಸೂರಿ, ಯಾಕೋ ಯಾಕೋ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಸಾಯಿಸು ಬಾರೋ, ಸಾಯಿಸು ಬಾರೋ, ಸಾಯಿಸು ಬಾರೋ. ಅಪ್ಪ, ನಾನು ಓದ್ಲಿಲ್ಲ, ದಡ್ಡ ಒಪ್ಕೋತೀನಿ. ಆದ್ರೆ ಮಹಾಲಕ್ಷ್ಮಿನ ನನ್ನ ಕೊಟ್ಟು ಮದುವೆ ಮಾಡಿದ್ರೆ ಸಾಕೋ ಯುಕ್ತ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಚಿಕ್ಕ ವಯಸ್ಸಿನ ನಾನು ಇವಳೇ ನನ್ನ ಜೀವ, ಇವಳೇ ನನ್ನ ಪ್ರಪಂಚ ಅಂತ ಬದುಕ್ತಾ ಇದ್ದೀನಪ್ಪ. ಅಪ್ಪ ಪ್ಲೀಸ್ ಅಪ್ಪ ಹೇಳಿ ಅಪ್ಪ, ಮಹಾಲಕ್ಷ್ಮಿನ ನನ್ನ ಕೊಟ್ಟು ಮದುವೆ ಮಾಡುವಂತ ಪ್ಲೀಸ್ ಅಪ್ಪ ಹೇಳಪ್ಪ ಹೇಳಪ್ಪ. ನಿಮ್ ಮಗಳ ವಿಚಾರದಲ್ಲಿ ಈ ತರ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಂಬ. ನನ್ನ ಪ್ರಕಾರವಾಗಿ ಈ ಹುಡುಗನಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾರೆ. ಅದೇನು ಸುಖವಾಗಿರ್ತಾರೋ ಏನೋ. ಅಲ್ಲ ರಮಣ್ಣ,
ಹೀರೋ ಆಗ್ತೀನಿ ಅಂತ ಹೋಗಿ ಅವರಿವ್ರ ಹತ್ರ ವದೆ ತಿಂದು ಬರ್ತಾ ಇದ್ದಾನಲ್ಲ, ಇಂಥವನಿಗೆ ನನ್ನ ಮಗಳನ್ನ ಹೇಗ್ ಕೊಡೋದು ಅಂತ. ಇವತ್ತಲ್ಲ ನಾಳೆ ಹೀರೋ ಆಗೇ ಆಗ್ತೀನಿ, ಅಲ್ಲಿ ಗಂಟ ಕಾಯ್ರಿ. ಹಾಗಂದ್ರೆ ಹೇಗಪ್ಪ ವಯಸ್ಸಿಗೆ ಬಂದ ಮಗಳನ್ನ ಬೇರೆಗೌಡರು ಮನೆಗೆ ಎಷ್ಟು ದಿನ ಇಟ್ಕೊಳಕಾಗುತ್ತೆ ನೋಡಪ್ಪ? 3 ತಿಂಗಳ ಕಾಲಾವಕಾಶ ಕೊಡ್ತೀವಿ, ಅಷ್ಟೊಳಗೆ ಏನ್ ಮಾಡ್ತೀಯ ಮಾಡು. 3 ತಿಂಗಳಾದ್ಮೇಲೆ ಬೈರೇಗೌಡರು ಅವರ ಮಗಳ ವಿಷಯದಲ್ಲಿ ಏನ್ ತೀರ್ಮಾನ ತಕೋತಾರೋ ಅವ್ರಿಗೆ ಬಿಟ್ಟಿದ್ದು. ನಿಮ್ ತೀರ್ಮಾನಕ್ಕೆ ಒಪ್ಪಿಗೆ ಇದೆ. भैया निज नन्ना के हीरोइन नैया, भैया सुन ले भैया दिल की धड़कन अवळे ने अय्या, कण्णु ऐश्वर्य रय्यंते स्माइलु कत्रीना ने, बण्णा सोनाक्षी सिन्हा ने वाकु इलियाना ने, भैया सुन ले भैया ನಿಜ ನನ್ನಾಕೆ ಹೀರೋಯಿನ್ ಅಯ್ಯ, ಭಯ್ಯ ಸುಂದ್ರೆ ಭಯ್ಯ ದಿಲ್ಕಿ ಧಡ್ಕನ್ನು ಅವಳೇನೆ ಅಯ್ಯ. ಕಣೋ ಆಕೆ ಮುದ್ದಾದ ಮಾತಿನ ಮಲ್ಲಿ ಕಣೋ, ಸಿಂಪಲ್ ಕಣೋ ಕೆನ್ನೆ ಡಿಂಪಲ್ ಕಣೋ, ದೇವ ಕನ್ಯೆಯ ಸುಂದರ ಸ್ಯಾಂಪಲ್ ಕಣೋ, ಏನಂತ ಹೇಳಲಿ ಅವಳೊಂದು ಮಾಯೆ, ಅವಳನ್ನೇ ನೋಡುತ್ತ ಸೋತೋದೇನು, ನಾನೆಲ್ಲೇ ಹೋದರೂ ನಿಂದೊಂದೇ ಛಾಯೆ, ಕಣ್ಮುಚ್ಚಿ ನೆನೆಯುತ್ತ ತೂತೆ ನಾನು, ನಿಂತರುನು ನೀನೇನೆ ಕುಂತರುನು ನೀನೇನೆ ನಿನ್ನಾಟ ಬೊಂಬಾಟವು, ಏ ಭಯ್ಯ ಸುಳ್ಳೆ ಭಯ್ಯ ನಿಜ ನನ್ನಾಕೆ ಹೀರೋಯಿನ್ ಅಯ್ಯ, ಭಯ್ಯ ಸುಳ್ಳೆ ಭಯ್ಯ ದಿಲ್ಕಿ ಧಡ್ಕನ್ನು ಅವಳೇನೆ ಅಯ್ಯ. ದೀಪಿಕಾನೇ ಬೇಸು ದೀಪಿಕಾನೇ, ಬಲು ನವಿರಾದ ತುಟಿಯಲ್ಲ ಪ್ರಿಯಾಂಕಾನೇ, ರಾಧಿಕಾನೇ ದೇಟು ರಾಧಿಕಾನೇ, ನಿಧಿ ಸುಬ್ಬಯ್ಯ ನಡೆದಂತೆ ನನ್ನ ಜಾಣೆ, ಮೇಕಪ್ಪು ಇಲ್ದೇನೆ ಮಿಸ್ ವರ್ಲ್ಡ್ ನೀನು, ನಿನ್ನಿಂದೆ ಸುತ್ತುವ ಭೂಮಿ ನಾನು, ಮಾತಾಡೋ ಮುದ್ದಾದ ಏಂಜಲ್ಲು ನೀನು, ನಿನ್ನನ್ನೇ ಪ್ರೀತಿಸೋ ಪ್ರೇಮಿ ನಾನು, ಮೆಚ್ಚಿಕೊಂಡೆ ನಿನ್ನನ್ನೇ ಹಚ್ಚಿಕೊಂಡೆ ನಿನ್ನನ್ನೇ ಮರೆತೋದೆ ನಾನನ್ನನೇ, ಭಯ್ಯ ಸುಳ್ಳೆ ಭಯ್ಯ ನಿಜ ನನ್ನಾಗ ಹೀರೋಯಿನ್ ಅಯ್ಯ, ಭಯ್ಯ ಸುಳ್ಳೆ ಭಯ್ಯ ದಿಲ್ಕಿ ಧಡ್ಕನ್ನು ಅವಳೇನೆ ಅಯ್ಯ. ಅಲ್ಲಪ್ಪ ಅಲ್ಲಿ ಅಷ್ಟು ದೊಡ್ಡದಾಗಿ ಚಾಲೆಂಜ್ ಹಾಕಿ ಬಂದವನು ಇಲ್ಲಿ ಜೀವನದಲ್ಲಿ ಹೋರಾಡಿ ಗೆಲ್ಲಬೇಕು ತಾನೆ, ಅದು ಬಿಟ್ಟು ಸಾಯೋಕ್ ಹೊರಟಿದ್ಯಲ್ಲ. ಅದೇ ತಪ್ಪು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಸಾಯಕ್ ಯಾಕೆ ಹೋಗಿದ್ದೆ? ಸರ್ ಅಲ್ಲಿಂದ ಬಂದ್ಮೇಲೆ ಗಾಂಧಿನಗರದಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಸ್ ಇದಾರೋ ಎಲ್ಲರ ಹತ್ರ ಚಾನ್ಸ್ ಕೇಳಕ್ ಹೋಗಿದ್ದೆ ಸರ್. ಹೌದಾ? ನಮಸ್ಕಾರ ಸರ್. ಏನಪ್ಪ ಸೂರ್ಯ, ಏನ್ ಸಮಾಚಾರ? ಆಫೀಸ್ ವರ್ಗು ಹುಡುಕ ಬಂದ್ಬಿಟ್ಟಿದ್ಯಾ? ಯಾಕೆ ಮ್ಯಾನೇಜರ್ ಕಾಸು ಕೊಟ್ಟಿಲ್ವಾ? ಇಲ್ಲ ಸರ್, ಕೊಟ್ಟಿದ್ದಾರೆ ಸರ್, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನ್ ವಿಷಯ ಸರ್? ನಿಮ್ ಬ್ಯಾನರ್ ಅಲ್ಲಿ ಹೊಸ ಸಿನಿಮಾ ಮಾಡ್ತಾ ಇದ್ದೀರ ಅಂತ ಗೊತ್ತಾಯ್ತು, ನನಗೊಂದು ಹೀರೋ ಚಾನ್ಸ್ ಕೊಡಿ ಸರ್. ಸರ್ ನೋಡಿ ಸರ್ ಬಾಡಿನ ಸರ್, ಫೈಟ್ ಕೂಡ ಮಾಡ್ತೀನಿ ಸರ್, ಸರ್ ಡ್ಯಾನ್ಸು ಬರುತ್ತೆ ಸರ್,
ಸರ್ ನನಗೆ ಕಾಮಿಡಿ ಕೂಡ ಬರುತ್ತೆ ಸರ್ ಸರ್ ಪ್ಲೀಸ್ ಸರ್ ಇಲ್ಲ ಅನ್ಬೇಡಿ ಸರ್ ಪ್ಲೀಸ್ ಸರ್ ನೋಡಪ್ಪ ದೊಡ್ಡ ಹೀರೋಗಳ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂಥದ್ರಲ್ಲಿ ನಿನ್ನಂತವ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಫುಟ್ಪಾತ್ ಅಲ್ಲಿ ಟೀ ಕುಡಿಯೋಕ್ಕೂ ಕಾಸಿರಲ್ಲ ಆತರ ಆಗ್ಬಿಡ್ತೀವಿ ಸುಮ್ಮನೆ ಬೆಳ್ ಬೆಳಗ್ಗೆ ಕಾಮಿಡಿ ಮಾಡ್ಬೇಡ ಇಲ್ಲಿಂದ ಹೋಗ್ತಾ ಇರು ಒಂದ್ ಚಾನ್ಸ್ ಕೊಡಿ ಸರ್ ಪ್ಲೀಸ್ ಸರ್ ಹೋಗಯ್ಯ ಸರ್ ನಿಮ್ ಕೈ ಮುಗಿತೀನಿ ಒಂದ್ ಚಾನ್ಸ್ ಹೋಗಯ್ಯೋ ಪ್ಲೀಸ್ ಸರ್ ಹೋಗಯ್ಯ ಏನಪ್ಪ ನಿನ್ನ ಹೆಸರು ಜೈಸೂರ್ಯ ಅಂತ ಸರ್ ನೋಡ್ ಸೂರ್ಯ ಒಂದು ಚಿಕ್ಕ ಪಿಕ್ಚರ್ ಮಾಡಿ ಹಿಟ್ ಹೀರೋ ಅನ್ಸ್ಕೊಂಡು ಬಾ ಆಮೇಲೆ ನಿನ್ನನ್ನೇ ಹಾಕೊಂಡು ನಾನು ಒಂದು ದೊಡ್ಡ ಸಿನಿಮಾ ಮಾಡ್ತೀನಿ ಈಗ ಹೋಗಪ್ಪ ನೋಡಿ ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಹೋಗು ಹೋಗಪ್ಪ ನನಗೆ ಕೆಲಸ ಇದೆ ಹೋಗು ಒಂದೇ ಒಂದು ಚಾನ್ಸ್ ಕೊಡಿ ಸರ್ ನೋಡಪ್ಪ ಸೂರ್ಯ ನಾನು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ ಮಾತ್ರ ಮಾಡೋದು ನೀನು ಇಲ್ಲಿಂದ ಹೋಗಪ್ಪ ಡೈರೆಕ್ಟ್ರೆ ನಮ್ ಸಿನಿಮಾಗೆ ಹೀರೋನೇ ಸಿಗ್ತಾ ಇಲ್ಲ ಸರ್ ಅದೊಂದೇ ಸರ್ ಬ್ಯಾಲೆನ್ಸ್ ಹೀರೋ ಸಿಕ್ಕಿದ್ರೆ ಶೂಟಿಂಗ್ ಸ್ಟಾರ್ಟ್ ಅಷ್ಟೇ ಆರ್ ತಿಂಗಳಿಂದ ಈ ಭಜನೆ ಮಾಡ್ತಾ ಇದೀರಾ ಎಲ್ರು ಹೀರೋ ಸರ್ ಸಿಕ್ತಾರೆ ರೀ ಸರ್ ಯಾವ್ದೋ ಪ್ರಜೆ ಬಂದ ಸರ್ ನಮಸ್ಕಾರ ಬನ್ನಿ ನಮಸ್ತೆ ಸರ್ ನಮ್ ಸಬ್ಜೆಕ್ಟ್ ಗೆ ಕರೆಕ್ಟ್ ಆಗಿ ಸಿಕ್ಕಿದನ್ ಸರ್ ಒದ್ದಾಡ್ತಾ ಇದ್ದೆ ಇಂತ ಹೀರೋ ಸಿಕ್ಕಿಲ್ಲ ಅಂತ ಇವ್ರನ್ನೇನಾದ್ರೂ ಹೀರೋ ಮಾಡ್ಬಿಟ್ರೆ ನಮ್ ಸಿನಿಮಾ 100 ಡೇಸ್ ಸರ್ ನೋಡಿ ಸೂರ್ಯ ಅವ್ರೆ ನಮ್ ಡೈರೆಕ್ಟರ್ ಹೇಳದ್ಮೇಲೆ ಮುಗೀತು ಅವ್ರ ನಿರ್ಧಾರನೇ ನನ್ ನಿರ್ಧಾರ ನಾಳೆಯಿಂದನೆ ಶೂಟಿಂಗ್ ಸ್ಟಾರ್ಟ್ ನನ್ನ ಸಿನಿಮಾಗೆ ನೀನೆ ಹೀರೋ ಕಣಿಯ ಥ್ಯಾಂಕ್ ಯು ಸರ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸರ್ ಮಹಾಲಕ್ಷ್ಮಿ ನನಗೆ ಸಿನಿಮಾದಲ್ಲಿ ಹೀರೋ ಆಗಿ ಚಾನ್ಸ್ ಸಿಕ್ಕಿದೆ ಹೇಗಾದ್ರೂ ಮಾಡಿ ಸಿನಿಮಾ ಮುಗಿಸ್ಕೊಂಡು ಬಂದು ನಿನ್ನ ಮದುವೆ ಆಗಿ ಆಗ್ತೀನಿ ನಂಗೆ ಗೊತ್ತಿತ್ತು ಮಾವ ನೀನು ಹೀರೋ ಆಗಿ ಆಗ್ತೀಯಾ ಶೂಟಿಂಗ್ ಇದೆ ಅಂದ್ರು ಯಾರು ಕಾಣಿಸ್ತಾ ಇಲ್ವಲ್ಲ ಒಳಗ್ ಹೋಗಿ ನೋಡೋಣ ಕಾಣಿಸ್ತಾ ಇಲ್ವಲ್ಲ ನಮಸ್ಕಾರ ಸರ್ ನಮಸ್ಕಾರ ಯಾಕ್ರಿ ಇಷ್ಟು ಲೇಟು ಸ್ವಲ್ಪ ಲೇಟ್ ಆಗೋದು ಸರ್ ಶೂಟಿಂಗ್ ಇಲ್ವಾ ಸರ್ ಇದೇ ರೀ ಡೈರೆಕ್ಟರ್ ಬೈತಾ ಇದಾರೆ ಬನ್ನಿ ಸರಿ ಸರಿ ಸರ್ ಹೀರೋ ಬಂದಿದ್ದಾರೆ ಕಳಿಸ್ರಿ ಓಕೆ ಸರ್ ಸರ್ ನಮಸ್ಕಾರ ಸರ್ ಪರವಾಗಿಲ್ಲ ಪರವಾಗಿಲ್ಲ ಇರ್ಲಿ ಇರ್ಲಿ ಸ್ಟಾರ್ಟ್ ಮಾಡೋಣ ಮಾಡೋಣ ಸರ್ ಮಾಡೋಣ ಆಯ್ತು ಸರ್ ಏನು ಸರ್ ಸೀನು ಸೆಂಟಿಮೆಂಟ್ ಸೀನ್ ರೀ ಸರಿ ಸರ್ ಸರ್ ನನ್ನ ಜೀವನದ ಆಸೆ ನೆರವೇರಿಸ್ತಾರೆ ಸರ್ ನೀವು ಸರಿ ಸರ್ ಟಿ ಶರ್ಟ್ ತೆಗೀರಿ ಟಿ ಶರ್ಟಾ ಯಾಕೆ ಸರ್ ಡೈರೆಕ್ಟರ್ ನೀನಾ ನಾನಾ ಓಕೆ ಸರ್ ತೆಗಿತೀನಿ ಸರ್ ಕೂತ್ಕೊಂಡು ತೆಗಿಬೋದಾ ಸರ್ ತೆಗೀರಿ ತೆಗೀರಿ ಚಶ್ಮಾ ಹಾಕೋಬೋದಾ ಸರ್ ಈ ಸೀನ್ ಸೂಟ್ ಆಗಲ್ಲ ಸೈಡ್ ಗಿಡಿ ಸರಿ ಸರ್ ಕ್ಯಾಮ್ರಾಮನ್ ನಾನು ರೆಡಿ ಗರ್ಲ್ಸ್ ಸರ್ ನಾನು ಇಂಥ ಸಿನಿಮಾದಲ್ಲಿ ಮಾಡಲ್ಲ ಸರ್ ಸರ್ ನೀವು ಆ ಥರ ಡೈರೆಕ್ಟ್ರಾ ಓನಯ್ಯ ನಾನು ಅದೇ ಥರ ಡೈರೆಕ್ಟ್ರು ಸರ್ ನಾನು ಆ ತರ ಹೀರೋ ಅಲ್ಲ ಸರ್ ಅಯ್ಯ ಮಾಡಯ್ಯ ಏನು ಆಗಲ್ಲ ಎಡ್ವರ್ಟ್ ಆಗಿತ್ತು ಸರ್ ಪೊಲೀಸ್ ಇನ್ಫಾರ್ಮೇಶನ್ ಬಂತು ಅದಕ್ಕೆ ರೈಡ್ ಮಾಡಿದೆ ಬ್ಲೂ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ರು ಅಂತ ಇನ್ಫಾರ್ಮೇಶನ್ ಬಂದಿದೆ ಬ್ರದರ್ ಏನು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಈ ಇಟಕ್ ಪ್ಲಾನ್ ಮಾಡ್ತೀವಿ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಏಯ್ ಹಲೋ ಅಳ್ಬಾರ್ದಪ್ಪ ಯಾಕೆ ಅಳ್ತೀಯ ಯಾಕೆ ಅಳ್ತೀಯ ಯು ಆರ್ ಎ ಪವರ್ಫುಲ್ ಮ್ಯಾನ್ ಗಂಡ್ಸು ಹೆಂಗಸ್ತರ ಅಳ್ತಾ ಇದೆಯಲ್ಲ ಕಷ್ಟ ಮನುಷ್ಯನ್ಗಳದೆ ಮರಕ್ಕ ಬರುತ್ತೆ ಫೇಸ್ ಮಾಡ್ಬೇಕು ಸರ್ ಫೇಸ್ ಮಾಡಕ್ ಆಗದೆ ಸೂಯಿಸೈಡ್ ಮಾಡ್ಕೊಳ್ಳೋರ್ನ ಹೇಳಿ ಹೇಳಿ ಅಂತಾರಂತ ಅವ್ರನ್ನ ಅಳ್ಬಾರ್ದು ಹೇಳು ಅಳ್ಬಾರ್ದು ಯು ಆರ್ ಎ ಬ್ರೇವ್ ಮ್ಯಾನ್ ಕಾಲ ಒಳ್ಳೇದಿದೆ ಬರುತ್ತೆ ಚೇರ್ ಅಪ್ ತಪ್ಪು ತಪ್ಪಾರ್ದು ನಿಮ್ದೇನಪ್ಪ ಕತೆ ರೈಲ್ವೆ ಟ್ರ್ಯಾಕ್ ನ ತಪ್ಕೊಂಡು ಮಲ್ಕೊಳಕ್ ಹೋಗ್ತಾ ಇದ್ರಿ ಒಂದ್ ನಿಮಿಷ ಸರ್ ಏಯ್ ಏಯ್ ಏಯ್
ಮಾಡ್ದು ಅಂತ ಈಗ ತಾನೆ ಅವನ್ಗೆ ಹೇಳ್ದೆ, ಈಗೇನ್ ನಿಂದು ಇಷ್ಟೊಂದು ಬಿಲ್ಡಪ್ ಬೇಡ ಹೇಳು. ಹೇಳ್ತೇನೆ ಸರ್, ಈ ಮಾಸ್ಟರ್ ಪೀಸ್ ಹೆಸರು ಇಂದ್ರ ಅಂತ. ಆ ಇಂದ್ರ ಸ್ವರ್ಗಕ್ಕೆ ಅಧಿಪತಿ, ಈ ಇಂದ್ರ ನಮ್ಮಮ್ಮ ಕನ್ಸಲು ಮುಂದುವರಿಯಕ್ ಬಿಡಲ್ಲ. ಬನ್ನಿ ಸರ್, ಬನ್ನಿ ಮೇಡಮ್. ಎಲ್ಲ ನೋಡಿದ್ರಲ್ಲ, ಇದು ಮಾಸ್ಟರ್ ಬೆಡ್ರೂಮು. ಸಿಕ್ಕಾಪಟ್ಟೆ ಲಕ್ಕಿ ಮೇಡಮ್ ಈ ಮನೆ. ಎಲ್ಲ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಲಾಸ್ಟ್ ಟೈಮ್ ಇದ್ರಲ್ಲ, 2 ವರ್ಷಕ್ಕೆ ಸೈಟ್ ತಗೊಂಡು ಬೇರೆ ಮನೆ ಕಟ್ಕೊಂಡು ಹೋಗ್ಬಿಟ್ರು. ಹೌದ್ರಿ, ನಂಗೆ ತುಂಬಾ ಇಷ್ಟ ಆಯ್ತು. ಅಯ್ಯ, ಮತ್ತೆ ಇನ್ಯಾಕ್ ತಡ? ಅಡ್ವಾನ್ಸ್ ಮಾಡ್ಬಿಡಣ. ಏನ್ ಸರ್, 1,000 ರೂಪಾಯಿ ಕೊಡ್ತಾ ಇದ್ದೀರಾ? ನಿಮ್ ಮನೆಗೆ ಕಸ್ಟಮರ್ ಕರ್ಕೊಂಡ್ ಬರೋಷ್ಟ್ರಲ್ಲಿ ನಾನ್ 2 ಜೊತೆ ಚಪ್ಲಿ ಕಿತ್ತೋಗಿದೆ. ನಿಮ್ ಮನೆಗೆ ಓಡಾಡೋದ್ರ ಬದಲು ಯಾವ್ದಾರ ಜಮೀನ್ ಓಡಾಡಿದ್ರೆ 1,00,000 ರೂಪಾಯಿ ದುಡ್ಕೋತಿದ್ದೆ. ಇನ್ 2,000 ರೂಪಾಯಿ ಕೊಡಿ ಸರ್. ಮುಂದೇನಾಯ್ತು ಹೇಳು. ಹಿಂಗೆ ಬಂದ್ ಕಮಿಷನ್ ದುಡ್ಡಲ್ಲಿ ಡೈಲಿ 1 ಕ್ವಾರ್ಟರ್ ಓಟಿ, 1 ಪ್ಲೇಟ್ ಬೋಟಿ, ಇದೇ ಸರ್ ನನ್ನ ಡ್ಯೂಟಿ. ಇರ್ನಾರ್ದು ಇರುವೆ ಬಿಟ್ಕೊಂಡವ್ರು ನೋಡಿದ್ದೀರಾ? ಚಡ್ಡಿ ಒಳಗಡೆ ಓತಿ ಕೆತ್ತನ್ ಬಿಟ್ಕೊಂಡವ್ರು ನೋಡಿದ್ದೀರಾ? ನಾನು ಬಿಟ್ಕೊಂಡೆ ಸರ್ ಒಂದಿನ. ಇಲ್ಲ ಬನ್ನಿ ಸರ್. ಇದೇ ಸರ್ ಮನೆ ವಿತ್ ಫರ್ನಿಚರ್. ಆ ಕಡೆ ಯಾರಿದ್ದಾರೆ? ಆ ಕಡೆ ಇನ್ಸ್ಪೆಕ್ಟರ್ ಇದ್ದಾರೆ ಸರ್. ಇದು ಬಾಲ್ಕನಿ ಸರ್. ಸರ್ ನೀವೇನು ತರಂಗಿಲ್ಲ ಸರ್, ಬರೀ ಬಟ್ಟೆ ತಂದ್ರೆ ನಾಳೆಯಿಂದ ವಾಸ ಮಾಡ್ಬೋದು ನೀವು. ಹೆಂಗಿದೆ ಸರ್ ಮನೆ? ಮನೆ ಚೆನ್ನಾಗಿದೆ. ರೇಟ್ ಎಷ್ಟು ಹೇಳ್ತಾರೆ ಸರ್? 3 ಕೋಟಿ ಹೇಳ್ತಿದ್ದಾರೆ. ನಿಮ್ಗೆ ಅಂದ್ರೆ 1,00,000 ಕಡಿಮೆ ಮಾಡಿಸ್ತೀನಿ ಸರ್. ಮತ್ತೆ ಬೇರೆ ಏಜೆಂಟ್ 2.5 ಕೋಟಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ? ಅದೆಲ್ಲ ಸುಳ್ಳು ಸರ್. ನೀವು ಯಾರೋ ಡಮ್ಮಿ ಬ್ರೋಕರ್ಗಳನ್ನೆಲ್ಲ ನಂಬೇಡಿ. ನಾನು ಡೈರೆಕ್ಟ್ ಸಿಟ್ಟಿಂಗ್ ಕೂರಿಸ್ತೀನಿ ಸರ್. ನನ್ಗೆ 2% ಕಮಿಷನ್ ಕೊಟ್ಬಿಟ್ರೆ ಸಾಕು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗಲ್ವ ಸರ್? 2% ಕೊಡ್ತೀನಿ. ತಿರುಪತಿ ಗುರುಗಳೇ, ವೆಂಕಟೇಶ್ ಫೋನ್ ಕಣೋ. ಹಾರ್ಟ್ ಟೆಸ್ಟಿಂಗ್ ಏನಾಯ್ತು ಅಂತ ಬೇಗ ಕೇಳಿ ಬಾಸ್. ಟೆಸ್ಟಿಂಗ್ ಏನಾದ್ರೂ ಓಕೆ ಆದ್ರೆ 500 CR, ಆಮೇಲೆ ನಮ್ಮ ಲೈಫ್ ಸೂಪರೋ ಸೂಪರೋ. ಚಿಂಕ ಚಕ್ಕ ಡಂಕ ಡಂಕ. ಹಲೋ ಚಕ್ಕ ಚಿಕ್. ಏನಾಯ್ತು ಬಾಸ್? ತಿರುಪತಿ ಗುರುಗಳೇ ಹೋಯ್ತಲ್ಲೋ 500 CR. ವೆಂಕಟೇಶ ಹೌದಾ? ಶಿವಮೊಗ್ಗದಲ್ಲ? ಆಯ್ತು ಆಯ್ತು ಆಯ್ತಾಯ್ತು. ಅಬ್ಬ ಗುರುಜಿ ಏನಾಯ್ತು? ತಿರುಪತಿ ಗುರುಗಾರು, ಶಿವಮೊಗ್ಗದಲ್ಲಿ ಮಾಲ್ ಇದೆ ಅಂತೆ. ಅಶೋಕ್ ಹೋಟೆಲ್ಲಿ 500 CR ಇಟ್ಕೊಂಡು ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಅಲ್ಲಿ ಓಕೆ ಆಯ್ತಂದ್ರೆ 500 CR. ಇವತ್ತು ದಿನ ಭವಿಷ್ಯದಲ್ಲಿ ನನ್ನ ಜೀವನನೇ ಬದಲಾಗುತ್ತಂತೆ. ಬಂದೆ ಗುರುಗಳೇ. ಸರ್ ಸರ್ ಒಂದ್ ನಿಮಿಷ ನಿಂತ್ಕೊಳ್ಳಿ ಸರ್. ಸರ್ ನಾನು ಬರ್ತೀನಿ. ಆಯ್ತು ಕುತ್ಕೋ. ಗುರುಗಳೇ ಫಸ್ಟ್ ಡೀಲ್ದು 500 CR ಮಿಸ್ ಆಗೋಯ್ತು. ನಾನಂತೂ ತುಂಬಾ ಗ್ಯಾರಂಟಿಲಿದ್ದೆ. ದುಡ್ಡು ತುಂಬಿಕೊಳ್ಳಕ್ಕೆ 30 ಹೊಸ ಗೋಡಿ ಚೀಲ ರೆಡಿ ಮಾಡಿದ್ದೆ. ಬಟ್ ಏನ್ ಮಾಡುದು, ಬ್ಯಾಡ್ ಲಕ್. ಸರ್ ನಂಗೊಂದು ಡೌಟು. ಏನ್ ಡೌಟು ಸರ್? 500 CR ಅಂದ್ರೆ ಏನ್ ಸರ್? 500 CR ಅಂದ್ರೆ 500 ಕೋಟಿ ರೂಪಾಯಿ. 500 ಕೋಟಿನ? ಸರ್ ಸರ್ ಪ್ಲೀಸ್ ಸರ್, ನಿಮ್ ಬಿಸ್ನೆಸ್ ನನ್ನ ಸೇರ್ಸ್ಕೊಳ್ಳಿ ಸರ್. ನಿಮ್ ಬಿಸ್ನೆಸ್ಗೆ ನನ್ನ ಸೇರ್ಸ್ಕೊಳ್ಳಿ ಸರ್. ಸರ್ ಪ್ಲೀಸ್ ಸರ್, ಸರ್ ಸರ್ ಹೇಳಿ ಸರ್ ಪ್ಲೀಸ್. ಗುರುಗಳೇ ಏನ್ ಮಾಡೋದ್ ಹೇಳಿ. ಪಾಪ ತುಂಬಾನೇ ಕೇಳ್ಕೊತವನೇ. ನೋಡೋಕೇನೋ ಒಳ್ಳೆಯವಂತರ ಕಾಣ್ತಾನೆ, ಇರ್ಲಿ ಬಿಡು. ಆದ್ರೆ ಬರುವ ದುಡ್ಡಲ್ಲಿ 3 ಜನನು ಹಂಚಿಕೊಳ್ಳೋಣ. ಥ್ಯಾಂಕ್ ಯು ಸರ್. ಬಟ್ ಒಂದು ಕಂಡೀಷನ್, ನಾವು ಮಾಡುವ ಕೆಲಸ ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ನಿಮ್ಮಿಬ್ಬರದು ತುಂಬಾ ದೊಡ್ಡದು ಸರ್. ಏನೋ ಮನ್ಸು? ಹಾ, ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯ, ಒಳ್ಳೆ ಕಾಮಿಡಿ ಮ್ಯಾನ್ ನೀನು. ಥ್ಯಾಂಕ್ ಯು ಸರ್. ಸರ್ ಆರ್ ಪಿ ಅಂದ್ರೆ ಏನ್ ಸರ್? ಆರ್ ಪಿ ಅಂದ್ರೆ ರೈಸ್ ಪುಲ್ಲಿಂಗ್ ಅಂತ. ಹೌದಾ? ಯಾವ ಕಡೆ ಬೆಳಿತಾರೆ ಸರ್ ಇದು? ಅದನ್ನ ಹೊಲದಲ್ಲೆಲ್ಲ ಬೆಳೆದಿಲ್ಲ ಕಂದ. ಮತ್ತೆ ತಾಮ್ರ ಮತ್ತು ಪಂಚಲೋಹಕ್ಕೆ ಸಿಡಿಲು ಬಡಿದಾಗ ಅದಕ್ಕೊಂದು ಅಪಾರವಾದ ಶಕ್ತಿ ಬರುತ್ತೆ, ಅದನ್ನೇ ರೈಸ್ ಪುಲ್ಲಿಂಗ್ ಅಂತ. ಅದರಿಂದ ಏನ್ ಪ್ರಯೋಜನ ಸರ್? ಅದನ್ನ ಸೈಂಟಿಸ್ಟ್ ಗಳು ಹೊಸದಾಗಿ ಕಂಡಿಡಿತಾ ಇರ್ತಾರೆ. ಅಣುಬಾಂಬು, ರಾಕೆಟ್, ಸ್ಯಾಟಲೈಟ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ 1,000,000,000 ಇಟ್ಕೊಂಡು ಕ್ಯೂ ಅಲ್ಲಿ ನಿಂತಿರ್ತಾರೆ.
ಸರಂಗಿದ್ರೆ ಅಶೋಕ ಹೋಟ್ಲಲ್ಲಿ ಮೂಟಗಟ್ಟಲೆ ದುಡ್ಡಿಟ್ಕೊಂಡು ಕಾಯ್ತಿರೋರು ಸೈಂಟಿಸ್ಟ್ ಗಳ ಸರ್? ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ? ನಾವೀಗ ಹೋಗ್ತಿರೋದ್ ಐಟಮ್ ತರಕ ಸರ್? ಮೊದಲು ಐಟಮ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ಬೇಕು. ಒರಿಜಿನಲ್ ಆದ್ರೆ ಎಂತ ಉತ್ತೀರ್ಣ ಮಾತಾಡಿದ್ಯಾ? ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಬರೀ ಸಕ್ಕರೆ ಅಲ್ಲ, ಸಕ್ಕರೆ ಫ್ಯಾಕ್ಟ್ರಿನೇ ನಿನ್ ಕೊಡಿಸ್ಬಿಡ್ತೀವಿ. ತಿರುಪತಿ ಗುರುಜಿ, ಈ ಬಂಗಾರದ ಮನುಷ್ಯನ ಕಾಲ್ ದೇಸೆಯಿಂದ ಟೆಸ್ಟಿಂಗ್ ಓಕೆ ಆಯ್ತಂದ್ರೆ ಇವನಿಗೆ 10 crore rupees ಎಕ್ಸ್ಟ್ರಾ ಕೊಟ್ಬಿಡ್ತೀರಿ. 500 crore ಮೂರ್ ಭಾಗ, ಅದ್ರಲ್ಲಿ 10 crore ಎಕ್ಸ್ಟ್ರಾ ಬೇರೆ. ಅಪ್ಪ ತಿರುಪತಿ ತಿಮ್ಮಪ್ಪ, ಈಗ ನಾವು ಟೆಸ್ಟಿಂಗ್ ಹೋಗ್ತಿರೋದು ಒರಿಜಿನಲ್ ಆಗ್ಬಿಟ್ರೆ ನಿನಗೆ 2 kirita ಮಾಡ್ಸಾಕ್ತೇನೆ. ನಿನಗೊಂದು ಪಕ್ಕದಲ್ಲಿ ಇಟ್ಕೊಳಕೊಂದು. ಇಂದ್ರ ಹುಷಾರು, ಕಿರೀಟದ ಮೇಲೆ ಹೆಸರು ಬರ್ಸ್ಬೇಡ. ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ಬಿಡ್ತಾರೆ, ಕಿರೀಟದ ಮೇಲೆ ಹೆಸರು ಬರ್ಸ್ಬಾರ್ದು. ಏನು ಯೋಚನೆ ಮಾಡ್ತಿದ್ಯಾ? ಅದು ನಮ್ಮ ಮನೆ ದೇವ್ರ ಹತ್ರ ಮಾತಾಡ್ತಿದ್ದೆ ಸರ್. ಓಹೋ, ಡ್ರೈವರ್ ಬೇಗ ರೆಡಿ. ಬಾಳು ಬೆಳಗಿಸುವ ಚೊಂಬು ಗೋವಿಂದ. ತಿರುಪತಿ, ಬರೀ ಕೈಯಲ್ಲಿ ಮುಟ್ಬಾರ್ದು. ಅವನು ನೋಡು, ಜಾಕೆಟ್ ಜರ್ಕಿನು ಕೈಗೆ ಗ್ಲೌಸ್ ಹಾಕೊಂಡು ಮುಟ್ತಾ ಇದ್ದಾನೆ. ಬರೀ ಕೈಯಲ್ಲಿ ಮುಟ್ಟಿದ್ರೆ 2 kidney ಡಮಾರ್. 1 crore ಅಂದ್ರೆ ಒಬ್ಬೊಬ್ರು 25-25 lakh ಹಾಕ್ಬೇಕು. ನನ್ನ ಹತ್ರ ಹಾರ್ಡ್ ಕ್ಯಾಶ್ ರೆಡಿ ಇದೆಪ್ಪ. ಗುರುಗಳೇ, ನನ್ನ ಹತ್ರನೂ ಕ್ಯಾಶ್ ರೆಡಿ ಇದೆ. ನನ್ನ ಹತ್ರನೂ ಇದೆ, ಆದ್ರೆ ಬ್ಯಾಂಕ್ ಅಲ್ಲಿ ಇದೆ. ನಾಳೆ ಡ್ರಾ ಮಾಡ್ಬಿಟ್ಟು ತರ್ತೀನಿ ಸರ್. 25 lakh ಅಂದ್ರೆ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡಕ್ ಕಷ್ಟ ಆಗುತ್ತೆ ಸರ್. ಯಾರು ಇವನು? ಇವ್ನ ಯಾಕ್ರಿ ಕರ್ಕೊಂಡ್ರಿ? ಸುಮ್ನಿರೋ. ನೋಡ್ರೆ, 25 lakh ನಿಮ್ಗೆ ಹಾಕಕ್ ಆಗಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ನೀವ್ 25 ಹಾಕಿ, ಆ ಮಿಕ್ಕಿದ 50 ನಾನು ಹಾಕ್ಬಿಡ್ತೀನಿ. ಅಲ್ಲಿ ಬರೋ 500 CR ನಲ್ಲಿ 250 CR ನನಗೆ ಕೊಟ್ಬಿಡ್ಬೇಕಷ್ಟೇ. ತಿರುಪತಿ, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ಮತ್ತಿನೇನಣ್ಣ? ನೋಡಿ ಸ್ವಾಮಿ, 25 lakh ಫೈನಲ್ ಡಿಸಿಷನ್ ನೀವೇನ್ ಮಾಡ್ತೀರಾ ಸರ್? ಅದು ನೋಡಪ್ಪ, 125 crore ನಿನ್ ಹೆಸರಲ್ಲಿ ಬರ್ದಿದೆ. ಭಾಗ್ಯಲಕ್ಷ್ಮಿ ಬಂದು ನಿನ್ ಮನೆ ಬಾಗಿಲು ತಡ್ತಾ ಇದ್ದಾಳೆ. ಬಾಗಿಲು ತೆಗೆದು ಒಳಗೆ ಕರ್ಕೊಂಡ್ಬಂದು ಲಾಕ್ ಮಾಡ್ಕೊಳ್ಳೋದು ಬಿಟ್ಟು ಯೋಚನೆ ಮಾಡ್ತಾ ಇದೆಯಲ್ಲ ಸರ್. ಅದು ನೀವು 3 ಅಂದಿರಿ, 4 ಇದಾರೆ, ಆಮೇಲೆ 10 crore ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರಲ್ವ ಸರ್? ಏ, ಅದ 10 crore ಎಕ್ಸ್ಟ್ರಾ ಕೊಡಕ್ಕಾಗಲ್ಲ, ಎಲ್ಲರೂ ಈಕ್ವಲ್ ಆಗಿ ಹಂಚ್ಕೋಬೇಕು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವನಿಗೆ 10 crore ನಾನು ಕೊಡ್ತೀನಿ, ನನ್ನ ಅಕೌಂಟಿಂದ. ಓಕೆನಾ? ಸರಿ ಸರ್, ಹಂಗಿದ್ರೆ ನಾನು ಹೆಂಗಾರು ದುಡ್ಡು ಅರೇಂಜ್ ಮಾಡ್ಕೋತೀನಿ. 125 + 10 135 crore. ಏಯ್, ಚಿಕ್ಕನ್ನ 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 ದೊಡ್ಡಿಗೆ ನಾನಿಂದು ದೊಡ್ಡನ್ನ. ನಾನೇನೆ number 1, ಇಲ್ಲಿ ನಾನಾದೆ ಸೂಪರ್ ಮ್ಯಾನ್. ನಾನು ಕರುನಾಡ ಕನ್ನಡಿಗರನ್ನ, ನಾನು ಮುಟ್ಟಿದ್ದು ಆಗುತ್ತೆ ಚಿನ್ನ. ನಾನೇ ಕಿಲ್ಲಾಡಿ ಈಗ ಬಾನಾಡಿ ಬೊಂಬಾಟು ಪಿಂದಾಸುನ. ಕಿಂಗು ನಾನಾದೆ ರಂಗು ಆಗೋದೆ ಸೂಪರ್ ಸೂಪರು. ಸೈಕ ಸೈ ನಂಗೆ ಸೈ ಫುಲ್ ಲೈಫ್ ಜಲ್ಸ ಜಾಡಿನ. ಸೈಕ ಸೈ ನಂಗೆ ಸೈ ಫುಲ್ ಲೈಫ್ ಜಲ್ಸ ಜಾಡಿನ. ನಾನೇನೆ number 1, ಇಲ್ಲಿ ನಾನಾದೆ ಸೂಪರ್ ಮ್ಯಾನು. ಕೋಟಿ ಕೋಟಿ ಸಿತ್ತು ಮನಿ
ಸ್ವರ್ಗ ಜಿಂದಗಿ ಹ್ಯಾಪಿ ಹೋಮ್ ಫುಲ್ ಲೈಫ್ ಜಲ್ ಸಜಾನಿ ಸೈ ನಂದೇ ಸೈ ಫುಲ್ ಲೈಫ್ ಜಲ್ ಸಜಾನಿ ನಾನೇನೆ ನಂಬರ್ ಒನ್ ಇಲ್ಲಿ ನಾನಾದೆ ಸೂಪರ್ ಮ್ಯಾನ್ ಬ್ಯೂಟಿ ಗಜು ಕೃಷ್ಣಲ್ಲಿ ಸ್ಟಾರ್ಟು ಲಕ್ಷಕೊಬ್ಬ ಲಕ್ಕಿ ನಾನು ರಾಜಯೋಗ ನಂದು ಫಾರಿನಲ್ಲಿ ಕಲರ್ ಕ್ವಿಂಗ್ಸು ಏಂಜಲ್ಸ್ ಲವ್ಲಿನೋ ಬಾಸು ಇಲ್ಲಿ ಕಿಕ್ ಏರಿ ಎಂಜಾಯ್ ಮಾಡ್ತಾವೋ ನಂದೇನೆ ಸೈ ಫುಲ್ ಲೈಫ್ ನಂದೇನೆ ಸೈ ಫುಲ್ ಲೈಫ್ ನಾನೇನೆ ನಂಬರ್ ಒನ್ ಇಲ್ಲಿ ನಾನಾದೆ ಸೂಪರ್ ಮ್ಯಾನ್ ನೋಡ್ತಾ ಇರೋನ್ ಮೇಲೆ ನೀನ್ ಹೆಂಗ್ ನೋಡ್ಕೋತೀನಿ ಅಂತ ಕಸ ಗುಡ್ಸಕ್ ಒಂದಾಳು, ಪಾತ್ರೆ ತೊಳಿಯೋಕ್ ಒಂದಾಳು, ಬಟ್ಟೆ ಒಗೆಯೋಕ್ ಒಂದಾಳು, ಅಡ್ಗೆ ಮಾಡಕ್ಕೊಬ್ರು, ಮಾಡಿರೋ ಅಡ್ಗೆನ ಬಡ್ಸಕ್ಕೊಬ್ರು, ಬಡಿಸಿರೋ ಅಡ್ಗೆನ ತಿನ್ಸಕ್ಕೊಬ್ರು. ನೀನ್ ಚಿಟ್ಗೆ ಹೊಡೆದ್ರೆ ನಿನ್ ಸುತ್ತ ಬರೀ ಆಳು ಕಳೆ ನಿಂತಿರ್ಬೇಕು. ಮುಂದೆ ನೋಡೋ, ಇನ್ಮೇಲೆ ನೀನ್ ನಡ್ಕೊಂಡೆಲ್ಲ ಓಡಾಡಬಾರ್ದು. ಈ ಕೋಟ್ಯಾಧೀಶ್ವರ ಅಣ್ಣನ್ಗೆ ಅವಮಾನ ಆಗುತ್ತೆ. ಇನ್ಮೇಲೆ ಏನಿದ್ರು ಕಾರಲ್ಲೇ ಕಾರ್ ಬಾರ್, ಹೋಟ್ಲುಗೊಂದ್ ಕಾರು, ಸಿನಿಮಾಗೊಂದ್ ಕಾರು, ಶಾಪಿಂಗ್ ಒಂದ್ ಕಾರು, ಬರೀ ಕಾರಲ್ಲೇ ಓಡಾಡ್ತಿರ್ಬೇಕು. ಲೋ ಬೇಕಪ್ಪ, ಇರೋ ಒಂದು ಬೈಕ್ ನ 20,000 ರೂಪಾಯಿ ಅಡ ಇಟ್ಟಿದ್ಯಾ, ಮೊದಲು ಅದನ್ನ ಬಿಡಿಸ್ಕೊ, ಆಮೇಲೆ ನಮ್ಗೆ ಕಾರ್ ಕೊಡ್ಸಿವಿ ಅಂತ ಮೂದೇವಿ ತಂದು. ಹೋಗಮ್ಮ, ಈ ಇಂಡಿಯನ್ಸೇ ಇಷ್ಟು, ಟಿವಿಲ್ ಬರೋ ಜ್ಯೋತಿಷಿ ಮಾತ್ ನಂಬ್ತಾರೆ, ಮಗನ್ ಮಾತ್ ನಂಬಲ್ಲ. ನೋಡ್ತಾ ಇರೋ, ನನಗ್ ದುಡ್ಡೆಲ್ಲ ಬಂದ ಮೇಲೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತೀನಿ, ನೀನು ಬರ್ತೀಯೇನೆ? ಏ ಹೋಗಲ್ಲ, ನಾನು ಅಂಗಡಿಗೆ ಹೋಗ್ಬೇಕು. ಅಮ್ಮನಂತೆ ಮಗಳು ಎರಡೂ ಸರಿಯಾಗವೆ. ರೆಡಿ ಇದೆ ಸರ್, ಬಂದು ಕೂತ್ಕೊಳ್ಳಿ. ಏನ್ ಸ್ವಾಮಿ, 500 ಸಿಆರ್ ನಮ್ಮ ಕೈಗೆ ಬಂದ್ಬಿಡ್ತು. ಹಲೋ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಒಂದ್ ನಿಮಿಷ ಇಟ್ಕೊಳ್ಳಿ, ಅಲ್ಲಿ ಹೋಗಿ ಬರ್ತೀನಿ. ಓಪನ್ ಮಾಡ್ಬೇಡಿ, ಬರ್ತೀನಿ. ಹಲೋ ಹಲೋ, ಒಂದ್ಸಲ ಓಪನ್ ಮಾಡಿ ನೋಡೋಣ. ಗೋವಿಂದ
ಬರ್ರೆ ಕುಟ್ಟ ಸಲ್ಲಿ ರೆಪ್ಪರಂತ ಚೋಪಾಡೆ ನರ ನಾರದು ನರ ನಾರ ಘರ್ ಮೇ ಕೋಯ್ ಹೈ ಕ್ಯಾ ನೈ ನಮಸ್ಕಾರ ನಮಸ್ಕಾರ ಸೆಟ್ಜಿ ಮನೆವರೆಗೂ ಬಂದಿದ್ದೀರಾ ಏನ್ ಸಮಾಚಾರ ನಮ್ದು ಮನೆ ಒಳಗೆ ಕೂತಿ ಕೂತಿ ಬೇಜಾರಾಯ್ತು ಅದಕ್ಕೆ ನಿಮ್ದು ಮನೆಗೆ ಬಂದಿದ್ದಾರೆ ಮಾಜಿ ಕ್ಯಾ ಬಾತ್ ಕರ್ತಾ ಹೈ ನಿಮ್ದು ಮಗ ನಿಮ್ದು ಮಗಳದು ಮದುವೆ ಅಂತ 25 ಲಕ್ಷ ಹೆಣ ನಮ್ಮ ಹತ್ರ ತಗೊಂಡ್ ಬಂದಿದ್ದಾರೆ ಏನು ನನ್ ಮಗ ನಿಮ್ಮ ಹತ್ರ 25 ಲಕ್ಷ ಸಾಲ ತಗೊಂಡಿದ್ದಾನೆ ಯಾಕೆ ನಿಮ್ಗೆ ಹೇಳಿಲ್ಲ ಅಷ್ಟು ದುಡ್ಡು ನೀವ್ ಹೇಗ್ ಕೊಟ್ರಿ ಸೆಟ್ಜಿ ಹೆಂಗೆ ಕೊಟ್ಟಿದ್ರೆ ಮನೆ ಪತ್ರನ ಮಾಲ್ತಿಗೆ ಮಾಡ್ಕೊಂಡ್ರು ನಮ್ಮ ಹತ್ರ ಹೆಣ ತಗೊಂಡ್ ಹೋಗಿದ್ದಾರೆ ಸೆಟ್ಜಿ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಕೈಸಾ ಬಾತ್ ಕರ್ತಾ ಇದ್ದಿ ओह आओ जनाब आओ 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 तुझे शर्म नहीं आती ನೀವು ನಮ್ಮದು ಹತ್ರ ಹೆಣ ತಗೊಂಡಿದ್ದು ನಿಮ್ಮದು ತಾಯಿಗೆ ತಂಗಿಗೆ ಯಾಕೆ ಹೇಳಲಿಲ್ಲ ಅಕ್ಕೋ ಇಂದ್ರ ಏನು ಇದು ವಾ 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 ಮಾವರ ಬೇಟೆ ಅಚ್ಚಾ ಡ್ರಾಮಾ ಕರ್ತಾ ಇದೆ ಮೇರೆ ಪಾಸ್ ಏ ಖೇಲ್ ಮತ್ ಕರೋ ಅಣ್ಣ ಏನು ಇದೆಲ್ಲ ಬಾಯ್ ಬಿಟ್ ಮಾತಾಡೋ ಬೋಲ್ ರೇ ಮೂಕ್ ಖೋಲ್ ರೇ ಹೌದಮ್ಮ ಸೇಟು ಹೇಳ್ತಾ ಇರೋದು ನಿಜ ಏನು ಮಾಡ್ತಾ 25 ಲಕ್ಷ ರೂಪಾಯಿನ ಅಮ್ಮ ಅದು ಫ್ರೆಂಡ್ಸ್ ಬಿಸ್ನೆಸ್ ಮಾಡೋಣ ಅಂತೇಳಿ 25 ಲಕ್ಷ ಇಸ್ಕೊಂಡು ಮೋಸ ಮಾಡ್ಬಿಟ್ರಮ್ಮ ಏನು ಎದೆ ಹಾಲು ಕುಡ್ಸಿತ್ತಾ ಎದೆಗೆನೆ ಕಾಲಲ್ಲಿ ಒದ್ಯೋ ಕೆಲಸ ಮಾಡ್ಬಿಟ್ಟಿಯಲ್ಲೋ ನೀನೇ ಮುಂದೆ ನಿಂತು ತಂಗಿ ಮದ್ವೆನ ಮುಗಿಸಿ ಅವ್ಳು ಸುಖವಾಗಿರೋದನ್ನ ನೋಡಿದ್ಬಿಟ್ಟು ಅವ್ಳ ಜೀವನನ ಕತ್ಲಲ್ಲಿ ಮುಳುಗಿಸ್ಬಿಟ್ಟಿಯಲ್ಲೋ ಅದ್ರ ಬದ್ಲು ನಮ್ಮಿಬ್ರಿಗೆ ಒಂದು ಬಾಟ್ಲ್ ವಿಷ ಕೊಟ್ಟು ಆಮೇಲೆ ನಿನ್ ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಅಮ್ಮ ನನ್ ಮಾತ್ ಕೇಳಮ್ಮ ನಿನ್ ತಂಗಿ ಮದ್ವೆ ಮಾಡಿಲ್ಲ ಅಂದ್ರೆ ನಾವ್ ಜನರ ಮುಂದೆ ಹೇಗ್ ತಲೆ ಎತ್ತಿ ತಿರ್ಗಾಡೋದು ಅದ್ರ ಬದ್ಲು ಸಾಯ್ತೀವಿ ಅಮ್ಮ ಹಂಗೆಲ್ಲ ಮಾತಾಡ್ಬೇಡಮ್ಮ ನನ್ ಮಾತ್ ಕೇಳಮ್ಮ ಏಯ್ ನನ್ ಅಮ್ಮ ಅಂತ ಕರಿಬೇಡ ನೀನು ನೀನ್ ಹೀಗೆ ಆಗ್ತೀಯ ಅಂತ ನನ್ ಮೊದ್ಲೇ ಗೊತ್ತಿದ್ರೆ ಹೆಂಗಾದ್ರೂ ಮಾಡಿ ನಾನ್ ಸಾಲ ತೀರಿಸ್ತೀನಮ್ಮ ಇದೊಂದು ಅವಕಾಶ ಕೊಡಮ್ಮ ಸುಮ್ನಿರಮ್ಮ ದಯವಿಟ್ಟು ಒಂದ್ 3 ತಿಂಗಳ ಅವಕಾಶ ಕೊಡಿ ಅಷ್ಟ್ರಲ್ಲಿ ನಿಮ್ ಸಾಲ ತೀರಿಸಿ ನಮ್ಮ ಮನೆ ಪತ್ರನ ಇಸ್ಕೋತೀನಿ ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್ ಕ್ಯಾ ಮಲ ಮತ್ ಕಾಕಾಮ್ರೆ ಹಾ ಖಾನ್ ಕೋಲ್ಕೆ ಸುಲ್ಲೋ 3 ತಿಂಗಳದು ಒಳಗೆ ನಮ್ದು ಅಸಲು ಬಟ್ಟೆ ಹೆಣ ಎಲ್ಲ ತಂದು ಕೊಟ್ಬಿಡ್ಬೇಕು ಇಲ್ದೆ ಹೋದ್ರೆ ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಮನೇನ ನಮ್ದು ಕಬ್ಜೆ ಮಾಡ್ಕೋತಾರೆ ಖತರ್ನಾಗ ನೋಡು ಇಲ್ಲಿ ಫಿಕ್ಸ್ ಆಗಿರೋ ಮಹತ್ತಕ್ಕೆ ನಿನ್ ತಂಗಿ ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ಅದೇ ಮುಹೂರ್ತಕ್ಕೆ ನಮ್ಮಿಬ್ರು ಸಾವ್ ನೋಡ್ತೀಯ ಯಾವ್ದು ಅಂತ ನೀನೇ ನಿರ್ಧಾರ ಮಾಡ್ಕೋ ಇಂದ್ರ ಮಾತಾಡೋದು ಒಂದ್ 25 ಲಕ್ಷ ದುಡ್ಡು ಬೇಕಿತ್ತಣ್ಣ 25 ಲಕ್ಷ ಏನ್ ಕಾಮಿಡಿ ಮಾಡ್ತಾ ಇದೀಯ ಅಷ್ಟು ದುಡ್ಡು ಜೀವನದಲ್ಲಿ ನಾನೇ ಇನ್ನು ನೋಡ್ಲಿಲ್ಲ ನಿನ್ಗೆ ತಂದ್ಕೊಳ್ಳಿ 2000 ರೂಪಾಯಿ ಸಾಲ ಕೊಡೋದೇ ಕಷ್ಟ ಅಂತದ್ರಲ್ಲಿ 25 ಲಕ್ಷ ರೂಪಾಯಿ ನಿನ್ಗೆ ಎಲ್ಲಿಂದ ತಂದ್ಕೊಳ್ಳಿ ಅಣ್ಣ ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ ಆಗಲ್ಲ ಕೇಳ್ಬೇಡ ಕೇಳ್ಬೇಡ ರಾಮಣ್ಣ ರಾಮಣ್ಣ ಇದು ಸರ್ ನನ್ನ ಕತೆ ನಮ್ಮಮ್ಮ ತಂಗಿ ಸಾಯೋದನ್ನ ನೋಡೋದ್ರ ಬದಲು ನಾನೇ ಸತ್ತೋಗೋಣಂತ ಡಿಸೈಡ್ ಮಾಡಿದೆ ನಿಮ್ಮ ಏನು ಹುಡುಗ್ರೆ ನೀವು ಒಂದು ಹೇಳ್ತೀನಿ ಕೇಳಿ ಜೀವನದಲ್ಲಿ ಮನುಷ್ಯನಾದವನು ಯಾವತ್ತೂ ಸೋಲು ಒಪ್ಕೋಬಾರ್ದು ಕಷ್ಟ ಬಂದರೆ ಪರಿಹಾರ ಹುಡುಕ್ಬೇಕು ಆತ್ಮಹತ್ಯೆಗೆ ತಲೆ ಕೊಡ್ತಾರ ಕರ್ನಾಟಕ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ 5ನೇ ಸ್ಥಾನದಲ್ಲಿದೆ ನಿಮ್ ತರ ಬಿಸಿ ಯುವಕರು ಈ ತರ ಆತ್ಮಹತ್ಯೆ ಮಾಡ್ಕೊಂಡು ಹೊರಟೋಗ್ಬಿಟ್ರೆ 1ನೇ ಸ್ಥಾನಕ್ಕೆ ಬಂದ್ಬಿಡುತ್ತೆ ಬುದ್ಧಿ ಇಲ್ದಿರೋ ಜನಗಳು ಸರ್ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಮ್ಮ ತಂದೆಗೆ ಚಾಲೆಂಜ್ ಮಾಡಿ ಬಂದೆ ಸರ್ ಇಲ್ಲಿ ಬಂದ್ಮೇಲೆ ನನ್ನ ಕನಸು ಆಸೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು ಸರ್ ಇಷ್ಟಪಟ್ಟು ಹುಡುಗಿನೂ ನನಗೆ ಸಿಗದೇ ಇದ್ದಾಗ ನಾನು ಯಾಕೆ ಸರ್ ಬದುಕಿರ್ಬೇಕು
ಅಯ್ಯಯ್ಯಯ್ಯ ಪಾಡಿಂದ ಪಾಡ್ರ ಅಂತ ಅದನ್ನೇ ಹೇಳ್ತಿರಲ್ರಯ್ಯ. ನಾನೊಂದು ಕೆಲಸ ಹೇಳ್ತೀನಿ ಮಾಡ್ತೀರಾ? ಆಗ ಮಾಡಿ. ನೀನ್ ಹೀರೋ ಆಗ್ತೀಯ, ನಿನ್ ಹುಡುಗಿ ನಿಂಗೆ ಸಿಗ್ತಾಳೆ. ನೀನು ಅಷ್ಟೇ, ನಿನ್ ತಾಯಿ ತಂಗಿನ ಉಳಿಸ್ಕೋತೀಯ, ಮನೇನು ಉಳಿಸ್ಕೋತೀಯ. ನಾನು ಹೇಳಿದ ಕೆಲಸ ಮಾಡ್ತೀರಾ? ಏನ್ ಕೆಲಸ ಸರ್? ಈಗ ಹೋಗಿ ಬಿದ್ಕಳಿ, ಬೆಳಿಗ್ಗೆ ಎದ್ದು ತಲೆ ಬಾಚ್ಕಳಿ, ಪೌಡರ್ ಹಾಕ್ಕಳಿ, ಆಮೇಲೆ ಎಲ್ಲ ಹೇಳ್ತೀನಿ ನಿಮ್ಗೆ. ಏನ್ ತಿನ್ನೋದ್ರಲ್ಲೇ ಇರ್ತಿರಲ್ಲ ಯಾವಾಗ್ಲೂ. ದೊಡ್ಡವ್ರು ಹೇಳಿಲ್ವಾ ಸರ್ ತಿನ್ಸಾ ಇಲ್ಲ ಕುಡ್ಸಾ ಇಲ್ಲ? ಮುಗಿಸ್ಬಿಡು ಅದನ್ನೇ ಹೇಳಿ. ಅಯ್ಯ ರಾತ್ರೆಲ್ಲ ತಿಂದ್ ಕುಡ್ದ್ರಲ್ಲ ಸಾಲ್ದೇನೆ. ಬನ್ನಿ ಇವಾಗ ಕುಡಿಸ್ತೀನಿ ನೀರ್ನ ನಿಮ್ಗೆ. ನಡೀರಿ ನಡೀರಿ ಮುಂದೆ ನಡೀರಯ್ಯ. ನಾನು ಹೇಳಿದ್ರೆ ನೀವು ಬರೋದಾ? ನಡೀರಯ್ಯ. ಕಾರಲ್ಲ ಹೋಗೋದು ನಾವು? ಕಾರಲ್ಲ ಸರ್, ಆಟೋ. ಆಟೋಲ್ ಹೋಗೋದು. ಕಾರಲ್ಲಿ ಪೆಟ್ರೋಲ್ ಇಲ್ವಾ ಸರ್? ಡೀಸೆಲ್ ಕಾರ್ ಅದು. ಆಟೋ ಕರೆ ಕರೆಯ ಆಟೋ. ನಡೀರಿ. ಏ ಇಲ್ಲ ನಿಲ್ಸಪ್ಪ, ಸ್ವಲ್ಪ ವೆಯ್ಟ್ ಮಾಡ್ಬೇಕು. ನೋಡ್ರಯ್ಯ ಅಲ್ಲಿ ಕಾಣಿಸ್ತಿಲ್ವಾ ಹೆಂಗಸ್ರೆಲ್ಲ ನೀರು ಹಿಡಿತಾ ಇದಾರಲ್ಲ ಬಿಂದಿಗೆಯಲ್ಲಿ? ಹೋಗಿ ಲೈನ್ ಆಗಿ ಇಚ್ಚಿದ್ದಾರೆ ನೋಡಿ ಬಿಂದಿಗೆ. ಎಡಗಾಲಲ್ಲಿ ಚಾಟ್ ಹೊಡಿಬೇಕು. ನೋ ಕ್ವಶನ್, ಹೇಳಿದ ಕೆಲಸ ಮಾಡ್ಬೇಕು. ನಮ್ಮನವರು ಆರ್ತಿ ಎತ್ತಿ ಮುತ್ತು ಕೊಡ್ತಾರೆ. ಹೋಗ್ರಯ್ಯ ಕೇಳ್ತಾರೆ ಇಲ್ಲಿ. ಹೋಗಿ ಇರೋ ಬಿಂದಿಗೆಗಳು ನಾನು ಓದಿತೀನಿ. ನೀ ದಪ್ಪಗಿದ್ಯಾ? ತುಂಬಿ ಇರೋ ಬಿಂದಿಗೆಗಳು ಓದ್ಯಾ? ಜೀವನದಲ್ಲೇ ಇಂಥ ಕೆಟ್ಟ ಮಾತು ಕೇಳಿರ್ಲಿಲ್ಲ. ಹೆಂಗಸ್ರ ಇವರು? ಹೆಂಗಸ್ರಲ್ಲಪ್ಪ, ಸೀರೆ ಉಟ್ಕೊಂಡಿರೋ ಗಂಡಸ್ರಿ ಇವರು. ಮತ್ತೆ ಯಾಕೆ ಸರ್ ಅವ್ರ ಕೈಲಿ ಓಡಿಸಿದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಎಲ್ಲ ಇರೋದ್ರಿಂದ ನೀವು ಸೂಯಿಸೈಡ್ ಮಾಡ್ಕೊಳಕ್ ಹೊರಟೋಗಿದ್ರಿ. ಅದೆಲ್ಲ ಹೊರಟೋದ್ರೆ ಭಂಡ ಧೈರ್ಯ ಬರುತ್ತೆ ಅಂತ ಅವ್ರ ಹತ್ರ ಹೊಡೆಸ್ದೆ. ಹಂಗಾರೆ ಇನ್ನೊಂದ್ಸಲ ಹೊಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ ಇಲ್ಲಿ, ಇನ್ನೂ ಸ್ಟ್ರಾಂಗ್ ಆಗಿರೋ ಪಾರ್ಟಿ ಹತ್ರ ವದಿಸ್ತೀನಿ. ಸರಿ ಬನ್ನಿ, ಮತ್ತೆ ಹೋಗೋಣ. ಇರೋ ಆಟೋ ಅಲ್ಲ ಮತ್ತೆ ಕಾರ್ ತಗೊಳ್ರಯ್ಯ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಬನ್ರಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ರಪ್ಪ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ರಪ್ಪ. ಮ್ಯಾನೇಜರ್ ಸರ್, ನೋಡ್ರಿ ನಮ್ಮ ಲೋನ್ ತಗೊಂಡು ಹಣ ಕಟ್ಟದೆ ಯಾಮಾರಿಸ್ತಾ ಇರೋ ಡುಬಾಕೋರ್ ನನ್ನ ಮಕ್ಕಳು ಫೈಲ್ ಇದೆಯಲ್ಲ, ಅದನ್ನ ತಗೊಂಡ್ ಬನ್ನಿ. ಓಕೆ ಸರ್. ನಾನು ಈ ಜನಸಹಕಾರಿ ಬ್ಯಾಂಕಿನ ಚೇರ್ಮನ್. ಕರ್ನಾಟಕದಲ್ಲಿ ಬೇಕಾದಷ್ಟು ಬ್ರಾಂಚ್ ಇದೆ ನಮ್ದು. ನಮ್ಮಲ್ಲಿ ಕೆಲವು ಪಟ್ಟಿಂಗ್ ನನ್ನ ಮಕ್ಕಳು ಲೋನ್ ತಗೊಂಡು ಹಣ ಕಟ್ಟದೆ ತಲೆ ಮರೆಸ್ಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ನಾನು ಅವ್ರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ. ನೀವು ಆ ಲೋನ್ನ ಅವರಿಂದ ರಿಕವರ್ ಮಾಡಿಕೊಡ್ಬೇಕು. ನಾ ಸರ್ ನೋಡಿ, ಕೇಸ್ ನಂಬರ್ 1, ಈತನ ಹೆಸರು ಸುರೇಶ್ ಬಾಬು ಅಂತ. ಬಾಳ ಚಾಲಾಕಿ ನನ್ನ ಮಗ. ಒಂದೇ ಡಾಕ್ಯುಮೆಂಟ್ ಇಟ್ಕೊಂಡು 3-4 ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದ. ಅವನು ಮನಸ್ಸು ಮಾಡಿದ್ರೆ ಗಂಟೆಗೊಂದು ಗೆಟಪ್ ಅಲ್ಲಿ ಇರ್ತಾನೆ.
ಪ್ರತಿ ಗೆಟಪ್ಗೂ ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಎಲ್ಲ ಇಟ್ಕೊಂಡಿರ್ತಾನೆ. ನೀವು ಮಾಡಬೇಕಾದ ಇಷ್ಟೇ, ಅವನ್ ಹಿಡ್ಕೊಂಡು ಅವನ ಬಾಯಿಂದ ನಾನೇ ಸುರೇಶ್ ಬಾಬು ಅಂತ ಹೇಳಿಸ್ಬೇಕು ಅಷ್ಟೇ. ಓಕೆ ಸರ್. ಸಾಕು ಸರ್, ಬರೀ ರೌಂಡೇ ಆಯ್ತು. ಏಯ್, ನಿನ್ನ ಹೆಸರು ಸದ್ದಾಮ್ ಹುಸೇನ್ ತಾನೇ? ಹೌದು ಸಾಬ್. ತಾಲಿಬಾನ್ ಇಂದ ಬಂದಿರೋ ಟೆರರಿಸ್ಟ್ ತಾನೇ ನೀನು? ಸರ್, ಕನ್ನಡಕ ತೆಗೀರಿ, ಅವನು ಇಲ್ಲಿದ್ದಾನೆ. ತಾಲಿಬಾನ್ ಇಂದ ಬಂದಿರೋ ಟೆರರಿಸ್ಟ್ ಅಂತ ಇಂಟೆಲಿಜೆನ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ಕಿದೆ ನಮ್ಗೆ. ಬಾಂಬೆಯಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಹೈದರಾಬಾದ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ನೈ ಸಾಬ್. ಚರ್ಚ್ ಸ್ಟ್ರೀಟ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಇಲ್ಲ ಅಂತವನಲ್ಲ ಸರ್. ನಿಜ ಹೇಳೋ ಸಾಬ್? ಇಲ್ಲ ಸಾಬ್. ಅವನೇನ್ ಸರ್, ಎನ್ಕ್ವೈರಿ ಇನ್ಕ್ವೈರಿ ಕೋರ್ಟು ಕೇಸು ಅಂತ ತಲೆನೋವು. ಹೆಂಗಿದ್ರು 99 ಎನ್ಕೌಂಟರ್ ಮಾಡಿದಿರ, 100ನೇ ದಾಗತ್ತೆ ಹೊಡೆದು ಬಿಸಾಕಿ ಸರ್. ಹೇಳೋ, ನಿಜ ಹೇಳೋ ಸಾಬ್. ಇಲ್ಲ ಸಾಬ್. ಗನ್ನಿಲ್ವಾ ಹೊಡೆದಾಕಿ ಸರ್? ಸಾಬ್ ಇಲ್ಲ ಸಾಬ್. ಸಾಬ್ ಅಲ್ಲಿ ಮಾತ್ರ ಸುಡ್ಬೇಡಿ ಸಾಬ್. ಸೂಟ್ ಮಾಡಿ ಸರ್. ನಿಜ ಹೇಳ್ತೀನಿ ಸರ್. ಸರ್, ನನ್ನ ಹೆಸರು ಸುರೇಶ್ ಬಾಬು ಅಂತ ಸರ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಸರ್. ನನ್ನ ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಸರ್. ಸರ್, ಎಲ್ಲ ಬ್ಯಾಂಕ್ನವ್ರಿಗೂ ಮೋಸ ಮಾಡೋದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ ಸರ್. ನೋಡಿ ಸರ್, ನನ್ನ ಮಗನೇ, ನಮಗೆ ಬೇಕಾಗಿರೋದು ನೀನೇ. ಬೆಳ್ಳಾರಿ ಕೃಷ್ಣ ಸರ್, ಎಲ್ಲ ರೆಕಾರ್ಡ್ ಮಾಡಿದ್ಯಾ ತಾನೆ? ರೆಕಾರ್ಡ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ವೆಲ್ ಡನ್ ಮೈ ಡಿಯರ್ ಬಾಯ್ಸ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಾ ಇದೆ. ಇದು ಕೇಸ್ ನಂಬರ್ 2. ಇವನ ಹೆಸರು ನಂದಕುಮಾರ್ ಅಂತ. ಪಂಚರಂಗಿ ನನ್ನ ಮಗ, ಯಾವಾಗಲೂ ಪಂಚಲೇ ಇರ್ತಾನೆ. 1 ಕೆಜಿ ಗೋಲ್ಡ್ ಇಟ್ಟು ನಮ್ಮ ಬ್ರಾಂಚಲ್ಲಿ ಲೋನ್ ತಗೊಂಡಿದ್ದ. ಅದು ಒರಿಜಿನಲ್ ಗೋಲ್ಡ್ ಅಲ್ಲ. ಅದೇನು ಅಂತಾರಲ್ಲ ಬಾಮಾ ಉಮಾ ಗೋಲ್ಡ್, ಉಮಾ ಗೋಲ್ಡ್ ಯಾಮಾರ್ಸಿ ನಾಮ ಹಾಕೋದ್ರಲ್ಲಿ ನಂಬರ್ 1 ನನ್ನ ಮಗ ಇವನು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. 12 ಲಕ್ಷ ರೂಪಾಯಿ ಬಡ್ಡಿ ಸಮೇತ ಅವನ ಹತ್ರ ರಿಕವರಿ ಮಾಡ್ಬೇಕು. ಇಷ್ಟ ಕಂಡ್ರ ನಿಮ್ದು, ನಾನೇನು ಮಾಡ್ಕೊಳ್ಳಕ್ಕಲ್ಲ, ಹೋಗ್ರೆ. ಯಾರು ನೀವು? ನಾನು ಮುನ್ನಾಬಾ MBBS. ನಾನು ಚಿನ್ನಾಬಾ MBBS. ನೀವು ಡಾಕ್ಟರ್ ತರ ಕಾಣಿಸ್ತಾ ಇಲ್ಲ. ನಾವೊಂಥರ ವೆರೈಟಿ ಡಾಕ್ಟರ್. ಹೌದು, ನನ್ನ ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿದಿರಿ. ನೀನೇ ಹೇಳ್ದಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಏನಾರ ಮಾಡ್ಕೊಳ್ಳಿ. ಕಣ್ಣು 2 ಲಕ್ಷ, ಕಿಡ್ನಿ 4 ಲಕ್ಷ, ಹಾರ್ಟ್ 8 ಲಕ್ಷ. ಯಾವನೊಬ್ಬ 1 ಕೆಜಿ ಗುಣ್ಕಾಯಿ ಬೇಕು ಅಂದವನೆ, ಕೆಜಿ 750 ರೂಪಾಯಿ ಹೇಳಿದೀವಿ. ಮಿಕ್ಕಿದ ದುಡ್ಡಿಗೆ ಏನ್ ಮಾಡೋಣ? ಕಿತ್ಕೊಳ್ಳೋದು ಐ ಎತ್ಕೊಡಣ. ಅಡ, ಅದನ್ ಮಾತ್ರ ಏನು ಮಾಡ್ಬೇಡಣ. ನಿಮಗೆ ದುಡ್ಡು ತಾನೇ ಬೇಕು. ಬಂಗಾರಿ ಯಾಕ್ರಿ ಬರ್ಲೇ ಇಲ್ಲ? ನಿಮಗೋಸ್ಕರ ಫುಲ್ ಬಾಟ್ಲು ರಾಮ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಚಿಕನ್ ತಗೊಂಡ್ ಬಂದು ಸಪ್ರೇಟ್ ಆಗಿ ಪೀಸ್ ಮಾಡಿ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಕಾಯ್ತಾ ಇದ್ದೀನಿ. ಅಯ್ಯೋ, ನಿನ್ನಮ್ಮ ಅಕ್ಕ ಸೂಡ, ನೀ ಕೊಟ್ಟ ಐಡಿಯಾಗಳಿಂದ ಮಾಡಬಾರ್ದು ಕೆಲಸ ಮಾಡಿ ಹಾಳಾಗಿ ಹೋಗ್ಬಿಟ್ನಲ್ಲಿ. ನೀನು ಸತ್ಕೊಳ್ಳಿನ ತಡಿಯಣ ಮಾತಾಡ್ತಾ ಇದ್ದೀನಿ. ನೀನಲ್ಲಿ ಸತ್ಕೊಳ್ಳಿನ ಪೀಸ್ ಪೀಸ್ ಮಾಡಿ ನನಗೆ ಕಾಯ್ತಾ ಇದೀಯಾ? ಇಲ್ಲಿ ನಾನು ಬದುಕಿದ್ದಾಗಲೇ ಇವ್ರು ನನ್ನ ಪೀಸ್ ಪೀಸ್ ಮಾಡ್ತಾರಂತೆ ಕಣೆ. ತಡಿಯಣ, ಬೇಗ ದುಡ್ಡು ತಗೊಂಡು ಬಾರೆ, ಇಲ್ಲಾಂದ್ರೆ ಇವ್ರು ನನ್ನ ಪೀಸ್ ಪೀಸ್ ಮಾಡಿಬಿಡ್ತಾರಂತೆ ಕಣೆ. ಬೇಗ ಬಾರೆ, ನೀನು ಸ್ವಲ್ಪ ತಡ ಆಗಿಬಿಟ್ರೆ ಕೂದ್ರೆ ಇರುತ್ತೆ ಕಣೆ, ಓಡ್ಸಕ್ ಜಾಕಿ ಇರಲ್ಲ. ಅರ್ಥ ಆಯ್ತಾ? ನನಗ್ ದುಡ್ಡು ಮುಖ್ಯ ಅಲ್ಲ, ಕುದುರೆ ಓಡ್ಸೋ ಜಾಕಿ ಬೇಕು. ನಾನು ಇವಾಗಲೇ ದುಡ್ಡು ತಗೊಂಡ್ ಬರ್ತೀನಿ. ಬೇಗಮ್ಮ ಬೇಗಮ್ಮ. ವೆರಿ ಗುಡ್ ಬಾಯ್ಸ್, ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದೀರ. ಥ್ಯಾಂಕ್ ಯು ಸರ್. ಐ ಲೈಕ್ ಯುವರ್ ಜಾಬ್. ಗುಡ್ ಗುಡ್ ಸರ್. ಇನ್ನೇನು ಸರ್, ನಿಮ್ ಕೆಲಸ ಆಯ್ತಲ್ಲ, ಯಾವಾಗ ಸರ್ ಶುರು ಮಾಡೋಣ ಶೂಟಿಂಗು? ಮುಹೂರ್ತಕ್ಕೆ ಪುನೀತ್, ದರ್ಶನ್ ಸರ್ ಎಲ್ಲರನ್ನೂ ಕರೆಸೋಣ ಸರ್. ಇದನ್ನೆಲ್ಲ ಮುಗಿಸ್ಕೊಂಡು ನನಗೋಸ್ಕರ ಕಾಯ್ತಾ ಇರೋ ನನ್ನ ಮಹಾಲಕ್ಷ್ಮಿನ ಮದುವೆ ಮಾಡಿಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಸರ್.
ಅದು ನನ್ ದುಡ್ಡು ಕೊಟ್ಬಿಟ್ರೆ ನನ್ ತಂಗಿ ಮದುವೆ ಮಾಡ್ಬಿಡ್ತೀನಿ. ಮಾಡು ಅಂತಪ್ಪ, ಯಾರು ಬೇಡ ಅಂದ್ರು? ಸ್ವಲ್ಪ ಸಮಾಧಾನವಾಗಿರಿ. ಇದುವರೆಗೂ ನೀವು ಡೀಲ್ ಮಾಡಿರೋದು ಬರೀ ಚಿಲ್ಲರೆ ಕೇಸು, ಜುಜುಬಿ ಪೆಟ್ಟಿ ಕೇಸ್ನ ನೀವು ಡೀಲ್ ಮಾಡಿರೋದು. ನಾನು ಇವಾಗ ಕೊಡ್ತೀನಿ ಒಂದು ಗನಾಂಧಾರಿ ಕೇಸು, ಇದನ್ನ ಡೀಲ್ ಮಾಡಿ. ನೆಕ್ಸ್ಟ್ ಯಾವನು? ನಾನಲ್ಲ ನಾನಲ್ಲ ನಾನಲ್ಲ. ಏಯ್, ಇವ್ನ್ ಸಮಸ್ಯನು ಬೇಡ, ಇವ್ನ್ ದುಡ್ಡು ಬೇಡ, ಬಾ ಹೋಗ್ರ. ನಿಂತ್ಕೊಳ್ರ ನಿಂತ್ಕೊಳ್ರಯ್ಯ. ಏನ್ ಓಡೋ ರೈಲ್ವೆ ಟ್ರ್ಯಾಕ್ ಮೇಲೆ ಪಾಚ್ಕೊಳ್ತೀರಾ? ಅವ್ನ್ ಕೈಗ್ ಸಿಗಾಕೊಳ್ಳೋದ್ರ ಬದ್ಲು ಸಾಯೋದೇ ಮೇಲು. ಟ್ರೈನು ನಮ್ ಮೇಲೆ ಹೋದ್ರೆ ಪಟ್ಟಂತ ಪ್ರಾಣ ಹೋಗುತ್ತೆ. ಈ ನನ್ ಮಗನ್ ಕೈಲಿ ಸಿಕ್ಕಾಕೊಂಡ್ರೆ ದಿನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಾನ ನಮ್ಗಷ್ಟೇ. ಇವ್ನ್ ಸವಸ ಬೇಡ, ಬರಪ್ಪ ಹೋಗೋಣ. ಏನಪ್ಪ ಸೂರ್ಯ, ನಿನ್ಗೆ ಹೀರೋ ಆಗೋ ಆಸೆ ಇಲ್ವಾ? ಏನಯ್ಯ ಇಂದ್ರ, ನಿನ್ ತಂಗಿಗೆ ಮದುವೆ ಮಾಡೋ ಮನ್ಸಿಲ್ವಾ ನಿಂಗೆ? ಆ ಯೋಚನೆ ಮಾಡಿ ಹೇಳಿ. ಅಲ್ಲ ಸರ್, ಇಂಥ ರೌಡಿ ಪರೋಡಿ ಖತರ್ನಾಕ್ ನನ್ನ ಮಗನಿಗೆ ಹೆಂಗ್ ಸಾಲ ಕೊಟ್ರಿ ಸರ್ ನೀವು? ಸಾಲ ನಾನ್ ಕೊಡ್ಲಿಲ್ಲಪ್ಪ, ಅವನೇ ತಗೊಂಡ. ನಮ್ಮ ಬ್ಯಾಂಕು ಹಿಂದಿನ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಲಾಭ ಗಳಿಸಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮನಸಾರೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಸಾರ? ನಾನ್ ಯಾವ ಸಾರೋ ಮಹೇಶ? ಎಷ್ಟ್ ಸಾರ್ತಿ ಹೇಳಿದ್ದೀನಿ ಸಾರ್ ಅಂತ ಕರಿಬೇಡ, ನನ್ನ ಭಾವ ಅಂತ ಕರಿ ಅಂತ. ಓಕೆ ಸರ್. ಸಾರ ಮಹೇಶ್, ನಾನು ಹೇಳಿದ್ನಲ್ಲ ನಮ್ ಫ್ರೆಂಡ್ ಶುಭ ಡೆವಲಪರ್ಸ್ ದೊಡ್ಡ ಬಿಲ್ಡರ್ ಇವರೇ ಪ್ರಭಾಕರ್ ಅಂತ. ಹೇಳಿದ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮಹೇಶ್ ಅಂತ. ಥ್ಯಾಂಕ್ ಯು. ನೀವು ಕುತ್ಕೊಳ್ಳಿ. ಜನ ಸಹಕಾರಿ ಬ್ಯಾಂಕಿನ ಫ್ಯೂಚರ್ ಚೇರ್ಮನ್ ಅಲ್ವಾ ನೀವು? ಸುಮ್ನೆ ಇರಿ ಸರ್, ನಾನೇನಿದ್ರು ಅರವಿಂದ್ ಅವರ ಬಾಮೈದ ಅಷ್ಟೇ. ಒಂದ್ ವಿಷಯ ಹೇಳದ್ ಮರ್ತ್ಬಿಟ್ಟೆ, ಮುಂದಿನ ವಾರ 18th ನಾನು ಬರ್ತೇನೆ, ತಾವು ಮಿಸ್ ಮಾಡದೆ ಬರ್ಬೇಕು. ಖಂಡಿತ ಬಂದೇ ಬರ್ತೀನಿ. ಓಹೋ ಬನ್ನಿ ಸರ್. ಹಲೋ ಸರ್. ಹಲೋ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಸರ್ ಬರ್ತಡೇ ಪಾರ್ಟಿ ಅಂದ್ರೆ ಯಾರು ಕಾಣ್ತಾನೆ ಇಲ್ಲ, ಒಬ್ಬರೇ ಇದ್ದೀರಾ? ಸರ್ ಪಾರ್ಟಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿವರೆಗೂ ನಾವಿಬ್ರು ಶುರು ಹಚ್ಕೊಳ್ಳೋಣ. ತಗೊಳ್ಳಿ. ಥ್ಯಾಂಕ್ ಯು. ಚಿಯರ್ಸ್. ಸರ್ ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಇದೆ, ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. Hi. ಶಾಂತ ಬಂದಿರಿ, ಆಫೀಸಿಗೆ ಲೇಟ್ ಆಯ್ತು ಕಣೆ. ಆಯ್ತು ಹೋಗ್ ಬನ್ನಿ. ಮಹೇಶ್ ಆಫೀಸ್ಗೆ ಹೋದ್ನ? ಇಲ್ಲ ರೀ, ಅವ್ನು ಮಲ್ಕೊಂಡಿದ್ದಾನೆ. ಸರಿ, ಅವ್ನ ಎದ್ಮೇಲೆ ಆಫೀಸಿಗೆ ಕಳ್ಸಿ, ಬರ್ತೀನಿ. ಹುಷಾರು, ಹೋಗ್ಬಿಟ್ ಬನ್ನಿ. ಸರಿ ಸರಿ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದೆ, ಕಾಲು ತುಂಬಾ ಫ್ರಾಕ್ಚರ್ ಆಗಿದೆ, ಆಪರೇಷನ್ ಮಾಡಿ ರಾಡ್ ಹಾಕ್ಲೇಬೇಕು. ಮೊದಲಾಗಿ ಓಡಾಡೋಕೆ ಎಷ್ಟು ದಿನ ಬೇಕಾಗುತ್ತೆ? ಹೆಚ್ಚು ಕಮ್ಮಿ ಅಂದ್ರು 2-3 ತಿಂಗಳು ರೆಸ್ಟ್ ತಗೊಳ್ಳೇಬೇಕು ಸರ್. ಅಯ್ಯೋ ದೇವ್ರೆ. ಮಹೇಶ ನಮ್ಮ ಅಡ್ವೊಕೇಟಿಗೆ ಬರೋದಕ್ಕೆ ಹೇಳ. ಮಹೇಶ್, ಇದು ಪವರ್ ಆಫ್ ಅಟರ್ನಿ ಪೇಪರ್ಸ್, ಬ್ಯಾಂಕ್ನ ಆಡಳಿತ ನಡೆಸುವಂತ ದೊಡ್ಡ ಜವಾಬ್ದಾರಿನ ನಿನಗೆ ಬರ್ಕೊಡ್ತಾ ಇದ್ದೀನಿ. ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀನು ಉಳಿಸ್ಕೊಳ್ತೀಯ ಅಂತ ಅನ್ಕೊಂಡಿದ್ದೀನಪ್ಪ. ಮೇ ಐ ಕಮ್ ಇನ್ ಸರ್? ಎಸ್ ಕಮಿಂಗ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಟೇಕ್ ಯುವರ್ ಸೀಟ್. ಮ್ಯಾನೇಜರ್ ಆಮೇಲೆ ಕರಿತೀನಿ ಪ್ಲೀಸ್. ಸರ್ ನಾನು ಅವತ್ತು ಹೇಳಲಿಲ್ಲ ನಿಮಗೆ ನೀವು ಚೇರ್ಮನ್ ಆಗೇ ಆಗ್ತೀರಂತ. ನಿಮ್ಮನ್ನು ನೋಡಿದಾಗಲೇ ಅನಿಸ್ತು, ನನ್ನ 6th ಸೆನ್ಸ್ ಹೇಳ್ತು ಅದು ನಿಜ ಆಗೋಯ್ತು. ಓಕೆ ಅದ್ ಸರಿ. ನೀವಿಲ್ಲಿ ಸರ್? ಬ್ಯಾಂಕಿಗೆ ಏನಕ್ಕೆ ಬರ್ತೀವಿ ಸರ್? ಲೋನ್ ಬೇಕಾಗಿತ್ತು ಅದಕ್ಕೆ ಬಂದೆ. ತಗೊಳ್ಳಿ. ಸರಿ, ಎಷ್ಟು ಬೇಕಾಗಿತ್ತು?
ಜಾಸ್ತಿ ಏನಿಲ್ಲ ಸರ್ ಒಂದು ಸ್ಮಾಲ್ ಅಮೌಂಟ್ ಒಂದು 100 ಕೋಟಿ 100 ಕ್ರೋರ್ಸ್ ಯಾಕೆ ಸರ್ ಕೊಡಲ್ವಾ ಹಾಗಲ್ಲ ಅಷ್ಟೊಂದು ಅಮೌಂಟ್ ಕೊಡಬೇಕು ಅಂತ ಅಂದ್ರೆ ಪ್ರಾಪರ್ಟಿ ನೋಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು ಮತ್ತೆ ಶೂರಿಟಿ ಅದು ಇದು ಅಂತ ಅದೆಲ್ಲ ಲೀಗಲ್ ಆಗಿ ಒರಿಜಿನಲ್ ಪೇಪರ್ ಇದ್ದವರಿಗೆ ಮಾತ್ರ ಅವು ಯಾವು ನನ್ನ ಹತ್ರ ಇಲ್ಲ ಡೂಪ್ಲಿಕೇಟ್ ಇವೆಲ್ಲ ಡೂಪ್ಲಿಕೇಟ್ ಮಿಸ್ಟರ್ ಪ್ರಭಾಕರ್ ನಾನು ನಿಮ್ಮ ಕಣ್ಣಿಗೆ ಯಾವ ತರ ಕಾಣ್ತಾ ಇದ್ದೀನಿ ಪಕ್ಕ ಪೆಕರ್ ನನ್ನ ಮಗನ ತರ ಕಾಣ್ತಿದ್ದೀರ ಸರ್ ಈಗ ನೀವು ಎತ್ತಿ ಬಿಸಾಕದ್ರಲ್ಲ ಅದು ಡೂಪ್ಲಿಕೇಟ್ ಇರಬಹುದು ಈಗ ನಾನು ಒಂದು ಸಿನಿಮಾ ತೋರಿಸ್ತೀನಿ ಸರ್ ಆ ಈ ಸಿನಿಮಾ ಮಾತ್ರ ಒರಿಜಿನಲ್ ಸರ್ ಇನ್ನೂ ಸೆನ್ಸರ್ ಆಗಿಲ್ಲ ನೋಡ್ಕೊಳ್ಳಿ ಏನ್ ಚೇರ್ಮನ್ ಸಾಹೇಬ್ರು ಎಸಿ ಹಾಕಿದ್ರು ಇಷ್ಟೊಂದು ಬೇವ್ರತಾ ಇದ್ದೀರಾ ನೀವೊಬ್ಬರೇ ಇದನ್ನ ನೋಡಿ ಇಷ್ಟು ಟೆನ್ಷನ್ ಆಗೋಬಿಟ್ರೆ ನಾಳೆ ಇಂಟರ್ನೆಟ್ಟು ಫೇಸ್ಬುಕ್ಕು ಗೂಗಲ್ಲು ಮೀಡಿಯಾ ಪೇಪರು 100 ಕೋಟಿ ಜನ ನೋಡ್ಬಿಟ್ರೆ ಇಡೀ ವರ್ಲ್ಡ್ ಫೇಮಸ್ ಆಗೋಗ್ಬಿಡ್ತೀರಾ ಸೂಪರ್ ಸ್ಟಾರು ಬ್ಲೂ ಮೂವಿಗೆ ಆಮೇಲೆ ಯೋಚನೆ ಮಾಡಿ ಮನೇಲಿ ಏನ್ ಗೌರವ ಆಫೀಸಲ್ಲಿ ಏನ್ ಗೌರವ ನಿಮ್ ಸಂಬಂಧಿಕರ ಮಧ್ಯೆ ಏನ್ ಗೌರವ ಸಿಗುತ್ತೆ ಅಂತ ಇದೇ ಡಾಕ್ಯುಮೆಂಟ್ಸ್ ಒರಿಜಿನಲ್ ಅನ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡು ಏನ್ ನೋಡ್ತ್ಯಾ ನಿನಗ್ ಬೇರೆ ದಾರಿ ಇಲ್ಲ ಇರೋದೊಂದೇ ಮುಚ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡು ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಮನೆಗೆ ಹೋಗ್ಬೋದು ಥ್ಯಾಂಕ್ ಯು ಎಲ್ಲ ನಿನ್ನ ತಮ್ಮ ಮಹೇಶ ಪ್ರೀತಿಯ ಭಾವ ನನ್ನ ಸಾವಿಗೆ ಪ್ರಭಾಕರನ್ ಎಂಬ ವ್ಯಕ್ತಿ ಕಾರಣನಾಗಿರುತ್ತಾನೆ ನಮ್ಮ ಬ್ಯಾಂಕಿನಲ್ಲಿ ನನ್ನನ್ನು ಹೆದರಿಸಿ ಬೆದರಿಸಿ 100 ಕೋಟಿ ಲೋನ್ ತೆಗೆದುಕೊಂಡು ಹಿಂತಿರುಗಿಸಿ ಕೊಡದೇ ಇರುವುದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ ನೂರ್ ಕೋಟಿ ರೂಪಾಯಿ ನನ್ನ ಹತ್ರ ಏನಾದ್ರು ಇದ್ದಿದ್ರೆ ಬಾಹುಬಲಿ ಅಂತ ಸಿನಿಮಾ ಮಾಡ್ತಾ ಇದ್ದೆ ಅಲ್ವಾ ಮೆಂಟ್ಲಾಗ್ಬಿಟ್ಟವನೆ ಏ ಅಲ್ಲ ಸರ್ ಅಷ್ಟೆಲ್ಲ ಮೋಸ ಮಾಡಿದ್ರು ಪೊಲೀಸ್ ಅವ್ರಿಗೆ ಹೇಳಿ ಒದ್ದು ಒಳಗಡೆ ಹಾಕ್ಸಿ ದುಡ್ಡು ವಸೂಲು ಮಾಡಿದೆ ಸುಮ್ಮನೆ ಬಿಟ್ಬಿಟ್ಟಿದಿರಲ್ಲ ಸರ್ ಸುಮ್ಮನೆ ಬಿಡಕ್ಕೆ ಅದೇನು ಪುಕ್ಸಾಟಿ ದುಡ್ಡ ಪಬ್ಲಿಕ್ ಮನಿ ಪ್ರಭಾಕರ್ ಹತ್ರ ಹೋದೆ ನಾನು ಓಹೋ ಚೇರ್ಮನ್ ಸಾಹೇಬ್ರು ಬನ್ನಿ ಕೂತ್ಕೊಳ್ಳಿ ನೀವು ಬಂದೇ ಬರ್ತೀರಾ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ಬರ್ತೀರಾ ಅನ್ಕೊಂಡಿರ್ಲಿಲ್ಲ ಪ್ರಭಾಕರ್ ನೀ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ ತಪ್ಪು ಮಾಡ್ತಾ ಇದ್ಯಾ ಚೇರ್ಮನ್ ರೇ ನಿಮ್ಗೊಂದು ವಿಷಯ ಗೊತ್ತಾ ನಿಮ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು ಬಚಾವಾಗೋಗ್ಬಿಟ್ರಿ ನಿಮ್ಗಿಂತ ಮುಂಚೆ ನಿಮ್ ಬಾಮೈದ ಹೊರಟೋದ ಇದಕ್ಕೆಲ್ಲ ಪನಿಷ್ಮೆಂಟ್ ಸಿಕ್ಕೇ ಸಿಕ್ಕುತ್ತೆ ನಿನ್ಗೆ ಆದ್ರೆ ಜನರ ದುಡ್ಡಿಗೆ ಅನ್ಯಾಯ ಮಾಡಬೇಡ ನಗಬೇಡ ನೀನು ನೋಡು ಕಮಿಷನರು ನನಗೆ ತುಂಬಾ ಬೇಕಾದವರು ಫೋನ್ ಅಲ್ಲಿ ಒಂದು ಕಂಪ್ಲೇಂಟ್ ನಿನ್ ಬಗ್ಗೆ ಮಾಡಿದ್ರೆ ಕಂಬಿ ಕಂಬಿ ಎಣಿಸ್ತಾ ನೀನು ಓಹೋ ತಮಗೆ ಕಮಿಷನರ್ ಗೊತ್ತು ಒಂದ್ ನಿಮಿಷ ರೀ ಕಮಿಷನರ್ ಬ್ಯಾಂಕ್ ಚೇರ್ಮನ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಮಾತಾಡಿ ತಗೊಳ್ಳಿ ಲೈನ್ ಅಲ್ಲಿ ಇದ್ದಾರೆ ಸರ್ ನಮಸ್ಕಾರ ನಾನು ಸಾರಿ ಸರ್ ಈ ವಿಷಯದಲ್ಲಿ ಐ ಆಮ್ ಎಲ್ ಪ್ಲಸ್ ನಾನೇನು ಮಾಡೋಕ್ಕಾಗಲ್ಲ ಅವರು ನನ್ನನ್ನು ಬ್ಲ್ಯಾಕ್ ಮೇಲ್ ಯಾಕೆ ಚೇರ್ಮನ್ ರೇ ಸೈಲೆಂಟ್ ಆಗೋದ್ರಿ ಕೊಡಿ ಫೋನ್ ನಂದು ನನ್ನ ಹತ್ರ ಈ ಡವ್ ಎಲ್ಲ ನಡೆಯೋದಿಲ್ಲ ಈಗೇನ್ ನಿಮ್ಗೆ ಪೊಲಿಟಿಕಲ್ ಲೀಡರ್ ಗೊತ್ತಾ ಕಾರ್ಪೊರೇಟರ್ಗೆ ಮಾಡ್ಲಾ ಎಂ ಎಲ್ ಎಂ ಪಿ ಸಿಎಂಗೆ ಮಾಡ್ಲಾ ಇವರೆಲ್ಲ ನನ್ನ ಜೇಬಲ್ಲಿದ್ದಾರೆ ಇದಕ್ಕೂ ಮೇಲೆ ನನ್ನ ಹತ್ರ ದುಡ್ಡು ತಗೋಬೇಕು ಅಂದ್ರೆ ನಿಮ್ ಕೈಯಲ್ಲಿ ಏನಾಗುತ್ತೋ ನಿಮ್ ಇಷ್ಟ ಅಲ್ಲ ಸರ್ ಪೊಲೀಸ್ ಕಮಿಷನರು ಪೊಲಿಟಿಕಲ್ ಪೀಪಲ್ ಗಳ ಕೈಲಿ ಆಗದಿರ ಕೆಲಸನ ನಾವು ಮಾಡಿ ಅಂತಿದ್ದೀರಲ್ಲ ನಾನೇನ್ ಸ್ಪೈಡರ್ ಮ್ಯಾನು ನಾನು ಸೂಪರ್ ಮ್ಯಾನ ನೀವು ಕಾಮನ್ ಮ್ಯಾನ್ ಅದ್ ನಂಗೂ ಚೆನ್ನಾಗಿ ಗೊತ್ತು ಬೇರೆಯವ್ರಿಗೆಲ್ಲ ಈ ಕೆಲಸ ಮಾಡೋದಕ್ಕೆ ಭಯ ಇದೆ ಪವರ್ ಇರ್ಬೋದು ಭಯ ಶಕ್ತಿ ಇರ್ಬೋದು ಭಯ ಜೀವ ಭಯ ಆದ್ರೆ ಆ ಭಯ ನಿಮಗಿಲ್ಲ ಎಲ್ಲವನ್ನು ಬಿಟ್ಟು ಸಾಯೋದಕ್ಕೆ ಸಿದ್ಧರಾಗಿ ಹೊರಟಿದ್ದೀರ ನಿಮ್ಮಂತವ್ರು ಟ್ರೈ ಮಾಡಿ ನೀವು ಗೆಲ್ತೀರಾ ಲೈಫಲ್ಲಿ ಸಟ್ಲ್ ಆಗ್ಬೋದು ಅದ್ ನಮ್ ಕೈಲಿ ಆಗ ಸುಮ್ನೆ ರಾ ಸರ್ ಹೇಳಿ ಸರ್ ನಾವೀಗ ಏನ್ ಮಾಡ್ಬೇಕು
ಬೆಸ್ಟ್. ಓಕೆ ಸರ್, ಮಾಡ್ತೀವಿ. ಆಲ್ ದಿ ಬೆಸ್ಟ್. ನಮಸ್ಕಾರ. ನಮಸ್ಕಾರ. ಪುತ್ತೂರು ಆಂಜನೇಯ ಭಟ್ರ ಅಲ್ವಾ ನೀವು? ಹಾಸನದ ಹನುಮಂತ ಭಟ್ಟ ನಾನು. ಎರಡು ಒಂದೇ ಅಲ್ವಾ? ಹೌದೌದೌದು. ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ. ಅಯ್ಯೋ, ಹಾಸನದಲ್ಲಿ ಕೋಟೆ ನೋಡು, ಇವ್ರು ಇದಾರಲ್ಲ ಅವರು, ಅವ್ರು ಇದಾರಲ್ಲ ಇವರು, ಇವರು ಅವರು ಅವ್ರ ಮಗ. ನೀವ್ ಯಾರೋ ಗೊತ್ತಿಲ್ಲಪ್ಪ ನನಗೆ. ನಿಮ್ಗೆ ವಯಸ್ಸಾಯ್ತಲ್ಲ ಭಟ್ರೆ, ಅದಕ್ಕೆ ಎಲ್ಲ ಮರ್ತೋಗಿದ್ದೀರಾ ನೀವು? ಅಡುಗೆ ಎಲ್ಲ ತುಂಬಾ ಸೂಪರ್ ಆಗಿ ಮಾಡ್ತೀರಂತೆ ನೀವು. ವಯಸ್ಸಾದ್ರೆ ಅಡುಗೆ ಮಾಡಕ್ಕೆ ಸೂಪರ್ ಆಗಿ ಮಾಡ್ತೀನಿ. ನಡೀರಿ ಮತ್ತೆ ಹೋಗೋಣ. ನಿಂತ್ಕೊಳ್ರೆ ಸಾಕು, ಕಿಡ್ನಾಪ್ ಮಾಡೋದ್ರಲ್ಲಿ ವಾಸುಬ್ರ ಈ ಚೇರ್ ಅಲ್ಲ ಕಟ್ಟಾಕೋದು. ನನ್ನಿಂದ ಏನಾಗ್ಬೇಕು ಹೇಳಿ? ಅದು ನಾನು ನೋಡಕ್ ಸಣ್ಣಗಿದ್ದೀನಲ್ಲ, ನೀನ್ ಮಾಡೋ ಅಡುಗೆ ತಿಂದ್ರೆ ದಪ್ಪ ಆಗ್ತಿ ಅಂತ ಜ್ಯೋತಿಷಿಗಳು ಹೇಳಿದ್ರು, ಅದಕ್ಕೆ ಕಿಡ್ನಾಪ್ ಮಾಡಿದ್ವಿ. ಈ ಕಾಮಿಡಿ ಸಾಕು, ಮ್ಯಾಟ್ರಿಕ್ ಬಂದ್ರಪ್ಪ. ನಿಮ್ಮಿಂದ ಏನು ಇಲ್ಲ, ನಿಮ್ ಬಾಸ್ ಬಗ್ಗೆ ಒಂದ್ ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಬಿಲ್ಡಪ್ಪ. ನಾನು ಹಾಸನದಲ್ಲಿ ಬಿರಿಯಾನಿ ಹೋಟ್ಲ್ ಇಟ್ಕೊಂಡಿದ್ದೆ. ಈ ನನ್ನ ಬಾಸು ಬಿರಿಯಾನಿ ತಿಂದು ಇಷ್ಟಪಟ್ಟು ನನ್ನ ಎತ್ತಾಕ ಬಂದ ಈ ಅಪ್ಪ ಇಲ್ಲಿ ಕಾಟ ಕೊಡ್ತಾ ಇದ್ದಾನೆ ನನಗೆ. ಈ ನನ್ನ ಮಕ್ಕಳು ಬೇಯಿಸಿ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದೆ. ಹ್ಞೂ ಹೇಳಿ, ಏನು ಇನ್ಫಾರ್ಮೇಶನ್ ಬೇಕು? ನಿಮ್ಮ ಬಾಸ್ಗೆ ಎಣ್ಣೆ ಹೊಡಿ ಅಭ್ಯಾಸ ಏನಾದ್ರು ಇದೆಯಾ? ಇಲ್ಲ. ಸಿಗರೇಟು? ಇಲ್ಲ. ಹೋಗ್ಲಿ, ಇದು ಇಲ್ವೇ ಇಲ್ಲ. ಮತ್ತೆ ಇನ್ಯಾಕ್ಬೋದ್ಕ ಅವನೇ ನೆಗದ್ ಬಿದ್ದು ಸಾಯ್ಬೇಕು ತಾನೆ? ಹೋಗಿ ತಿನ್ನ ಅನ್ನಕ್ಕೆ ವಿಷ ಕೊಟ್ಬಿಡು, ಚಟ ಇಲ್ದಾರವನ್ನ ಚಟ್ಟ ಹತ್ತಿಸ್ಬಿಡು. ಅಯ್ಯೋ, ಆ ಸಮ್ಮಿಗೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೀನಿ. ಮನೆಯಿಂದ ತಪ್ಪಿಸ್ಕೊಂಬರಕ್ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಈ ನನ್ನ ಮಕ್ಕಳಿಗೆ ಬೇಯಿಸಿ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದೆ. ಒಂದು ವೀಕ್ನೆಸ್ ಇದೆ. ಏನದು? ಸೀರಿಯಲ್ ನೋಡೋದು, ಸಿನಿಮಾ ನೋಡೋದು. ಏನೇ ಕಂಡವರಿಗೆ ಮಗುನ ಹೆತ್ತು ಆ ಮಗುನ ಈ ಮನೆ ವಾರಸದಾರ ಮಾಡ್ಬೇಕಂತಿದ್ದೇನೆ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಷ್ಟು ಸಾಕ್ಬಿಡಿ. ನನ್ನ ಮಗನ್ನ ಬುಗುರಿ ತರ ಗಿರ 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 ಅಂತ ತಿರುಗಿಸ್ಬಹುದು. ಇದಕ್ಕೊಬ್ರು ಸೂಪರ್ ಡೈರೆಕ್ಟರ್ ಇದಾರೆ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸೂರ್ಯ, ಚೆನ್ನಾಗಿದ್ದೇನಪ್ಪ. ನಮ್ ಪ್ರೊಡ್ಯೂಸರ್ ಸರ್ ಇಂದ್ರಾ ಅಂತ. ನಮಸ್ಕಾರ ಸರ್. ಇವರು ಮಣಿರಾಮ್ ಪ್ರೇಮ್ಸ್ ಅಂತ, ಒಳ್ಳೆ ಡೈರೆಕ್ಟರ್ ಸರ್. ಸೂರ್ಯ ಡೈರೆಕ್ಟರ್ ಇವನು? ಹಾ ಸರ್. ಇವನ್ ಯಾವ ಸಿನಿಮಾ ಡೈರೆಕ್ಟರ್? ಒಳ್ಳೆ ಅಂದಿಗೆ ಲುಂಗಿ ಸೂತಿರೋ ತರ ಕಾಣಿಸ್ತಾವನ. ನೀನ್ ಯಾವ ಸಿನಿಮಾ ಪ್ರೊಡ್ಯೂಸರ್? ತಿಗ್ನೆಗೆ ಗ್ಲಾಸ್ ಹಾಕ್ದಂಗಿದ್ಯಾ? ಪಿಚ್ಚ ಗ್ಲಾಸ್. ಇಲ್ಲ ಸರ್, ಅವ್ರು ಕೋ ಡೈರೆಕ್ಟರ್ ಆಗಿರುವಾಗ ತುಂಬಾ ಪಿಕ್ಚರ್ ನೋಡಿದೀನಿ ಸರ್, ತುಂಬಾ ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ. ಏನ್ ಡೈರೆಕ್ಟರ್, ಅದೇನ್ ಕತೆ ಮಾಡ್ತಾನ ನೋಡ್ ಸೂರ್ಯ. ನಾನ್ ನಿನ್ನ ನಂಬ್ಕೊಂಡು ದುಡ್ಡು ಹಾಕ್ತಿದ್ದೀನಿ, ನಿನ್ಗೂ ಒಳ್ಳೇದಾಗ್ಬೇಕು ಅಷ್ಟೇ. ಅದೇನ್ ಮಾಡ್ತೀರಾ? ಅಡ್ವಾನ್ಸ್ ಇಸ್ಕೊಡಪ್ಪ. ಈರಾಯ ಕೊಡ್ತೀನಿ, ಕೊಟ್ಬಿಡಿ ತಗೋ. ದುಡ್ಡು ಸಿಕ್ತು ಅಂತ ಎಣ್ಣೆ ಹೊಡ್ಕೊಂಡು ದಬಕ ಮಲ್ಕೊಂಡ್ಬಿಟಿಯ, ಒಳ್ಳೆ ಪಿಕ್ಚರ್ ಮಾಡ್ಬೇಕು ಆಯ್ತಾ? ಅಲೋ, ನಾವು ಒಳ್ಳೆ ಸಿನಿಮಾನೇ ಮಾಡ್ತೀವಿ, ಯಾಕಂದ್ರೆ ಪ್ರೊಫೆಷನಲ್ ಆಗಿ ನಾವು ಇಲ್ಲೇ ಕೆಲಸ ಮಾಡೋರು. ನೀವು ಈ ಶೋಕಿಗೆ ಏನ್ ಇಂಡಸ್ಟ್ರಿಗೆ ಬರಬೇಡಿ. ನಿನ್ನಿಂದ ಮಾತ್ ಕೇಳ್ಬೇಕು. ಒಂದೇ ಒಂದು ಹಿಟ್ ಸಿಕ್ಬೇಕು ಅಂತ ಕಾಯ್ತಾ ಇದೀವಿ, ಇಕ್ತೀವಿ ಗೂಟನ. ಪ್ರೊಡ್ಯೂಸರ್, ಅಕೌಂಟ್ ಅಲ್ಲಿ ದುಡ್ಡೆಲ್ಲ ಕರೆಕ್ಟ್ ಆಗಿದೆ ತಾನೆ? ಡೋಂಟ್ ವರಿ ಸರ್, ನೀವು ಕಣ್ಣು ಮುಚ್ಕೊಂಡು ಶೂಟಿಂಗ್ ಎಲ್ಲ ಸ್ಟಾರ್ಟಿಂಗ್. ನೀವ್ ಹಿಂಗೆ ಹೇಳ್ತೀರಾ? ನೀವು ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ. ಸೂರ್ಯ ಸರ್ ಚೆನ್ನಾಗಿ ಕೇಳ್ಕೋ. ಹಾ ಸರ್. ನೋಡೋ, ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಸಿಕ್ಸ್ ಪ್ಯಾಕ್ ಚೆನ್ನಾಗಿ ಕವರ್ ಮಾಡ್ಬೇಕು, ಚೆನ್ನಾಗಿ ಡಯಟ್ ಮಾಡ್ಬೇಕು, ಒಳ್ಳೆ ಎಕ್ಸಸೈಸ್ ಮಾಡ್ಬೇಕು. ಸರಿ, ಓಕೆನಾ? ಓಕೆ ಸರ್. ಹೀರೋಯಿನ್ ಆಡಿಸನ್ಗೆ ತುಂಬಾ ಜನ ಹುಡುಗರು ಬಂದಿದ್ದಾರೆ, ಕಳ್ಸಿಕೊಡ್ಲಾ? ನೀನ್ ಸೆಟಪ್ ಗಳು ಯಾವ್ದು ಕರ್ಸಿಲ್ಲ ತಾನೆ? ಇಲ್ಲ ಸರ್. ಒಬ್ಬೊಬ್ರನ್ನ ಕಳ್ಸೋಳಿಗೆ. ಓಕೆ ಸರ್. ಅಯ್ಯ, ನೀಟಾ ಕವರ್ ಮಾಡಲ್ಲ. ನಾನೇ ಪ್ರೊಡ್ಯೂಸರ್. ನೀನ್ ಸ್ವಲ್ಪ ಸೆಡಕ್ ಬಮ್ಮ, ಅಲ್ಲಿ ಸ್ವಲ್ಪ ಬ್ಯಾಕ್ ತಿರುಗು, ತಿರುಗು ಇನ್ನೊಂದು ಸ್ವಲ್ಪ. ನೆಕ್ಸ್ಟ್ ಸ್ವಲ್ಪ ಬೆಂಡ್ ಮಾಡು, ಏರ್ ಸಿಂಗ್ ಅನ್ನ. ಚೆನ್ನಾಗಿದಾರಲ್ಲ. ನೆಕ್ಸ್ಟ್
ಸಿಂಗಾಪುರ್ ಅಲ್ಲಿ ಮಾಡಿಸಿದ್ದು. ಆ ಚೈನಿ ತಂಗೆ ಇದೆಯಾ ನಿನ್ನ? ಹಿಂಗ್ ಬಾ, ಸ್ವಲ್ಪ ಬೆಂಡ್ ಮಾಡು. ಕರೆಕ್ಟ್ ಶೂಟ್ ಮಾಡ. ನೆಕ್ಸ್ಟ್ ಏನ್ ಆಡಿಷನ್ ಬಂದಿದ್ಯೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ಯೋ ಸ್ವಲ್ಪ ಅಲ್ಲಿಗಿಂಚ. ಏನು ಜನ ಮಲ್ಗುಳಲ್ಲ ಪಾಚ ಇದ್ದಂಗೆ. ಈ ಹುಡುಗಿ ಚೆನ್ನಾಗಿದೆ ಅಲ್ಲ, ಫಾರ್ಮಾ ಬಜಾರಿಂದ ತಂದಿರೋ ಡಮ್ಮಿ ಪೀಸ್ಗಳೆಲ್ಲ ತಗೊಂಡ್ಬಂದು ನೆಕ್ಸ್ಟ್ ಯಾವ್ದು ಒಂದು ಚೆನ್ನಾಗಿಲ್ಲ. ಬರೀ ಯಾವ್ದು ಹೀರೋಯಿನ್ಗಳು ಕರ್ಕೊಂಬರ ಅಂತ ಹೇಳಿದ್ರೆ ಹೂವ ಸುತ್ತೋರೆಲ್ಲ ಕರ್ಕೊಂಡ್ಬಿಟ್ಟಿದ್ದೀರಾ? ಹೀರೋಯಿನ್ ಅಂದ್ರೆ ಡೈಮಂಡ್ ತರ ಫಳ ಫಳ ಹೊಳಿಬೇಕಂದ್ರೆ ಥಿಯೇಟರ್ ಅಲ್ಲಿ ಎಂಟ್ರಿ ಕೊಟ್ರೆ ನೋಡ್ತೀರಾ ಜನ ಎಲ್ಲ ಶಿಳ್ಳೆ ಹೊಡೆದ್ರೆ ಟಾಪು ಕಿತ್ತೋಬೇಕು. ಏನ್ ಕಿತ್ತೋಬೇಕು ಅಂದ್ರೆ? ಟಾಪು ನಿಂದ ಬಾಟಮ್ ಕಿತ್ತೋಗುತ್ತೆ, ಎತ್ತು ಡ್ರೈನೇಜ್ ಬಿಸಾಕ್ಬಿಡ್ತೀನಿ ನಿನ್ನ. ಅಲ್ಲ ಯಾರ್ ತಿಂದಿರೋದು ಒಂದೇ ಒಂದ್ ಇಡ್ಲಿ ಒಂದ್ ದೊಡೆ, ಅದು ಒಂದೊತ್ತು ಅಷ್ಟ ಬೇಗ ಸಿಮ ಕಲ್ತ್ಬಿಟ್ರ? ಏಯ್ ಯಾರಾದ್ರೂ ಚೆನ್ನಾಗಿದ್ರೆ ಕರ್ಸೋ, ಇದಕ್ಕೆ ಕರ್ಸ್ಬಿಡ. ಹೋಗ್ ಸರ್, ಇನ್ನೊಬ್ರು ಇದಾರೆ ಕರ್ಸಲ ಸಾರ್ ಒಂದ್ಸಲ ನೋಡ್ತೀರಾ ಸರ್? ಇನ್ನೊಬ್ರು ಸರಿ ಸರ್. ಲೆಫ್ಟ್ ಪ್ರೊಫೈಲ್ ಬಾ, ಆಮ ಹಂಗೆ ರೈಟ್ ಪ್ರೊಫೈಲ್, ಆಮ ಎರಡು ಹೆಡ್ ಲೈಟ್ ಮಿನಕ ಮಿನಕ. ಹೈಟ್ ಏನಮ್ಮ? 55 ಸರ್. ವೇಟ್? 55. ಏಜ್? ಆಕೆ ಏ ಕರೆಕ್ಟ್ ಶೂಟ್ ಮಾಡ್ತಾ ಸರ್ ತೆಗಿತಾ ಇದ್ರಿ. ಯು ಆರ್ ಸೆಲೆಕ್ಟೆಡ್ ಫಾರ್ ಹೀರೋಯಿನ್ ಅಮ್ಮ. ಸರ್ ರಿಯಲಿ? ನಾನು ಫಿಕ್ಸ್ ಆದಾ? 100% ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿ ನಿಮಗೆ ಡೇಟ್ ಹೇಳಿಸ್ತೀನಿ. ಸರಿನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಬೈ. ಮಾಡ್ಲಿಲ್ಲ ಹೀರೋಯಿನ್ ಎಷ್ಟು ಎಕ್ಸಾಮ್ ಮಾಡ್ತಾರೆ? ನಿಮ್ ಪ್ರೊಡ್ಯೂಸರ್ ಇಲ್ಲ ಹುಡುಗಿನ ಕರ್ಕೊಂಡ್ಬರೋ ಕೋಆರ್ಡಿನೇಟರ್? ಏ ಪ್ರೊಡ್ಯೂಸರ್ ನಾನು. ತಿರ್ಗಾ ಅಡ್ಮಿಷನ್ಗಳೆಲ್ಲ ತೆಗಿಬಾರ್ದು. ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ಇನ್ನೇನು? ಪ್ರೋಗ್ರಾಮ್ ಹಾಕೋದು, ಲೊಕೇಶನ್ ನೋಡೋದು, ಶೂಟಿಂಗ್ ಹೋಗೋದು. ಐ ಕ್ಲಾಪ್ ನಿಮ್ಮ ಅಮ್ಮನ ಕೈಲಿ ಹೊಡ್ಸ. ಹಿಂಗೆಲ್ಲ ಆದ್ರೆ ನಾನೇ ಡೈರೆಕ್ಷನ್ ಮಾಡ್ಬೇಕು ಆಮೇಲೆ. ಸರ್ ಇದೆ ಸರ್ ಮನೆ. ಸೂಪರ್ ಆಗಿದೆ. ಏನ್ರಿ ಡೈರೆಕ್ಟ್ರೆ ಚೆನ್ನಾಗಿದೆ. ರೇಪ್ ಸೀನ್ ಎಲ್ಲ ಇದೇ ಫಾರೆಸ್ಟ್ ಅಲ್ಲಿ ಮಾಡ್ಬೋದು. ಹಲೋ, ನಾನು ಕೇಳಿದ್ದು ಮನೇನ? ಮನೇನ ಸುಮಾರಾಗಿದೆ. ನಾನು ಸೂಪರ್ ಆಗಿದೆ ಅಂತಿದ್ದೀನಿ, ನೀನು ಸುಮಾರಾಗಿದೆ ಅಂತಿದ್ಯಾ? ಏಯ್ ಡೈರೆಕ್ಟರ್ ಚೇಂಜ್. ಏ ಎಕ್ಸ್ಟ್ರಾ ಆರ್ಡಿನರಿ ಅಂದಪ್ಪ, ಎಕ್ಸ್ಟ್ರಾ ಆರ್ಡಿನರಿ ಏನ್ದೆ? ಈಗ ಬಂದ ನಮ್ಮ ದಾರಿಗೆ ಶೂಟಿಂಗ್ ಶುರು ಆಗ್ಲಿ, ಯಾರ ದಾರಿಗೆ ಯಾರು ಬರ್ತಾರೆ ನೋಡೋಣ. ಏ ಪಾಪ, ಲೊಕೇಶನ್ ನೋಡೋಣ. ಯಾರಿ ಬಾಯ್ಸು? ಯಾರೋ ನೀವೆಲ್ಲ ಸಾಯಿ ಕುಮಾರ್ ಪಿಕ್ಚರ್ ರೌಂಡ್ ಅಪ್ ಮಾಡ್ದಾಗ ಮಾಡ್ತಾ ಇದ್ರಲ್ಲೋ, ನನಗ್ ತಲೆ ಕೆಟ್ರೆ. ಏನ್ ಹೊಡಿತೀಯಾ? ಇಲ್ಲಪ್ಪ, ಕನ್ಫ್ಯೂಸ್ ಆಗಿ ಕೆಳಗೆ ಬಿದ್ದೋಗ್ತೀನಿ ಎಂದೆ. ಶೂಟಿಂಗ್ ಅವರು ಲೊಕೇಶನ್ ನೋಡೋಣ ಅಂತ ಬಂದಿದ್ದೀವಿ. ಮನೆ ಎಲ್ಲ ಕೊಡಕ್ಕಾಗಲ್ಲ. ಯಾರು ಅವರು? ಶೂಟಿಂಗ್ ನವರಾ? ಏಯ್ ನನ್ನ ಮಗನ್ ಒಳಗೆ ಹೇಳ್ಕೊಂಡು ಪಾಂಚರೋ ಬರ್ಕೇಳು. ಯಾರವನು? ಪ್ರೊಡ್ಯೂಸರ್. ನಮಸ್ಕಾರ ಸರ್. ಅವರು ಹೀರೋ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಾವ್ಯಾರೋ? ಅಣ್ಣ ನಾನು ಡೈರೆಕ್ಟ್ರು, ಮಣಿರಾಮ್ ಪ್ರೇಮ್ಸ್ ಅಂತ ನನ್ನ ಹೆಸರಣ್ಣ. ಇದೇನು ಹೆಸರು? ಮಣಿರತ್ನಮ್ ರಾಮ್ ಗೋಪಾಲ್ ವರ್ಮ ಜೋಗಿ ಪ್ರೇಮ್ಸ್. ಈ ಮಣಿರತ್ನಮ್ ರಾಮ್ ಗೋಪಾಲ್ ವರ್ಮ ಅದು ಮುಂದೆ ಎರಡು ಅಕ್ಷರ ದೇಪ್ಕೊಂಬಿಟ್ಟೆ, ಜೋಗಿ ಪ್ರೇಮ್ಸ್ದು ಕೊನೆ ಮೂರು ಅಕ್ಷರನ ದೇಪ್ಕೊಂಬಿಟ್ಟು ಮಣಿರಾಮ್ ಪ್ರೇಮ್ಸ್ ಅಂತ ಹೆಸರಿಟ್ಕೊಂಬಿಟ್ಟಣ. ಅಣ್ಣ ಏನ್ ರಿಯಾಕ್ಷನ್ ಅಣ್ಣ? ಏನ್ ರಿಯಾಕ್ಷನ್ ಅಣ್ಣ? ಏನ್ ರಿಯಾಕ್ಷನ್ ಅಣ್ಣ? ಅಣ್ಣ ನಮ್ಮ ಇಂಡಸ್ಟ್ರಿಲಿ ಅಮರೀಶ್ ಪುರಿ, ಓಂ ಪುರಿ, ಸೋನ್ ಪಾಪಡಿ, ಪಾನಿಪುರಿ, ಜಾಮೂನ್ ಬೈ, ಈ ಬಳಪ ಅವ್ರು ಎಲ್ರಿಗಿಂತ ಸೂಪರ್ ಆಗಿದೆ ರಿಯಾಕ್ಷನ್ ನಿಮ್ದು. ಅಣ್ಣ ನನ್ನ ಟೈಗರ್ ಪ್ರಭಾಕರ್ ತರಣೆ ಕಂಡ್ರಣ್ಣ, ಈ ಅಲ್ಲಿಗೆ ಸ್ವಲ್ಪ ಗೋಲ್ಡ್ ಪ್ಲೇಟಿಂಗ್ ಹಾಕ್ಬಿಟ್ಟು ಹೇಳಿ ಸ್ವಾಮಿ.
ಸರ್ ಹೌದು ಸರ್ 100% ನಿಜ ಸರ್ ನನಗೂ ಹಂಗೆ ಅನಿಸ್ತಾ ಇದೆ ಎಲ್ಲರಿಗೂ ಹಂಗೆ ಅನಿಸ್ತಾ ಇದಲ್ಲ ಏ ಬರಲಿ ಅಣ್ಣ ಯಾವನ ಬಿಟ್ಟಿದ್ದಿ ಡಬ್ಬಾ ನನ್ನ ಮಕ್ಕಳು ಇವ್ರು ಸಿನಿಮಾ ಮಾಡಕ್ ಬಂದವ್ರ ಮನೇಲಿ ಸಾಮಾನ್ ಕದಿ ಹೊಡ್ತಾರ ಇದ್ರೆ ಸಿನಿಮಾ ಮಾಡ್ತಾರಂತ ಏ ವಾಚ್ಮನ್ ನಾಯಿಗಳು ಬಿಡಿ ಈಚ ಕಡೆ ಓಡ್ಬರ್ ಸೂರ್ಯ ನಿನ್ಗೆ ಗೊತ್ತಾಗಲ್ಲ ಕಪಾಳಕ್ಕೆ ಹಾಕ್ಬಿಡ್ತೀನಿ ಅಣ್ಣ ಒಂದ್ಸಲ ಟ್ರೈ ಮಾಡಿ ನೋಡಿ ಅಣ್ಣ ನೀವು ಇರೋ ತರ ಕಾಣಿಸ್ತೀರ ನೀನ್ ಯಾಕ ವಿಲನ್ ತರ ಆಡ್ತೀಯಾ ಅಲ್ಲಿರೋರು ಯಾರಾದ್ರೂ ಸಿನಿಮಾ ಮಾಡೋರ್ ತರ ಇದಾರೆ ನೋಡು ಆ ಡೈರೆಕ್ಟರ್ ನೋಡು ಕಡ್ಬು ಕಳ್ಳ ಇದ್ದಂಗಿದ್ದಾನೆ ಅವ್ನ್ ಪ್ರೊಡ್ಯೂಸರ್ ಅಂತ ಈ ಚೈನೇಶ್ ದಪ್ಪ ಇಲ್ಲ ಹಿಂಗಿದ್ದಾನೆ ಇವನ್ ಪ್ರೊಡ್ಯೂಸರ್ ಅಂತ ಎಲ್ಲೋ ರಿಯಲ್ ಎಸ್ಟೇಟ್ ಮಾಡೋವನ್ನ ಕರ್ಕೊಂಬಂದು ಹೀರೋ ಮಾಡಿದ್ದಾರೆ ನೋಡು ಇವರಲ್ಲೂ ಇಂಥವ್ರ ನಾನು ಆಕ್ಟ್ ಮಾಡ್ಬೇಕಾ ಇನ್ನೊಂದ್ ಸಲ ಇಂಥವ್ರನ್ನ ಒಳಗ್ ಬಿಟ್ರೆ ಕಿತ್ತೋದ್ ನನ್ ಮಕ್ಳು ಟೈಗರ್ ಪ್ರಭಾಕರ್ ನೀವು ಅವ್ರ ತರ ಕಾಣ್ತೀರ ಸುಮ್ನೆರಲ್ಲ ಅವ್ರೆಲ್ಲಿ ನಾವೆಲ್ಲಿ ಹೆಂಗದ ಲುಕ್ ವಿಲನ್ ಲುಕ್ ಪಾರ್ಟ್ಲಿ ಹೀರೋ ಲೇ ಬಟ ನೀನ್ ಹೇಳದ್ಮೇಲೆ ನನ್ಗೊಂದು ಐಡಿಯಾ ಬರ್ತದೆ ನಾನ್ ಯಾಕೋ ಸಿನಿಮಾ ಆಕ್ಟರ್ ಆಗ್ಬಾರ್ದು ನನ್ಗೇನ ಕಮ್ಮಿ ಐತೆ ಹೊಟ್ಟೆ ಮಾತ್ರ ಜಾಸ್ತಿ ಡಬ್ಬ ನನ್ನ ಮಗ ನಿನ್ ಸೋಡಾ ಊಟ ತಿಂದೆ ನನ್ಗೆ ಹೊಟ್ಟೆ ಬಂದಿರೋದು ಇನ್ ಮೇಲ್ ನೋಡೋ ಬಾಸ್ ಯಂಗ್ ಅಂಡ್ ಸ್ಲಿಮ್ ಯಂಗೆ ಸೂಪರ್ ಏರ ಕೇಳ ಅವ್ರಿಗೆ ಸೂಪರು ಪ್ರಾಮಿಸ್ ನಮ್ಮ ಅಮ್ಮನಾಣೆ ಏ ಡೈರೆಕ್ಟರ್ ಕಡುಬು ಕಳ್ಳ ಬಾರಲ್ಲಿ ಬಾರಲ್ಲಿ ಹಾ ಅವನ್ ಹೇಳ್ಕೊಂಬರ್ಕೊಂಬರ್ ಅಣ್ಣ ನನ್ ಬಗ್ಗೆ ಸರಿಯಾಗಿ ಹೇಳ ಅವನ್ಗೆ ಏ ಡೈರೆಕ್ಟ್ರೆ ನಮ್ಮ ಅಣ್ಣ ಸಿನಿಮಾ ಮಾಡ್ಬೇಕು ಅಂದ್ರೆ ಕೆಲವೊಂದ್ ಕಂಡೀಷನ್ಸ್ ಇದೆ ಏನ್ ಸ್ವಾಮಿ ಅದು ಏ ಡೈರೆಕ್ಟ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಿಮ್ ಪಿಕ್ಚರ್ ನಾಗ್ ನಮ್ ಬಾಸ್ಗೆ ನಿಮ್ ಹೀರೋ ಹಾಕೊಂಡ್ರು ಬಸ್ ಇರ್ಬಾರ್ದ್ ಹೀರೋಯಿನ್ ರೇಪ್ ಮಾಡುವಾಗ ಹೀರೋ ಎಂಟ್ರಿ ಆಗ್ಬಾರ್ದು ರೇಪ್ ಮಾಡಿದ್ಮೇಲೆ ಎಂಟ್ರಿ ಆಗ್ಬೇಕು ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗಾಂಧಿನಗರದಲ್ಲಿ ರೂಮ್ ಹಾಕೊಂಡು ರುಬ್ ಬಿಡ್ತೀವಿ ಹುಷಾರ್ ಸಾರಿ ಶೂಟಿಂಗ್ ಯಾವಾಗ ಹೀರೋ ಬರ್ತ್ಡೇ ದಿವಸ ಸರ್ ಬರ್ತ್ಡೇ ಯಾವಾಗ ನಾಳೆನೇ ಪೊಲೀಸ್ನವ್ರ ಕಂಡ್ರೆ ಇಷ್ಟ ಆಗೋದಿಲ್ಲ ಆ ಪೊಲೀಸ್ನವ್ರ ಅವಾಯ್ಡ್ ಮಾಡ್ಬಿಟ್ಟು ಹಂಗೇ ಫ್ರೇಮ್ ಇಡು ಶುರು ಮಾಡ್ಗುರು ಮಾಡ್ತೀನಿ ಶುರು ಮಾಡಿ ಮಾಡ್ತೀನಿ ವಿಲ್ಲನ್ ರಿಂಗ್ ಬಿಡೋದನ್ನ ಪ್ರಾಕ್ಟೀಸ್ ಮಾಡ್ತಾವ್ರೆ ಅದೇನಾದ್ರೂ ಕಂಪ್ಲೀಟ್ ಆಗೋಯ್ತು ಅಂದ್ರೆ ಆ ರಿಂಗ್ ಅಲ್ಲೇ ಒಂದ್ ಸಾಂಗ್ ರಿಂಗ 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 ರೇ ಅಂತ ಒಂದ್ ಐಟಮ್ ಸಾಂಗ್ ಅದೇ ಕ್ಯಾಮ್ರಾ ಮುಂದೆ ನಿಲ್ಸ್ಬಿಟ್ಟು ಬಿಡ್ಸು ಗುರುವೆ ಮಾಡ್ತಾರಿರಪ್ಪ ಸರ್ ವಿಲ್ಲನ್ ಸರ್ ಅಡಿನ ಸರ್ ನಂದಾದ್ರು ಮಾಡಿ ಸರ್ ಇರಪ್ಪ ಪೊಲೀಸು ಬರ ಇಲ್ಲಿ ಒಳಗೆ ಟೋಪಿ ಟೋಪಿ ಸರಿ ಮಾಡ್ಕೊಳ್ಳಯ್ಯ ನಿಂತ್ಕೊಳ್ಳ ಅಲ್ಲೇ ಆಕ್ಷನ್ ಆಕ್ಷನ್ ನನ್ನ ಆಚೆ ಕಳ್ಸು ಅಂತ ನೀನೇನ್ ಕಳ್ಸಕ್ಕೆ ಸರ್ ಇವತ್ತಿಂದ ಶೂಟಿಂಗ್ ಮಾಡಲ್ಲ ಸರ್ ಪಿಕ್ಚರ್ ನಿಂತೋಯ್ತು ಮನೆಗೆ ನಾನ್ ಮಾಡೋ ಪಿಕ್ಚರ್ ನಿಂತೋಗುತ್ತಾ ಏ ಕೊಡ ಎಂಟ್ರಿ ನಂಬರ್ ಲಾಂಗ್ ಇಲ್ಲ ಏನ್ ಸರ್ ಹಾವು ಅಂದ್ರೆ ಓಂ ಸತಿನ್ ತರ ಲಾಂಗ್ ಇರ್ತೀರ ನೀವು ನಾನ್ ತಮಾಷೆ ಹೇಳಿ ಸರ್ ಕರೀರಿ ಸರ್ ತಮಾಷೆ ಹೇಳಿ ಸರ್ ನೀನು ಮಕ್ಕಳ ತರ ಏನಪ್ಪ ಬಾಪ 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 ಯಾವ ಲೈಫ್ ನಿಂದಿರಪ್ಪ ಬ್ರೋ ನಮ್ಮಿಬ್ರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೀನ್ ಆಕ್ಷನ್ ಹೇಳು ನಾ ಕಟ್ ಹೇಳ್ತೀನಿ ಎರಡು ನೀನ ಹೇಳ್ಕೊ ಪ್ರೊಡ್ಯೂಸರ್ ನಾನು ಸರ್ ನಂದು ತೆಗಿತೀನಿರಪ್ಪ ಸರ್ ಶಾರ್ಟ್ ರೆಡಿ ಸರ್ ಸಿಗರೇಟ್ ಬೇಕಲ್ಲ ಸರ್ ಅಲ್ಲಿ ಬತ್ತದ್ ಹೋಗಿ ಸಿಗರೇಟ್ ಇಲ್ಲಂದ್ರೆ ಅಟ್ಲೀಸ್ಟ್ ಬಾಟ್ಲ್ ಕೊಟ್ರೆ ಆಕ್ಟಿಂಗ್ ಮಾಡ್ಬೋದು ಏ ಹೋಗ ಆ ಕಡೆ ಹ್ಮ್ ಎಲ್ಲ ಸ್ಟಾರ್ಗಳಿದ ಏ ದಡಿಯಾ ರೆಡಿಯಾ ರೆಡಿ ಸೌಂಡ್ ರೆಡಿಯಪ್ಪ ರೆಡಿ ಸರ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಕಟ್ ಕಟ್ ದೇವರಾಣೆ ನಾನು ಹೇಳಿಲ್ಲ ಗುರು ಇನ್ಯಾರು ಹೇಳಿದ್ದು ಸರ್ ನಾನು ಹೇಳಿಲ್ಲ ಸರ್ ಸರ್ ಯಾರ ಕಟ್ ಹೇಳಿದ್ರೆ ಯಾರಪ್ಪ ಕಟ್ ಹೇಳಿದ್ದು ಯಾರಪ್ಪ ಕಟ್ ಹೇಳಿದ್ದು ಹೇಳಿದ್ದು ಯಾಕಡ
ಆಕ್ಷನ್ ಹೇಳಿದ ಮೇಲೆ ಕಟ್ ಹೇಳಲೇಬೇಕಲ್ಲ. ಸರ್ ಕರೆಕ್ಟ್ ಕಣೋ ಡಬ್ಬ ನನ್ನ ಮಗನೆ, ನಿನ್ಗೆ ಹೇಳಕ್ ಬರಲ್ಲ, ಅವನು ಹೇಳ್ಬಿಟ್ಟ ಅಷ್ಟೇ, ಹೋಗೋ. ನಿಮಿಷ ಕುಣಿಯಕ್ಕೆ ಬರ್ದಿರ ಹೆಣ್ಣು ನೆಲನೇ ಸರಿಯಿಲ್ಲ ಅಂದ್ರೆ. ಸರ್ ಟೊರಿನೋ ಕುಡಿತೀರಾ? ಏ ಆ ಕಂಪ್ನಿ ಮುಚ್ಚೆ ಸುಮಾರು ವರ್ಷ ಆಗುತ್ತೆ ಡೈರೆಕ್ಟ್ರೆ. 28 ಸಲ ಎದ್ದೋಗ್ಬೇಡ, ಟೈಮ್ ಆಯ್ತೈತೆ. ಈ ವಿಲನ್ನೇ ಬೇಕು ಬೇಕು ಅಂತ ಹಾಕೊಂಡಲ್ಲ, ಬೇಗ ಮುಗ್ಸಯ್ಯ, ಇಲ್ಲ ವಿಲನ್ ಚೇಂಜ್ ಮಾಡೋದು. ಮೂರನೇ ನಂಬರ್ ಲಾಂಗ್ ಇಕ್ತಾನೆ, ಓಕೆನಾ ನಿಮಗೆ? ಇವ್ರನ್ನೇ ಇಟ್ಕೊಂಡು ಬೇಗ ಮುಗ್ಸಪ್ಪ. ಮಾರಣಿರಪ್ಪ, ನೀವು ಯಾರಿಗಾದ್ರೂ ಚೇಂಜ್ ಮಾಡಿ, ನನ್ನನ್ನು ಮಾತ್ರ ಚೇಂಜ್ ಮಾಡಿಬಿಡಿ ಸರ್. ಅಯ್ಯೋ ರಾಮ್ನೇ, ಯೋ ಯಾವುದೇ ಕಾರಣಕ್ಕೂ ನೀನು ಚೇಂಜ್ ಮಾಡಲ್ಲಯ್ಯ. ನಾನು ಮಾಡೋ ಅಷ್ಟು ಪಿಕ್ಚರಲ್ಲಿ ನೀನೇ ಇರೋ ಕಣಯ್ಯ. ಕಮಿಷನ್ ಮಾತ್ರ ಕರೆಕ್ಟ್ ಕೊಟ್ಬಿಡಬೇಕು. ಈ ಪಿಕ್ಚರಲ್ಲಿ ಕಮಿಷನ್ ತಗೊಂಡಿದ್ಯಾ? ಸೌಂಡ್ ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್. ಆಕ್ಷನ್. ಹೇ ಪೊಲೀಸ್, ನಾನಲ್ಲ ಗುರುವೆ. ಏನು ಕಾಸ್ ಕೊಡದೆ ಏ ಮರ್ತಾ ಇದ್ದಣ್ಣ, ಹೇಳ್ಕೊಂಬಂದೆ. ಡಬ್ಬ ಅಂದಿ ನನ್ ಮಗನೆ, ಮಾರ್ಕೆಟ್ ಅಲ್ಲಿ ಮಾರೋ ತರ ಇರೋದ್ ನೀನು ಕೊಟ್ಬಿಡ್ತೀನಿ ನನ್ಗೆ ಕೊಡ್ತೀಯಾ ಸರ್? ಸರ್ ಅದೇನಿದೆ, ನೀವು ಮುಗಿಸ್ಕೊಳ್ಳಿ ಸರ್, ಆರಾಮಾಗಿ ಶೂಟಿಂಗ್ ಮಾಡೋಣ ನಾವು. ಹೇ ನನಗೊಂದು ಅರ್ಲಿಕ್ಸ್ ಹೇಳ, ನೀವು ಮಾತಾಡಿ ಮಾಡ್ರಿ. ಮಾಡ್ತೀನಿ ಹೇಳ್ರಿ. ಹೇಳ್ತಿದೀರಾ ಗಂಟೆ ಪಾಲಿಡಾರ ಹೇಳಪ್ಪ. ನಾಳೆ 10 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಕಾಲ್ ಬೆರಳು ಕತ್ತರಿಸ್ಬಿಟ್ಟು ಕಬ್ಬ ಮಾಡಿ ತಿನ್ಬಿಡ್ತೀನಿ. ವಾಯ್ ಏ ಕರಿಯ, ಆಕ್ಷನ್ ಹೇಳ. ಏ ಕಡಬಕಳ್ಳ, ಏನೋ ಕಡಬಕಳ್ಳನ ಯಾರೋ ಕರ್ನಲ್ಲ ಇದ್ದಾನಣ್ಣ ಸರ್. ಎದಳ ಮೇಲೆ ಸರ್ ರೆಡಿನಾ ನೀವು? ಹಾ ಸರ್, ನೀವು ಮೂಡಲ್ಲಿ ಇದ್ರೆ ಆಕ್ಟ್ ಮಾಡಿ ಸರ್, ಇಲ್ಲ ಪ್ಯಾಕಪ್ ಮಾಡ್ತೀನಿ, ಬರೋ ವಾರದಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋಣ. ಯೋ ಇಷ್ಟೊತ್ತು ಆಟ ಆಡ್ಬಿಟ್ಟು ಏನ್ ಪ್ಯಾಕಪ್ ಮಾಡೋದು, ಶೂಟಿಂಗ್ ಮಾಡಯ ಸರ್? ಇವನ್ಗೋಸ್ಕರ ಶೂಟಿಂಗ್ ಮಾಡ್ತೀರಾ ಸರ್ ನೀವು? ಏ ಮಾಡೋ ಪರವಾಗಿಲ್ಲ, ಹಂಗಂದ್ರೆ ರೆಡಿ, ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಆಕ್ಷನ್ ಹೇಳಯ್ಯ. ಈಗ ಅವ್ರು ಹೇಳ್ಬಿಟ್ಟವ್ರು ಬಿಡಪ್ಪ, ನೆಕ್ಸ್ಟ್ ಟೈಮ್ ನಾನು ಹೇಳ್ಕೊಂತೀನಿ ಆಕ್ಷನ್ ಕಟ್ಟು. ಯೋ ಇವ್ನು ಯಾವ, ನೀವು ಆಕ್ಷನ್ ಕಟ್ಟು ಮುಗಿದ್ಮೇಲೆ ಹೇಳ್ಕೊತೀನಿ ಅಂತ ಇವನೇ ಡೈರೆಕ್ಟರ್ ಅಲ್ಲಿ ತುರ್ಕೆ ಸೊಪ್ಪಾರನ್ ಇದ್ದಾಗ ಅವನೇ ಎಲ್ಲಿದ ಕರ್ಕೊಂಬತ್ತೆ? ಅಯ್ಯೋ ನನಗೇನ್ ಗೊತ್ತು, 1 ಲಕ್ಷ ಅಡ್ವಾನ್ಸ್ ತಗೊಳ್ಳೋರ್ಗು ಚೆನ್ನಾಗೇ ಇದ್ದ, ಇವಾಗ ಹಿಂಗಾಗೋಗವನೆ. ಲೇ ಕಡ್ಬು ಸರ್, ನೀನ್ ಕೊಟ್ಟಿದ್ ಪದ ಎಲ್ಲ ಹೇಳ್ದೆ ಕಣೋ, ಇನ್ನೇನ್ ಹೇಳ್ಬೇಕು ಸರ್? ಮುಗ್ದೋಯ್ತಾ ಸರ್, ನೀವು ಸೂಪರ್ ಸರ್. ಚೂರು ನೋಡ್ಲಿಲ್ಲ ಸೂಪರ್ ಅಂತಿದ್ದೀನಿ. ಬಾಳು ಅಷ್ಟೇ ಬಿಟ್ಟಾಕು, ಈಗ ನಾನೊಂದು ನೆಕ್ಸ್ಟ್ ಪಿಕ್ಚರ್ ಕತೆ ರೆಡಿ ಮಾಡ್ಕೊಂಡಿದ್ದೀನಿ. ಹೀರೋಯಿನ್ ಓರಿಯಂಟೆಡ್ ಜೂನ್ ಹಂಗೆ ಫುಲ್ ಬ್ಯಾಕ್. ಈ ಪಿಕ್ಚರ್ ನಾನು ಮುಳುಗಿಸ್ತಿದ್ದೆ, ನೆಕ್ಸ್ಟ್ ಪಿಕ್ಚರ್ ಬೇರೆ. ಸರ್ ನೆಕ್ಸ್ಟ್ ಪಿಕ್ಚರ್ಗೂ ನಾನೇ ಸರ್ ಹೀರೋ. ಅಪ್ಪ ನೀನೇ ಹೀರೋ, ನೆಕ್ಸ್ಟ್ ಪಿಕ್ಚರ್ಗೆ ಪ್ರೊಡ್ಯೂಸರ್ ರೆಡಿ ಮಾಡ್ಕೋ. ಸಿಟ್ಟಿಂಗ್ ಎಂಎಲ್ಎ ಇದಾರೆ ಸರ್? ಸಿಟ್ಟಿಂಗ್ ಎಂಎಲ್ಎ ಇದ್ದಾರಾ? ಹೌದ್ ಸರ್. ಆಕ್ಷನ್ ಯೋಜ ಅಭಿ ತೋ ಪಾರ್ಟಿ ಶುರು. ನೋಡ್ರಯ್ಯ, ನಿಮ್ ಜೊತೆ ಶೂಟಿಂಗ್ ಮಾಡಿ ಬಹಳ ಖುಷಿ ಆಯ್ತು, ಅದಕ್ಕೆ ಇವತ್ತು ಗುಂಡ್ ಜೊತೆ ಅಲ್ಲಿ ನೋಡ್ರಿ. ಸರ್ ಬಾರಿನಾ ಮುಖಬಾಡಿ ಮಾತ್ರ ಫಾರಿನ್, ಮಿಕ್ಕಿದೆಲ್ಲ ಪಕ್ಕ ಲೋಕಲ್. ನೀವ್ ಹೇಳ್ಕೊಳ್ತಾ ಇದ್ದೀರಾ, ನಾವ್ ಹೇಳ್ಕೊಳ್ತಾ ಇಲ್ಲ ಸರ್. ಸುರುಮಳ್ಳ ಏನ್ ಹೇಳಿದ್ದು? ಬೂಟ್ ಕಿತ್ತೋಗುತ್ತೆ, ಶುರು ಮಾಡಿ. ಒಂದಿನ ಶೂಟಿಂಗ್ ಮಾತ್ರ ಕರೆಕ್ಟ್ ಟೈಮ್ ಸ್ಟಾರ್ಟ್ ಮಾಡ್ಲಿಲ್ಲ, ಇದನ್ ಮಾತ್ರ ಶುರು ಮಾಡಿ ಅಂತೆ. ಹಾಳಾಗೋಗ್ಲಿ ಶುರು ಮಾಡಿಸಿ ಸರ್. ಏಯ್ ಹೆಂಗಿದೆ ಸರ್? ನಾನು ಹೋಗಿ ದಬಾಯಿಸ್ಲ. ಈರಯ್ಯ ಈಗ ಬಂದೋಳೆ, ಮೊದ್ಲು ಈಟ್ ಆಗ್ಲಿ, ಮೊದ್ಲು ಚೇಸ್ ಮಾಡಿ. ಮಂಡ್ಯ ಡಾಕ್ಟ್ರು ಫೋನ್ ಮಾಡಿದ್ರು, ಮೊನ್ನೆ ಮಲ್ಪೇಶ್ರು ಭೇಟಿಯಾಗಿದ್ರು, ರಂಗಾರೆಡ್ಡಿ ಚೆಕ್ ಕೊಟ್ಟಿದ್ರು, ಸಂಡೆ ಹುಬ್ಳಿ ಭಾವ ಫಿಲ್ಮ್ ತೋರಿಸಿದ್ರು. ಈ ದೊಡ್ಡ ಲಿಸ್ಟ್ ಹರ್ದಾದ ಫಸ್ಟ್ ಯಾಕಂದ
ಚೆಕ್ ಕೊಟ್ಟಿದ್ರು ಸಂಜೆ ಹುಬ್ಳಿ ಭಾವ ಫಿಲ್ಮ್ ತೋರಿಸಿದ್ರು ಮಗನಿಗೆ ಕಟ್ಟೆ ಹೇಳಿಬಿಟ್ರೆ ಬರೀ ನೇನು ಗೊತ್ತಿಲ್ಲ. ಹುಡುಗಿ ಇದು ಹೋಯ್ತಾ? ಫಸ್ಟ್ ಸೀನ್ ಏನಿದೆ ಇವತ್ತು ಮೇಡಮ್? ಫಸ್ಟ್ ಸೀನ್ ಬಂದು ಹೀರೋ ಹೀರೋನ ಲವ್ ಮಾಡೋ ಸೀನ್ ಮೇಡಮ್. ಹೌದಾ? ಓಕೆ ಸರಿ ಆಯ್ತು ಮೇಡಮ್, ಈ ಸೀನ್ಗೆ ರೆಡಿ ಆಗಿ. ಎಲ್ಲರೂ ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ತಲೆ ಮೇಲೆ ಕೂದಲು ಹಿಡಿದ್ರೆ ಬಿಗ್ ಹಾಕೊಂಡು ಬಾಚ್ಕೊಳ್ಳಿ. ಅರ್ಥ ಆಯ್ತಾ? ಮೇಡಮ್ ಮೇಡಮ್, ಇದೇ ಫಸ್ಟ್ ಫಿಲಮ್? ಹೌದು. ಮೇಡಮ್ ನೀವ್ ಇಷ್ಟೊಂದು ಬ್ಯೂಟಿ ಆಗಿದಿರಲ್ಲ, ನಿಮ್ ಬ್ಯೂಟಿ ಏನ್ ಕಾರಣ ಮೇಡಮ್? ಹೇ ಮೇಡಮ್, ಡೈಲಿ ಹಾಲಲ್ಲೇ ಕಣೋ ಸ್ನಾನ ಮಾಡೋದು, ಅದಕ್ಕೆ ಕಣೋ ಇಷ್ಟೊಂದು ಬ್ಯೂಟಿ ಆಗಿರೋದು. ಮೇಡಮ್ ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ನನ್ನನ್ನು ಮರಿಬೇಡಿ ಮೇಡಮ್. ನನ್ನ ಹೆಸರು ಚೈನ್ ಸೂರಿ ಅಂತ ಮೇಡಮ್. ಮೇಡಮ್ ನನ್ನ ಹೆಸರು ಎಬ್ಬೆಟ್ ಸೀನ ಮೇಡಮ್. ಮೇಡಮ್ ಬುಲೆಟ್ ಮಂಜ ಮೇಡಮ್. ಕಡ್ಡಿ ಕೊಡಿ ನಾಗ ಮೇಡಮ್. ನನ್ನ ಹೆಸರೇ ಡಬಲ್ ಗುಂಡೆ ಮೇಡಮ್. ಒಂದೇ ಸ್ಪಾಟ್ ಅಲ್ಲಿ ಡಬಲ್ ಮರ್ಡರ್ ಮಾಡಿ ಬಿಸಾಕ್ಬಿಟ್ಟೆ, ಅದಕ್ಕೆ ಹುಡುಗರೆಲ್ಲ ಡಬಲ್ ಗುಂಡೆ ಅಂತ ಹೆಸರಿಟ್ಟಿದ್ದಾರೆ ಮೇಡಮ್. ಆ ಹೀರೋಯಿನ್ ಏನೇನು ಬೇಕು ಎಲ್ಲ ಕರೆಕ್ಟ್ ಆಗಿ ಹೀರೋ ಆಯ್ತಾ? ಹೋಗ್ಲಾ, ಕೂತ್ಕೋಪ್ಪ. ಹೇಳಿ ಸರ್. ಸರ್ ನಾನು ಹೀರೋ ಸರ್. ಆದ್ರೇನು? ಆ ನೀನ್ ಹೀರೋ ಆದ್ರೆ ನನ್ಗೇನು, ಮನೆ ನಂದು ಟೋಟಲ್ ಕಾಣ್ಬೇಕು ನನಗೆ ಕೇಳಿ ಆಯ್ತಾ? ಏ ದಡಿಯ, ಫಸ್ಟ್ ನಂದೆ ತಲೆ ಇರಿ ಸರ್. ತೆಗಿ ಗುರು, ಬೇಗ ತೆಗಿತೀನಿ, ಹೋಗಯ್ಯ. ಬಾಯಿ ಬರ ವಾಸನೆ ತೆಗೀರಿ, ತೆಗಿತೀನಿ ಇರಯ್ಯ. ದುನಿಯಾ ಪಿಕ್ಚರ್ ನಲ್ಲಿ ರಂಗಾ ರಘು ಅವ್ರಿಗೆ ಗೆಟಪ್ ಹೇಳಿದ್ದೆ ನಾನು, ಅವ್ರು ಡೂಪ್ಲಿಕೇಟ್, ನಾನೇ ಒರಿಜಿನಲ್. ಅಯ್ಯೋ ನಮ್ ಪಿಕ್ಚರ್ ಶೂಟಿಂಗ್ ಮಾಡಿದ್ರೆ ಬೇರೆ ಪಿಕ್ಚರ್ ಕತೆ ಹೇಳ್ತಾರೆ ಹೇಳಿ ಸರ್. ಲೇ ದಡಿಯ ನನ್ ಮಗ್ನೆ, ಬೇಗ ತೆಗಿವ ಕಾಲ್ ಕತ್ತರಿಸ್ಬೇಕು. ತೆಗಿತೀನಿ ಸರ್, ಹೀರೋಯಿನ್ ತೆಗೆದ್ಮೇಲೆ ಕೆಳಗಿಂದ ಮೇಲವರೆಗೂ ನಿಮ್ದೇ ತೆಗಿತೀನಿ ಸರ್. ಕರಿಯವಯ್ಯ ಸರ್, ಸೆಲ್ಫಿ ತಗೋತಾರೆ ಸರ್? ಸೆಲ್ಫಿನ? ಈ ನನ್ ಮಕ್ಕಳು ಬಕೀಟ್ ಗಟ್ಟಲೆ ತಿನ್ಬಿಟ್ಟು ಏನ್ತಾವ್ರೆ. ನನ್ ಮಗನ್ ಚೇರ್, ಎರಡು ಹೀರೋಯಿನ್ ಗಳು, ಎರಡು ಎಲ್ಲ ಮಕ್ಕಳಿಗೆ. ನಮಗ್ ಶೂಟಿಂಗ್ ಟೈಮ್ ಆಯ್ತು ಅಂದ್ರೆ ನಿಮ್ದು ಆಟನೇ ಆಟ. ಹೋಗಮ್ಮ, ರೆಡಿಯಾಗಿ ಹೋಗಮ್ಮ.
ದರಿದ್ರ ಕೂತ್ಕೊಳ್ಳಿ. ಯಾಕಿಷ್ಟ ಬೇಗ ಬರಕ್ ಹೋದ್ರಿ? ಆಕ್ಚುಲಿ ಐ ವಿಲ್ ಡನ್ ನೆಕ್ಸ್ಟ್ ಒನ್ ಹಿಂದಿ ಮೂವಿ. ವಾವ್ ಸರ್, ನಿಮಗೆ ಹಿಂದಿ ಬರುತ್ತಾ? ಬರ್ತಾ ಇದೆ, ಬಟ್ ಆಮೇಲೂ ಬರುತ್ತೆ. ಇವನು ಹೀರೋ ಋತಿಕ್ ಜಾನ್. ಪ್ರೊಡ್ಯೂಸರ್ ಆಗಿದ್ದಲ್ಲಮ್ಮ, ಎಲ್ರಿಗೂ ದುಡ್ಡು ಕೊಡ್ಬೇಕಲ್ಲ, ಆ ದುಡಿಯೋ ನನ್ನ ಮಗ, ನನ್ನ ರಕ್ತ ಕುಡಿತಾ ಇದ್ದೇನೆ. ನೀವಂತೂ ಅಲ್ರೋ, ನಾವು ಶೂಟಿಂಗ್ ಮಾಡ್ಬೇಕಾ ಇಲ್ಲ ನಿಮ್ ಫೋಟೋಗಳು ಇಟ್ಕೊಂಡು ನಿಂತಿರ್ಬೇಕು? ನಿಮ್ಗೆ ನಾಚಿಕೆ ಮನ ಮರ್ಯಾದಿಲ್ವೇನ್ರು? ನನ್ನ ಮಕ್ಳ ಒಬ್ಬೊಬ್ಬನ್ನು ಸುಟ್ಟಾಕ್ಬಿಡ್ತೀರಿ, ಸುಟ್ಟಾಕ್ಬಿಡ್ತೀರಿ, ಸುಟ್ಟಾಕ್ಬಿಡ್ತೀರಿ. ನನ್ನ ಮಗನೇ ಜಾಸ್ತಿ ನಿಗರಾಡಿದ್ರೆ ಡಮ್ ಅನ್ಸ್ ಬಿಡ್ತೀನಿ. ಲೈ ಎತ್ತಲೈ, ಎಲ್ಲ ಸೆಟ್ ಪ್ರಾಪರ್ಟಿಗಳು ತಗೊಂಡ್ಬಿಟ್ಟು ಡಮ್ ಅನ್ಸ್ಬಿಡ್ತಾರಂತೆ. ಎತ್ತೋ ನಂದು ಸರ್, ಎತ್ತೋ ನಾವು ಸರ್. ನೀನ್ ಯಾಕೆ ಆ ಚೇರ್ ಮೇಲೆ ಕೂತಿದ್ಯಾ? ಸೀನು ಸರ್, ಹೀರೋ ಹೀರೋನ್ ಇಬ್ರು ಹಗ್ ಮಾಡ್ಕೊಂಡು. ಹೀರೋ ಬೇಡ, ಫಸ್ಟ್ ವಿಲನ್ ತಪ್ಕೊಳ್ಳಿ. ಯೋ ಕ್ಯಾಮ್ರಾಮನ್ ಸರ್, ಇದು ಅಮ್ಮ ಪ್ಯಾತೋ ಸೀನಲ್ಲೂ ಕನ್ನಡಕ ಆಗಿತ್ತ ತೆಗಿಯಮ್ಮ. ಇದು ಹೀರೋಯಿನ್, ಇದು ನಾನು ಅಲ್ಲ, ಹೀರೋನು ಅಲ್ಲ, ಪಾಸು. ಇವ್ರು ಬಂದು ಈಗ ತಪ್ಕೊಂಡ ತಕ್ಷಣ ಕ್ಯಾಮ್ರಾ ಕಟ್ ಮಾಡಿ. ಓಕೆ ಸರ್. ಸರ್ ಇಲ್ಲಿ ಇರ್ತೀರಲ್ಲ ಸರ್, ಬಂದು ಪ್ರೀತಿಯಿಂದ ಈಗ ತಪ್ಕೋಬೇಕು ಸರ್. ಅಯ್ಯಯ್ಯೋ, ದೀಪಾವಳಿಗೆ ನನ್ ಕಂಡ ಒರಿಜಿನಲ್ ಏನ್ ನೋಡ್ತಾ ಇದ್ರ? ನಡೀರಿ ನಡೀರಿ ನೋಡಿ ಸರ್, ನೀವು ಬೇಡ, ನಿಮ್ ಸವಸನು ಬೇಡ, ನಿಮ್ ಪ್ರೊಡಕ್ಷನ್ ಬೇಡ, ನಾನು ಜೀವ ಉಳಿಸ್ಕೊಂತೀನಿ. ನಡಿಯಾ, ನನ್ ಮಾತು ಕೇಳು. ನಿಮ್ ಸಮಾಚಾರ ಬೇಕಾಗಿಲ್ಲ ಸ್ವಾಮಿ, ಬೇಕಾಗಿಲ್ಲ, ಬೇಕಾಗಿಲ್ಲ ಸ್ವಾಮಿ, ಬೇಕಾಗಿಲ್ಲ ಸ್ವಾಮಿ. ಕೂಲ್ ಡೌನ್ ಸರ್, ಕೂಲ್ ಡೌನ್, ಒಂದ್ ನಿಮಿಷ ಬನ್ನಿ ಸರ್. ಸರ್ ಏನು ಮಾಡಕ್ ಆಗಲ್ಲ ಬಿಡು. ಇವತ್ತಂಗ್ ಗೊತ್ತು ಸರ್, ಅದ್ರ ಆಂಡ್ರಾಯ್ಡ್ ನಂಬರ್ ನಾನು ಇದಿರಲ್ಲ ಸರ್. ದುಡ್ಡು ಒಂದ್ ನಿಮಿಷ ಸರ್, ಶೂಟಿಂಗ್ ಸ್ಟಾಪ್ ಮಾಡ್ಬೇಡಿ ಸರ್. ಇದರಲ್ಲಿ ನನ್ನ ಲೈಫ್ ಇದೆ ಸರ್. ಇವರೆಲ್ಲ ಸ್ಟೂಪಿಡ್ ಪೀಪಲ್ ಸರ್. ಪ್ಲೀಸ್ ಸರ್, ಪ್ಲೀಸ್ 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 ಸರ್. ನಿಮಗೋಸ್ಕರ ಅಲ್ಲದೆ ಹೋದ್ರು, ನಿನಗೋಸ್ಕರ ಶೂಟಿಂಗ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ಲರೂ ತಲೆ ಬಾಚ್ಕೊಳ್ಳಿ, ಪೌಡರ್ ಹಚ್ಕೊಳ್ಳಿ, ಶೂಟಿಂಗ್ ಚಾಲು ಆಯ್ತು. ಏನಾ, ನಮ್ ಪ್ಲಾನ್ ಪ್ರಕಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಸೂಪರ್ ಮಗ, ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬರ್ತಿದೆ. ಡೋಂಟ್ ವರಿ, ಆರಾಮಾಗಿರು. ಹೇಳಿ ಸರ್. ಏನ್ ಹೇಳೋದು, ನೀನ್ ಹೇಳ್ಬೇಕೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆಯಾ? ಹಾ ಸರ್. ಗುಡ್ ಗುಡ್, ಬೇಗ ಬೇಗ ಹಂಗೆ ಮಾಡ್ತೀನಿ ಸರ್. ಓಕೆ ಸರ್, ಓಕೆ. ಏನಂತೆ, ಹೀರೋಯಿನ್ ಕರ್ಕೊಂಡು ಸಂಜೆ ಮನೆಗೆ ಬಾ, ಪಾರ್ಟಿ ಮಾಡೋಣ ಆದ್ರು. ಎಲ್ರಿ ಡೈರೆಕ್ಟರ್, ಟೈಮ್ ಎಷ್ಟ್ ಆಗಿದೆ ನೋಡ್ರಿ, ಟಿಫನ್ ಮಾಡ್ತಾವ್ರೆ ಸರ್. ಯೋ, ಏನ್ ಟಿಫನ್ ಮಾಡೋದು, ಇಲ್ಲಿ ಕ್ಯಾಮ್ರಾ ರೆಡಿ ಆಯ್ತು, ಹೀರೋ ಬಂದ್ ಕೂತವ್ರೆ, ಇನ್ನು ಎಷ್ಟೊತ್ತಿರ ತಿಳಿತಿರೋದವ್ನು, ಕರೀರಿ ಬೇಗ. ವಿಲನ್ ಎಲ್ರಿ? ಹಾಂದೇವೆ ಸರ್. ಏನ್ ಅಂದೇವೆ, ಫೋನ್ ಮಾಡ್ರಿ. ರೀ ಮ್ಯಾನೇಜರ್, ಫೋನ್ ಮಾಡ್ರಿ. ನಾನ್ ನಿನ್ ಕೇಳಿದ್ರೆ ಮ್ಯಾನೇಜರ್ಗಳು ಮಾಡ ಫೋನು. ರೇ ಬೇಗ ಮಾಡ್ರಿ. ಮುಗಿತ ಭೋಜನ, ಮೈಕಲ್ ತೆಗೆದು ದೊಡ್ಡದು ಬಿಡ್ತೀನಿ. ನನ್ ತಂಗಿ ತಂಟೆಗೆ ಯಾವನಾದ್ರೂ ಬಂದ್ರೆ ಒಬ್ಬೊಬ್ಬನ್ನ ಅಡ್ಡಡ್ಡ ಉದ್ದುದ್ದ ಖಾತ್ರಿ ಬಿಡ್ತೇನೆ. ಡೈರೆಕ್ಟ್ರೆ, ಯಾರ ತಂಟೆಗಾರ ಹೋಗು, ಫ್ಯಾನ್ಸ್ ತಂಟೆಗೆ ಹೋದ್ರೆ ಬಾಕಮೂತಿ ನೋಡೋದು ತುಳ್ದಾಕ್ಬಿಡ್ತಾರೆ ಸರ್. ನಂದ್ ಯಾವಾಗ ಸುಮ್ನೆ ಅಪ್ಪ, ಮಾತಿದ್ರೆ ಗನ್ ತೋರಿಸ್ತಾರೆ. ಫಸ್ಟ್ ಅವ್ರದ್ದು ಮುಗಿಸ್ಕೊಳ್ಸೋಣ. ಫ್ಯಾನ್ಸ್ಗಳನ್ನ ತಳ್ಬಾರ್ದು ಸರ್. ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಸರ್. ಏನ್ ಅಭಿಮಾನಿಗಳು ಸರ್, ಫಿಲಂ ರಿಲೀಸ್ ಆಗ ಮುಂಚೆನೆ ಇಷ್ಟೊಂದು ಅಭಿಮಾನಿಗಳು, ಇನ್ ರಿಲೀಸ್ ಆದ್ಮೇಲೆ ಗಲ್ಲಿ ಊರು ತಾಲೂಕು ಇಷ್ಟೇ ಯಾಕೆ? ಆಲ್ ಕರ್ನಾಟಕ ಬರೀ ನಿಮ್ ಸಂಘಗಳೇ ಬಂದ್ಬಿಡುತ್ತೆ. ನೆಕ್ಸ್ಟ್ ನಮ್ ಬ್ಯಾನರ್ ಅಲ್ಲಿ ಪಿಕ್ಚರ್ ಮಾಡ್ತಿದ್ದೇನಲ್ಲ, ಅದಕ್ಕೆ ನಿಮ್ಮನ್ನೇ ಹಾಕೋಬೇಕು ಅನ್ಕೊಂಡಿದ್ದೀನಿ. ನೀವೇಣ ಹೀರೋ, ಡೈರೆಕ್ಟರ್ ಮಾತ್ರ ಚೇಂಜು. ನಿನ್ಗಿಲ್ಲ ಅಂತೀನಾ? ಮಾಡ. ಥ್ಯಾಂಕ್ಸ್ ಅಣ್ಣ. ಏಯ್ ದಾರಿ ಬಿಡ್ರ, ದಾರಿ ಬಿಡ್ರ. ನಿನ್ನಂತ ನಸ್ಗುನಿ ನನ್ನ ಮಕ್ಳು ಇದ್ದೀರಾ ಅಂತಾನೆ ನಾನು ಆಲ್ರೆಡಿ ಇನ್ನೊಂದು ಪ್ರೊಡ್ಯೂಸರ್ ರೆಡಿ ಮಾಡಿಬಿಟ್ಟಿದ್ದೀನಿ, ರಿಯಲ್ ಎಸ್ಟೇಟ್ನವ್ರ.
ಹೀರೋ ಯಾರು? ನಾನೇ ಹೀರೋನಾ? ನಿನಗೆ ನೆಕ್ಸ್ಟ್ ಪಿಕ್ಚರ್ ಮಾಡ್ತೀನಿ ರಯ್ಯ. ಪ್ರೊಡ್ಯೂಸರು? ಪ್ರೊಡ್ಯೂಸರೇ ಹೀರೋ. ಟೈಟ್ಲು? ರಿಯಲ್ ಎಸ್ಟೇಟ್. ನೀನು ಎಷ್ಟು ಕೊಂಪೆಗಳನ್ನ ಹಾಳು ಮಾಡ್ಬೇಕು ನೀನು? ಸರ್ ಕೂತ್ಕೊಂಡು ಆಕ್ಷನ್ ಕಟ್ ಹೇಳಕ್ ಇವನೇ ಆಗ್ಬೇಕಾ ನಾನೇ ಮಾಡ್ತೀನಿ ರೀ ಸರ್. ಈ ನನ್ನ ಮಗನ್ ಕರ್ಕೊಂಡ್ಬಂದು ಡೈರೆಕ್ಟರ್ ಮಾಡೋದ್ನಲ್ಲ ನನ್ಗೆ ಹೊಡ್ಕೊಬೇಕು. ನನ್ನ ಹೀರೋ ಮಾಡಿ ಸರ್. ನೀನ್ ಮೂರನೇ ಪಿಕ್ಚರ್ ಪ್ರೊಡ್ಯೂಸರ್ ರೆಡಿ ಮಾಡ್ಕೊಳಪ್ಪ. ಆಕ್ಷನ್ ಸರ್. ಏನೇನು ಬಂದಿಲ್ಲ ಹೇಳ್ರ ಸರ್. ಗೀತಾನ್ ಕರ್ಸಯ್ಯ. ಏನೇನು ಮಾಡ್ಬೇಕು ನಮ್ಮ ಕರ್ಮ. ಪಿಕ್ಚರ್ ರಿಲೀಸ್ ಆದ್ಮೇಲೆ ನೋಡೋಣ ಇರಯ್ಯ. ಇಲ್ಲೇ ಕೂತ್ಕೊಳ್ಳೋಣ. ಹ್ಞೂ ಸರ್. ಸರ್ ಕೂತ್ಕೊಳ್ಳಿ. ಹೆಂಗಿದೆಯಪ್ಪ? ಬೇಗ ಶುರು ಮಾಡಿಸಿ ಸರ್. ಇಲ್ಲೂ ಲೇಟ್ ಮಾಡ್ತಾನೆ ಇವನು. ಏಯ್ ಟಚ್ ಆಗ್ತಿಲ್ವಾ? ಇರಪ್ಪ ಇನ್ನು ಸ್ಟಾರ್ಟ್ ಆಗ್ಬೇಕು. ಜನ ಎಲ್ಲ ಬರ್ಬೇಕಲ್ವಾ? ಜನ ಬರ್ತಾರಲ್ಲ. ಬರ್ತಾರೆ ನೋಡೋಣ. ದೇವ್ರಿದ್ದಾರೆ. ಫಸ್ಟ್ಗೆ ನಾನೇ ಬರೋದಲ್ಲ ಸರ್. ಅವನು ಕೆಮ್ಮೋನ್ ಬರ್ತಾನಲ್ಲ, ಅವನು ಕೆಮ್ಮೋದ್ ನಿಲ್ಸಿದ ಮೇಲೆ ನನ್ನ ಕಾರ್ಡ್ ಬರುತ್ತೆ, ಡೈರೆಕ್ಟರ್ ಕಾರ್ಡ್ ಅಂತ. ಆಮೇಲೆ ನಿಮ್ಮ ಬತ್ತೆ. ಮಗನೇ, ನನ್ನ ತಂಗಿ ಮಲಗಿರೋದು ಗೊತ್ತಾಗಲ್ಲ ನಿನ್ಗೆ? ಸೌಂಡ್ ಇಲ್ಲದೆ ಕೆಲಸ ಮಾಡ್ಬೇಕನ್ನೋ ಜ್ಞಾನ ಬೇಡ ನಿನ್ಗೆ? ಸೂಜಿ ಬಿದ್ದ ಸೌಂಡ್ಗಿಂತ ನೀ ಹೊಡೆದಿದ್ದ ಸೌಂಡೇ ಜಾಸ್ತಿ ಇದೆ ಬುದ್ಧಿ. ಮಾಡಕ್ಕೂ ಬಿಡಲ್ಲ. ಸಾರಿ ಕಂತ, ನಾನೇ ಡಿಸ್ಟರ್ಬ್ ಆಗ್ಬಿಟ್ಟೆ. ನಿನ್ ನಿನ್ ಮಲ್ಕೊಂಬ. ಬೆಳಗ್ಗೆ ಬೆಳಗ್ಗೆನೆ ಸ್ಟಾರ್ಟ್ ಆಯ್ತು. ಅಣ್ಣ 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 ತಂಗಿ ಮಲಗಿದಾಳೆ. ನಡಿ. ದರಿದ್ರ ನನ್ನ ಮಕ್ಕಳು ನೀವು. ಎಷ್ಟು ಸಲ ಹೇಳಿಲ್ಲ ನಿಮಗೆ ನನ್ನ ತಂಗಿ ಮಲಗಿರೋಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ? ಸರಿ, ಅದೇನ್ ವಿಷಯ? ಅಣ್ಣ, ಹೊಸ್ದಾಗ ಬಂದಿರೋ ಪೊಲೀಸ್ ಆಫೀಸರ್ ನಮ್ಮ ಹುಡುಗರಿಬ್ಬರನ್ನ ತಕೊಂಡು ಹೋಗ್ಬಿಟ್ರಣ. ಸರಿ ನಡೀರಿ. ಲೇ ಬಟ್ಟ ಬಾಯಲ್ಲಿ. ನೋಡು, ಮೇಲೆ ನನ್ನ ತಂಗಿ ಮಲಗಿದ್ದಾಳೆ. ನೀನ್ ಕೆಲಸ ಮಾಡುವಾಗ ದಡ ಬಡ ಅಂತ ಸೌಂಡ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನನ್ನ ತಂಗಿ ಡಿಸ್ಟರ್ಬ್ ಆಗುತ್ತೆ. ಅವಳಿಗೆ ಡಿಸ್ಟರ್ಬ್ ಆದ್ರೆ ನಾನ್ ಡಿಸ್ಟರ್ಬ್ ಆಗೋಗ್ತೀನಿ. ನಾನ್ ಡಿಸ್ಟರ್ಬ್ ಆಗೋದ್ರೆ ಎಷ್ಟು ಖರಾಬಾಗಿ ಮೂಕುಯ್ತೀನಿ ಹೇಳು. ಏ ಪೊಲೀಸ್, ನಾನ್ ಮಾತಾಡಿದ್ರೆ ಭೂಮಿ ಗಡಗಡ ಅಂತ ನಡಗುತ್ತೆ, ಆಕಾಶದ ಮೇಲಿಂದ ಸುಸ್ಸು ಬರುತ್ತೆ. ಸರಿಯಾಗಿ ಕೇಳಿಸ್ಕೋ. ನನ್ ದಾರಿಗೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡ ಕತ್ರೆ ಸಾಕ್ಬಿಡ್ತೀನಿ. ನನ್ನ ಅಡ್ಡಕ್ಕೆ ಬಂದು ನಮ್ಮ ಹುಡುಗರನ್ನೇ ಅರೆಸ್ಟ್ ಮಾಡಿದ್ಯಾ? ನೋಡು, ನಿಂಗೆ 5 ನಿಮಿಷ ಟೈಮ್ ಕೊಡೋದು. 6ನೇ ನಿಮಿಷ ನೀನ್ ಅವ್ರನ್ನ ಬಿಡ್ಲಿಲ್ಲ ಅಂದ್ರೆ ಈ 2 ಕಣ್ಣು ನಿನ್ ಹಾರ್ಟು ಚಾಕ್ನ ಮಾಡ್ಕೊಂಡ್ ತಿನ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಮಾಡಿಸ್ಲಾ? ಬಟ ಬಟ ಅಂತ ಹಾಕು. ಸಾಕಣ್ಣ, ಹೊಟ್ಟೆ ತುಂಬೋಯ್ತು. ಎಲ್ಲಮ್ಮ ಇಲ್ಲ ಅಮ್ಮವ್ರೆ, ಅಣ್ಣವ್ರು ಅಷ್ಟೊಂದು ಬಲವಂತ ಮಾಡ್ತಾ ಇದಾರೆ. ಅಡುಗೆ ರುಚಿ ರುಚಿಯಾಗಿ ಮಾಡಿದ್ದೀನಿ, ಆಕರ್ಸ್ಕೊಳ್ಳಿ ನೀವು. ತುಂಬಾ ಚೆನ್ನಾಗಿದ್ದೆ. ಏನ್ ಈ ನಡುವೆ ನೀನ್ ತುಂಬಾ ಕಮ್ಮಿ ಕಮ್ಮಿ ಊಟ ಮಾಡ್ತೀಯ? ಅಣ್ಣ ಮೊದಲು ಡಾಕ್ಟರ್ ಕರೆಸಿ. ಹೌದಾ? 1 ನಿಮಿಷ ಡಾಕ್ಟರ್. ಆಕ್ಸಿಡೆಂಟ್ ಆಯ್ತಾ? ಬ್ರೈನ್ ಟ್ಯೂಮರ್ ಮತ್ತೆ ಕಿಡ್ನಿ ಫೇಲ್ಯೂರ್ ಇಲ್ಲಪ್ಪ. ಮತ್ತೆ ಇನ್ನೇನ್ ಆಯ್ತಿದೆ?
ಸರ್. ಅಯ್ಯೋ ನನ್ನ ತಂಗಿ ಕೈ ಮೇಲೆ ಬಿಸಿ ಸಾಂಬಾರ್ ಬಿದ್ದೋಯ್ತು. ಸಾಂಬಾರ್ ಅಂತ ಸಿಂಪಲ್ ಆಗಿ ಹೇಳ್ತೀರಾ? ಸಾಂಬಾರ್ ವಿಷಯ ಗೊತ್ತಿಲ್ಲ ನಿಮ್ಗೆ. ಅದೇನು ಈಗ ಟ್ರೀಟ್ ಮಾಡಿ, ಈಗ ಟ್ರೀಟ್ ಮಾಡಿ. ಮೆತ್ತಿಗೆ ನೋವಾಗುತ್ತೆ. ಅಂಬೂರ್ ಬಿರಿಯಾನಿ ಪಟ್ಟ ಕಟ್ಟಂಗಿದೆ. ಈ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಗಾಬರಿ ಆದ್ರೆ ಹೆಂಗೆ ಸರ್? ಚಿಕ್ಕ ವಿಷಯನ ಇದು? ಇವಳು ನನ್ನ ತಂಗಿ ಅಲ್ಲ, ನನ್ನ ತಾಯಿ ಇದ್ದಾಗೆ. ಇವಳ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಇವಳಿಗೆ ಸಣ್ಣ ಏಟ್ ಬಿದ್ರು ನಾನು ತಡ್ಕೊಳಕ್ ಆಗಲ್ಲ. ನನ್ನ ಪ್ರಾಣ ಇವಳು. ಅಣ್ಣ ಜಾಸ್ತಿ ಆಯ್ತು, ನೋವಾಗ್ತಾ ಇದಮ್ಮ. ಇಂತ ಅಣ್ಣನ್ ಪಡೆಯೋಕೆ ನೀನ್ ಏಳೇಳು ಜನ್ಮದ ಪುಣ್ಯ ಮಾಡಿದ್ದೆಮ್ಮ. ಹಾಯ್ ಹಾಯ್ ಅಶೋಕ, ಏನು ಇದೆಲ್ಲ? ಆ ಪ್ರಭಾಕರ್ ಅಂತ ತಂಗಿ ಪ್ರೇಮ ನೋಡಿದಕ್ಕೆ ಈ ಲೆವೆಲ್ ಹೊಡೆದಿದ್ದಾರೆ ಕಣ. ಏನ ಬರೀ ನೋಡಿದಕ್ಕೆ ಈ ಲೆವೆಲ್ ಹೊಡೆದಿದಾರ? ಹೌದು ಕಣ. ಅವನ್ ತಂಗಿ ಏನು ಮಿಸ್ ಇಂಡಿಯಾನ ಮಿಸ್ ವರ್ಲ್ಡ್? ಎಷ್ಟೋ ಅವನಿಗೆ ದಿಮಾಕು. ಅವನ ಅಟ್ಟಹಾಸನ ನಾನ್ ಮಟ್ಟ ಹಾಕ್ತೀನಿ ನೋಡ್ತಾ. ಬೇಡ ಕಣ, ಅವ್ನ್ ದೊಡ್ಡ ರೌಡಿ ಕಣ. ಅವನ್ ತಾಕತ್ ಇರೋ ರೌಡಿ ಆದ್ರೆ ಯುಕ್ತಿ ಇರೋ ಯುವಕರು ನಾವು. ಯುವಕರು ತಂಟೆಗ್ ಬಂದ್ರೆ ಅದ್ರ ಪರಿಣಾಮ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಕ್ರಿಕೆಟ್ ಮ್ಯಾಚ್ ಅಂತ ಆಡಿದ್ರೆ ಅದು ಪಾಕಿಸ್ತಾನ ಮೇಲೆ ಆಡ್ಬೇಕು ಕಣ. ಲವ್ ಅಂತ ಮಾಡಿದ್ರೆ ಇಂತ ಒಂದ್ ತಂಗಿನೇ ಲವ್ ಮಾಡ್ಬೇಕು. ಅವಾಗ್ಲೇ ಲೈಫ್ ಅಲ್ಲಿ ಕಿಕ್ ಇರೋದು. ನಮ್ ನೆಲದಲ್ಲಿ ಒಂದ್ ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನ ಗೌರವ ಇದೆ ಅಂತದ್ರಲ್ಲಿ ಒಂದ್ ಹೆಣ್ಣಿನ ಅಶ್ಲೀಲವಾದ ವಿಡಿಯೋನ ರೆಕಾರ್ಡ್ ಮಾಡಿ ನಮ್ ಸಂಸ್ಕೃತಿಗೆ ಅವಮಾನ ಮಾಡ್ತಾ ಇದ್ಯಾ? ತಗ ಹೋಗೋ. Hi. Hi. I'm Preetam. Thank you so much. ನಾನೇನೋ ಒಂದು ವಿಷಯ ಹೇಳ್ಬೇಕಿತ್ತು ನಿನ್ನ ಹತ್ರ. ನಾನು ಕೂಡ ಒಂದು ವಿಷಯ ಹೇಳ್ಬೇಕು. ಲೇಡೀಸ್ ಫಸ್ಟ್. ಬೇಡ, ನೀವೇ ಹೇಳಿ ಫಸ್ಟ್. ಫಸ್ಟ್ ನೀ ಹೇಳು. ಕರ್ನಾಟಕದಲ್ಲಿ ಹುಡುಗರೇ ಫಸ್ಟ್ ಹೇಳ್ತಾರೆ, ನೀವೇ ಹೇಳಿ. ಓಕೆ, ಹೇಳಿ. ಐ ಲವ್ ಯು. ಐ ಟು ಲವ್ ಯು. ಒನ್ ಫೋರ್ ತ್ರೀ ನಾ ಹೇಳಲಿ ಹೇಗೆ ಮಾತೆ ನಿಂತೋಗಿದೆ. ಒನ್ ಫೋರ್ ತ್ರೀ ನಾ ಹೇಳಲಿ ಹೇಗೆ ಮಾತೆ ನಿಂತೋಗಿದೆ. ಫೋರ್ ತ್ರೀ ಟೂ ನಾ ತಿಳಿಸಲಿ ಹೇಗೆ ಸಂಕೋಚ ಹೆಚ್ಚಾಗಿದೆ. ಕಣ್ಣು ಕಣ್ಣು ಕದ್ದು ಮುಚ್ಚಿ ಸುದ್ದಿ ಮಾಡಾಯ್ತು ಸದ್ದಿಲ್ಲದೆ. ಮನಸ್ಸು ಮನಸ್ಸು ಆಸೆ ಹೆಚ್ಚಿ ಮುತ್ತು ಕೊಟ್ಟಾಯ್ತು ಗೊತ್ತಿಲ್ಲದೆ. ಹಾ, ಒನ್ ಫೋರ್ ತ್ರೀ ನಾ ಹೇಳಲಿ ಹೇಗೆ ಮಾತೆ ನಿಂತೋಗಿದೆ. ಫೋರ್ ತ್ರೀ ಟೂ ನಾ ತಿಳಿಸಲಿ ಹೇಗೆ ಸಂಕೋಚ ಹೆಚ್ಚಾಗಿದೆ. ಹಾ
ಹಗಲು ಡ್ರೀಮಲ್ಲಿ ನೀ ಬಂದರೆ ಶುಭ 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 ಸೂಚನೆ ಮಧುವನ ನಿನ್ನ ಮಾತುಗಳು ಅನುದಿನ ನೂತನ ನೋಟಗಳು ನಿಜವೇ ನಾವಿನ್ನು ಪ್ರೇಮಿಗಳು 143 ನ ಹೇಳಲಿ ಹೇಗೆ ಮಾತೆ ಕೊನಿಂತೋಗಿದೆ 432 ನ ತಿಳಿಸಲಿ ಹೇಗೆ ಸಂಕೋಚ ಹೆಚ್ಚಾಗಿದೆ ಕೊಟ್ಟರೆ ಖುಷಿ 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 ಇದರೆ ಅದು ಇದು ಪೇರನು ನಾ ಕೇಳೆನು ಸವಿ ಸವಿ ಸುಳ್ಳೆಂದು ನಾ ಹೇಳೆನು ಉಸಿರೆ ನಾನೀಗ ನೀನದೆನು 143 ನಾ ಹೇಳುವೆ ಈಗ ಮಾತೀಗ ಶುರುವಾಗಿದೆ 432 ನಾ ತಿಳಿಸುವ ಈಗ ಪ್ರೀತಮ್, ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ? ಎರಡು ಕನಸು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಂಜುಳನ್ನ ಎಷ್ಟು ಇಷ್ಟಪಡ್ತಾ ಇದ್ರೋ ಅಷ್ಟು ಬಂಧನದಲ್ಲಿ ವಿಷ್ಣುವರ್ಧನ್ ಅವರು ಸುಹಾಸಿನ ಎಷ್ಟು ಇಷ್ಟಪಡ್ತಾ ಇದ್ರೋ ಅದರಷ್ಟು ಅಷ್ಟೇ ಯಾಚಿನು ಮುಂಗಾರು ಮಳೆಯಲ್ಲಿ ಗಣೇಶು ಪೂಜಾ ಗಾಂಧಿನ ಎಷ್ಟು ಲವ್ ಮಾಡ್ತಾ ಇದ್ರೋ ಅದ್ರಕ್ಕಿಂತಲೂ ಜಾಸ್ತಿ. ಈ ಎಲ್ಲಾ ಲವ್ ಸ್ಟೋರೀಸ್ ಹೊಗೆ ಹಾಕೊಂಡಿರೋ ಲವ್ ಸ್ಟೋರೀಸ್ ಅಲ್ವಾ? ಅವಾಗ ತಾನೆ ಇನ್ನೊಬ್ಬಳನ್ನ ಇಷ್ಟಪಡಕ್ ಆಗೋದು. ನಮಸ್ಕಾರ ಅಣ್ಣ. ಅವನೇ ಅಣ್ಣ ನಿಮ್ ತಂಗಿನ ಲವ್ ಮಾಡ್ತಾ ಇರೋನು. ಅವನ ಮೇಲೆ ಯಾರಿಗೂ ಲವ್ ಮಾಡಬಾರ್ದು, ಹಂಗ ಮಾಡ್ಬಿಡಿ. ಎಷ್ಟು ಧೈರ್ಯ ನಿನ್ಗೆ ನಮ್ ಬಾಸ್ ತಂಗಿನ ಲವ್ ಮಾಡೋದಿಕ್ಕೆ? ಸಲ ನನ್ನ ತಂಗಿ ತಂಟೆಗೆ ಬಂದ್ರೆ ಈಗ ಬರೀ ಹಾಸ್ಪಿಟ್ಲಲ್ಲಿ ಮಲಗಿರ್ತೀಯ. ನೆಕ್ಸ್ಟ್ ಟೈಮ್ ಮೇಲೆ
ಹಲೋ ಯಾಕ್ ನಾನ್ ಅಷ್ಟೊಂದ್ ಸಾರಿ ಫೋನ್ ಮಾಡ್ತಾ ಇದ್ರು ತೆಗಿತಾ ಇಲ್ಲ? ಯಾಕಮ್ಮ ಏನಾಯ್ತು? ಪ್ರೀತಮ್ನ ಸಾಯೋ ತರ ಹೊಡೆದಿದ್ದೀರಲ್ಲ ಯಾಕೆ? ಈಗ ಬರೇ ಸಾಯಂಗ್ ಹೊಡೆದಿದ್ದೀನಿ, ನೆಕ್ಸ್ಟ್ ಟೈಮ್ ಅವ್ನು ನಿನ್ ಜೊತೆ ಸುತ್ತಾಡೋದ್ ನೋಡಿದ್ರೆ ನಿಜವಾಗ್ಲೂ ಒಡ್ ಸಾಯಿಸಿ ಹಾಕ್ಬಿಡ್ತೀನಿ. ಸಾಯಿಸೋಣ, ಸಾಯಿಸು. ಅವನನ್ನ ಸಾಯಿಸೋ ಮೊದಲು ನನ್ನನ್ನು ಸಾಯಿಸು, ಆಮೇಲೆ ಅವನನ್ನು ಸಾಯಿಸು. ಎಲ್ರನ್ನು ಸಾಯಿಸ್ತಾನೆ ಇರು. ನೀನ್ ಮನುಷ್ಯನ ರಾಕ್ಷಸನ? ಪ್ರೀತಿ ಅಂದ್ರೆ ಏನ್ ಗೊತ್ತಾ ನಿನಗೆ? ಮನುಷ್ಯತ್ವನೇ ಇಲ್ಲ. ಜನರನ್ನ ಪ್ರೀತಿಯಿಂದ ನೋಡು. ಪ್ರೀತಿಯಲ್ಲಿ ಸಿಗೋ ಸಂತೋಷ, ನೆಮ್ಮದಿ, ದ್ವೇಷ, ಕೊಲೆ, ರಕ್ತಪಾತ ಇದ್ರಲ್ಲಿ ಸಿಗಲ್ಲ. ನಾನ್ ಪ್ರೀತಮ್ನ ಲವ್ ಮಾಡ್ತಾ ಇದ್ದೀನಿ, ಅವನ್ ಜೊತೆನೆ ಮದ್ವೆ ಆಗ್ತೀನಿ. ನೋಡ್ ಪ್ರೇಮ, ನೀನ್ ತುಂಬಾ ಆತರ ಬೀಳ್ತಾ ಇದೀಯಾ, ಯೋಚನೆ ಮಾಡು. ನಿನ್ ಮಾತ್ ಕೇಳೋದಿಕ್ಕೆ ನಾನ್ ಚಿಕ್ಕ ಹುಡುಗಿ ಅಲ್ಲ. ನಾನ್ ಹೋಗ್ತಾ ಇದ್ದೀನಿ. ಸಾರಿ ಪ್ರೇಮಾ. ನನ್ನ ಯಜಮಾನ್ರೆ, ಯಜಮಾನ್ರೆ, ಚಿಕ್ಕಮ್ಮರು ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗು ನೀನು ಕಾಡಬಾರ್ದು ಅಂತ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಇವತ್ತು ಈ ಉಡುಗೊರೆ ಕೊಡ್ತಾ ಇದೀಯ ನನಗೆ. ಬರೀ ಸಾಕಿ ಬೆಳೆಸಿದ್ರೆ ಸಾಲದಣ್ಣ, ನನ್ನ ಆಸೆ ಆಕಾಂಕ್ಷೆ ಏನು ಅಂತ ಅರ್ಥ ಮಾಡ್ಕೋಬೇಕಿತ್ತು. ನೋಡು, ನೀನೇನೇ ಹೇಳಿದ್ರು ನಿಮ್ಮಿಬ್ರು ಪ್ರೀತಿ ನಾನು ಒಪ್ಕೊಳ್ಳಲ್ಲ. ನೀವ್ ಒಪ್ಪಲ್ಲ ಅಂತ ಗೊತ್ತಿದ್ದೆ, ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಆಗಿತ್ತು. ನನ್ನ ಮಾತು ಕೇಳಲಿನ. ಹಲೋ ಮಿಸ್ಟರ್, ನಾವಿಲ್ಲಿಗೆ ಬಂದಿದ್ದು ನಿನ್ನ ಒಪ್ಪಿಗೆ ಕೇಳೋದಿಕ್ಕಲ್ಲ. ಇನ್ನ ಮೇಲಿಂದ ಇವಳು ನಿನ್ ತಂಗಿ ಅಲ್ಲ, ನನ್ನ ಹೆಂಡತಿ. ಇದನ್ನೇ ಹೇಳೋಣ ಅಂತ ಬಂದಿದ್ದು. ಗುಡ್ ಬೈ. ತಂಗಿ ಆಗಿದ್ದಾಳೆ. ನಿಮ್ ತಂಗಿ ಎದೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಹಾರ್ಟ್ ಡ್ಯಾಮೇಜ್ ಆಗಿದೆ. ಡಾಕ್ಟರ್, ದಯವಿಟ್ಟು ನನ್ನ ತಂಗಿನ ಉಳಿಸ್ಕೊಡಿ. ನೋಡಿ ಸರ್, ನಾವು ನಮ್ಮ ಕೈಲಾದ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ಹಾರ್ಟ್ ಅನ್ನ ಬದಲಾಯಿಸೋದ್ರಿಂದ ನಿಮ್ ತಂಗಿ ಬದುಕೋ ಚಾನ್ಸಸ್ ಜಾಸ್ತಿ ಇದೆ. ಹಾರ್ಟ್ ಎಕ್ಸ್ಚೇಂಜ್? ಒಂದು ಕೆಲಸ ಮಾಡಿ ಡಾಕ್ಟರ್, ನನ್ನ ತಂಗಿಗೆ ನನ್ನ ಹಾರ್ಟ್ ಕೊಟ್ಬಿಡಿ. ನಂದು ಹಾಗೆಲ್ಲ ಬದುಕಿರೋ ಹಾರ್ಟ್ ಅನ್ನ ಬದಲಾಯಿಸಕ್ ಆಗಲ್ಲ, ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ಬ್ರೈನ್ ಡೆಡ್ ಆಗಿರೋ ಹಾರ್ಟ್ ಅನ್ನು ಮಾತ್ರ ನಾವು ಬದಲಾಯಿಸಬಹುದು. ಡಾಕ್ಟ್ರೇ, ಅವಳ ಕಂಡಲ್ಲಿ ಒಂದ್ ತೊಟ್ಟು ನೀರು ಬಂದ್ರು ನನ್ಗೆ ತಡ್ಕೊಳಕ್ ಆಗ್ತಿಲ್ಲ. ಅಂತದ್ರಲ್ಲಿ ಐಸಿಯಲ್ಲಿ ಇದ್ದಾಳೆ ಅಂದ್ರೆ ನನ್ ಜೀವನೇ ಒಡೆದೋದಂಗ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾನೇನೆ. ಅವರಿಬ್ರು ಪ್ರೀತಿ ಒಪ್ಕೊಂಡಿದ್ರೆ ಇವತ್ತು ಚೆನ್ನಾಗಿರ್ತಿದ್ರು. ಆ ಡಾಕ್ಟ್ರೆ, ನೀವ್ ಹೇಳಿದ್ರಿ ಬ್ರೈನ್ ಡೆಡ್ ಆಗಿರೋ ಹಾರ್ಟ್ ಇದ್ರೆ ಅವಳನ್ನ ಬದುಕಿಸ್ಬೋದಲ್ಲ. ಹೌದು.
ಸರ್ ಈ ಸಿನಿಮಾ ಇಟ್ಕೊಟ್ಟಿದ್ವಿ, ನೆಕ್ಸ್ಟ್ ಯಾವ ಸಿನಿಮಾ ಮಾಡೋಣ ಸರ್? ಮೂರು ಜನ ಪ್ರೊಡ್ಯೂಸರ್ಸ್ ಅವ್ರೆ, ಯಾರಿಗೆ ಸಿನಿಮಾ ಮಾಡೋದು ಅನ್ನೋದೇ ಕನ್ಫ್ಯೂಸ್ ಆಗೈತೆ ಸರ್. ಯಾವುದು ಚೆನ್ನೈ ನಂಬರ್? ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ನೀವು ಡೈರೆಕ್ಷನ್ ಚೆನ್ನಾಗಿ ಮಾಡಿದೀರಾ ಸರ್. ನಾನು ಡೇಟ್ಸ್ ಕೊಡ್ತಾ ಇದ್ದೀನಿ ಸರ್, ತಕ್ಷಣ ಬಂದು ನನ್ನ ಭೇಟಿ ಮಾಡಿ. ಓಕೆನಾ? ನಾನು ಈಗಲೇ ಬರ್ತೀನಿ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಯಾರು ಸರ್? ರಜನಿಕಾಂತ್ ಅವ್ರು ಫೋನ್ ಮಾಡಿದ್ರು. ಹೌದಾ? ನಡೀರಿ ಮತ್ತೆ ಬಾ, ಒಳ್ಳೆ ಟೈಮ್ ಬಂದಿದೆ ನಮ್ಗು. ಹೌದು ಬಾಸಿನ. ಅನ್ಕೊಂಡಿದ್ದೆ ಸಾಧಿಸ್ತು ಸರ್, ಬಹಳ ಬಹಳ ಸಂತೋಷ. ಮೂರ್ನವರಲ್ಲೇ ಸಿನಿಮಾ ನೋಡಿದ್ವಿ, ತುಂಬಾ ಚೆನ್ನಾಗಿದೆ, ನಿನ್ಗೆ ಒಳ್ಳೇದಾಗ್ಲಿ. ಸಾರಿ, ನಿನ್ನಂತ ಮಗನ್ ಪಡೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಕಣಪ್ಪ. ಚೆನ್ನಾಗಿದೆ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಬನ್ನಿ ಪ್ರಭಾಕರ್. ಏ ಪ್ರಭಾಕರ್, ಏಯ್ ನೀನ, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಕಣ್ಗೆ ಕಾಣಿಸ್ಕೋಬೇಡ ಅಂತ? ನೀನ್ ಹೇಳಿದ್ಯಪ್ಪ, ಆದ್ರೆ ನಾನೇನ್ ಮಾಡ್ಲಿ? ನನಗೆ ದುಡ್ಡು ಬೇಕಲ್ವಾ, ಅದು ಪಬ್ಲಿಕ್ ದುಡ್ಡು. ನೀನು ಮೋಸ ಮಾಡಿ ತಗೊಂಬಂದಿರೋ ದುಡ್ಡು, ಅದನ್ನ ಕಲೆಕ್ಟ್ ಮಾಡಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀನಪ್ಪ. ದುಡ್ಡು ಯಾವನ ಹತ್ರ ಇದೆ ದುಡ್ಡು? ನನಗೆ ಗೊತ್ತು ನಿನ್ನ ಹತ್ರ ಯಾವುದು ಇಲ್ಲ ಅಂತ, ನೀನೆಲ್ಲ ನನಗೆ ಬರ್ಕೊಟ್ಟಿದ್ಯಲ್ಲ. ಯಾಕೆ ಅನುಮಾನನ? ಸ್ವಲ್ಪ ಇರು ನವ್ಯ, ಬಾಂಬ ಇಲ್ಲಿ. ನೀನು ಇವನ್ ಜೊತೆಗೆ? ನನ್ ಜೊತೆ ಇವಳು ಯಾರು ಅನ್ಕೊಂಡಿದ್ಯಾ? ನನ್ನ ಮಗಳು. ನೀನೇ ಸೈನ್ ಹಾಕಿ ಬರ್ಕೊಟ್ಟಿರೋ ಪೇಪರು ತಗೋ. ಆಫೀಸರ್ಸ್ ಸರ್, ಇವ್ರನ್ನೆಲ್ಲ ಹೊರಗಡೆ ಹಾಕಿ. ಓಕೆ ಸರ್, ಸರ್ ಹೊರಡಿ.
ಮನೆ ಪತ್ರ ಇಂದ್ರ ಮುಂದೆ ಏನಪ್ಪ ಮಾಡ್ತೀಯ ನೀ ಬಟ್ಟ ಎಲ್ಲೋ ಬಟ್ಟ ಅವ್ರಿಗೆ ಹೆಂಗ್ ಸೇರ್ಕೊಬಿಟ್ಟಣ ಹೆಂಗಿದ್ದವ್ರು ಹಿಂಗಾಗ್ಬಿಟ್ರಲ್ಲಣ್ಣ ಒಳ್ಳೆ ರಾಜು ತರ ಇದ್ದಲ್ಲಣ್ಣ ಫುಟ್ಪಾತ್ ತಂದ್ಬಿಟ್ರು ಅಣ್ಣ ಸಿನಿಮಾದವ್ರು ನಮ್ಲೇ ಬರ್ದಣ್ಣ ನಮ್ಸಿ ಮೋಸ ಮಾಡ್ಬಿಟ್ರು ನೀವನ್ನೇ ಸಾಕು ಒಬ್ಬೊಬ್ರು ರುಂಡ ಚೆಂಡ ಆಡ್ಬಿಡ್ತೀನಣ್ಣ ಅಣ್ಣ ಮೊದ್ಲ ಈ ನನ್ ಮಗನ ಕತ್ರಸ್ರಿ ಸುಮ್ಮನೆ ಇದ್ದೆ ಅಣ್ಣ ನೀವ್ ಆಕ್ಟರ್ ತರ ಇದ್ದೀರಾ ಆಕ್ಟ್ ಮಾಡಿ ಅಂತ ಆ ಬಟ್ಟನ್ನ ಕತ್ರಿಸ್ಬೇಕು ಅಲ್ಲೋ ಯಾವನೊಬ್ಬ ಪ್ರೊಡ್ಯೂಸರ್ ಅಂತ ಬಂದಿದ್ದ ಕೊಯ್ಕ್ಲಾ ನನ್ ಮಗ ಚೈನಿಂಗ್ ಹಾಕೊಂಡು ಅವನ್ ಪ್ರೊಡ್ಯೂಸರಾ ಅವನೊಬ್ಬ ಹೀರೋ ಅಂತೆ ಬಾರೋ ಅಂದ್ರೆ ನೆಲದ ಮೇಲೆ ಕೂತ್ಕೊಂತಾನೆ ಅಂತ ಪ್ಯಾಡು ಅವನ್ ಹೀರೋನಾ ಅವನ್ ಯಾರೋ ಒಬ್ಬ ಅಂದಿ ಮುಗ್ಧ ಒಂಥರ ಇದ್ದಲ್ಲ ಯಾರೇಳು ಕಡ್ಬು ಕಳ್ಳ ಮಾತಾಡಿದ್ರೆ ಆಕ್ಷನ್ 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 ಅಂತಾನಲ್ಲ ಅವನ್ ಡೈರೆಕ್ಟ್ರಾ ಈ ಮೂರ್ ಜನ ನೋಡ್ದಾಗ್ಲೇ ನಂಗೆ ಡೌಟ್ ಬಂತು ಆದ್ರೆ ಈ ನನ್ ಮಗನ ಫಸ್ಟ್ ಫೋರ್ಸ್ ಮಾಡಿದ್ದು ಫಸ್ಟ್ ಇವನ ಕತ್ತರಿಸಿ ಎಲ್ಲಾ ಸಿನಿಮಾದವರು ಹಿಂಗೇನೆ ಬಿಡಬಾರ್ದು ಅವ್ರು ಎಲ್ಲೇ ಸಿಕ್ಕರು ತುಂಡು ತುಂಡ ಕತ್ತರಿಸಾಕ್ಬೇಕು ನಡೀರಿ ಸರ್ ನಿಮ್ಮ ನೆಲ್ಲಲ್ಲಿ ಸರ್ ಹುಡುಕೋದು ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್ ಆಗಿದೆ ಏ ನೋಡ್ರಪ್ಪ ನಮ್ಮ ಹತ್ರ ಏನು ಇಲ್ಲ ಎಲ್ಲ ಹೊರಟೋಗಿದೆ ಬಿಟ್ಬಿಡಿ ನಮ್ಮನ್ನ ನೀವು ತಂಗಿಗಾಗಿ ಸಿನಿಮಾದಲ್ಲಿ ಮಾಡಿರೋ ಆಕ್ಟಿಂಗು ಸೂಪರ್ ಸರ್ ನಿಮ್ಮಂತ ಆಕ್ಟರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ ಸರ್ ನಮ್ಮ ಸಿನಿಮಾಗೆ ನೀವೇ ಹೀರೋ ಕಾಲ್ ಶೀಟ್ ಕೊಡಿ ಸರ್ 5 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಸರ್ ಮೊದಲು ಕಾಲ್ ಶೀಟ್ ನನಗೆ ಕೊಡಿ ಸರ್ 8 ಲಕ್ಷ ಕೊಡ್ತೀನಿ ನನಗೆ ಕೊಡಿ ಸರ್ 15 ಲಕ್ಷ ಕೊಡ್ತೀನಿ ನನಗೆ ಕೊಡಿ ಸರ್ ಅಣ್ಣ ಈ ಸಿನಿಮಾದವ್ರನ್ನ ನಂಬೇಡಣ ನೀವು ಹೂವನ್ನಣ್ಣ ಈ ನನ್ನ ಮಕ್ಕಳನ್ನೆಲ್ಲ ಕೊಚ್ಚಾಕ್ಬಿಡ್ತೀನಿ ಡಬ್ಬ ನನ್ನ ಮಗನೇ ಇಷ್ಟು ದಿವಸ ನಮಗೆ ಬುದ್ಧಿ ಇಲ್ಲದೆ ತಪ್ಪು ದಾರಿಯಲ್ಲಿ ಹೋಗ್ತಿದ್ವಿ ಈಗ ನಾವು ಒಳ್ಳೆ ದಾರಿಗೆ ಹೋಗೋಕ್ಕೆ ಆ ದೇವರು ನಮ್ಗೆ ಒಳ್ಳೆ ಅವಕಾಶ ಕೊಟ್ಟವನೆ ನೋಡು ಆ ಕಲಾದೇವಿ ನನಗೆ ಹೆಂಗೆ ಒಲ್ದವಳೆ ಅಂತ ನೋಡು ಅವ್ರ ಕೈಗಳನ್ನ ನೋಡಿ ಈ ಅವಕಾಶ ಬಿಡಬಾರ್ದು ಲಾಂಗ್ ಎಲ್ಲ ಬಿಸಾಕಿ ಅಣ್ಣ ಲಾಂಗ್ ಎಲ್ಲ ಬಿಸಾಕ್ಬಿಟ್ರೆ ನಮ್ಮ ಗತಿ ಏನಣ್ಣ ಏ ನನ್ನ ಫ್ಯಾನ್ಸ್ ಅಸೋಸಿಯೇಷನ್ ಓಪನ್ ಮಾಡ್ರೋ ಡುಬಾಕ್ ನನ್ನ ಮಕ್ಕಳ ಸರಿ ಅಣ್ಣ ಮತ್ತೇನ್ ಸರಿ ಅಂತ ಜೈ ಅನ್ರಲ್ಲಿ ಪ್ರಭಾಕರ್ ಅಣ್ಣಂಗೆ ಪ್ರಭಾಕರ್ ಅಣ್ಣಂಗೆ ಪ್ರಭಾಕರ್ ಅಣ್ಣಂಗೆ